ಶ್ರೀ ಗುರುಭ್ಯೋ ನಮಃ. ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈ ಸ್ತುಷ್ಟುವಾಂಸಸ್ತನೂಭಿಃ, ವ್ಯಶೇಮ ದೇವಹಿ ತಂಯದಾಯುಃ, ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನಿರ್ಬೃಹದಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಆತ್ಮೀಯರೆಲ್ಲರಿಗೂ ವಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ, ಇವತ್ತು ಪ್ರಾತಃ ಬೆಳಗಿನ ಉಪನಿಷತ್ತು ಹೋಮದಲ್ಲಿ ತ್ರಿಶಿಖಿ ಬ್ರಾಹ್ಮಣೋಪನಿಷತ್ತು ಅಂತ ಹೇಳಿಕೊಂಡು ಉಪಾಸನೆಯಾಗಿದೆ. ನಮಗಿವತ್ತು ವಿಚಾರ ಮಂಥನಕ್ಕಿರುವ ಮೂರು ಭಾಗಗಳಿವೆ. ಉತ್ತರ ನೃಸಿಂಹೋಪನಿಷತ್ತಿನಲ್ಲಿ ಉತ್ತರ ತಾಪಿನಿ ಉಪನಿಷತ್ತು, ಅದರಲ್ಲಿ ಉತ್ತರ ತಾಪಿನಿ ಉಪನಿಷತ್ತು ಮತ್ತು ಪರಾಕಾಂಡ, ಇನ್ನೊಂದು ನಾದಬಿಂದು ಉಪನಿಷತ್ತು, ಅದರಲ್ಲಿ ಪುನಃ ಮೂರು ಭಾಗ ಇದೆ. ಹೆಚ್ಚಿನ ಅಂಶ ಇವತ್ತು ಅದನ್ನು ಮೂರನ್ನು ಅವಕಾಶ ಆದರೆ ಮುಗಿಸುವ ಅವಕಾಶ ಇದೆ. ಡಾಕ್ಟರ್ ಭಾಸ್ಕರ್ ಭಟ್ರು ಅದರ ಬಗ್ಗೆ ಪ್ರಾರಂಭದಲ್ಲಿ ವ್ಯಾಖ್ಯಾನಿಸಿ ಬಳಿಕ ಸ್ವಾಮೀಜಿಯವರು ಅದನ್ನು ವಿವರಿಸಲಿಕ್ಕೆ ಇರ್ತಾರೆ. ಉತ್ತರ ತಾಪಿನಿ ಉಪನಿಷತ್. ಆತ್ಮೀಯ ಜಿಜ್ಞಾಸುಗಳೇ, ನರಸಿಂಹ ತಾಪಿನಿ ಉಪನಿಷತ್ತಿನ ಉತ್ತರ ಭಾಗ ಉತ್ತರ ತಾಪಿನಿ ಉಪನಿಷತ್. ಉತ್ತರ ತಾಪಿನಿ ಉಪನಿಷತ್ತಿನ ಪೂರ್ವ ಭಾಗ. ಇದರಲ್ಲಿ ಮೂರು ಹಂತದಲ್ಲಿ ಈ ಉಪನಿಷತ್ತಿನ ವಿವರಣೆ ನಮಗೆ ದೊರೀತದೆ. ಮೊದಲನೇದು ಪ್ರಾಚ್ಯೋಪಕಾಂಡ, ಎರಡನೇದು ಸಿಂಹಕಾಂಡ, ಆನಂತರ ಬರುವಂಥದ್ದು ಪರಕಾಂಡ ಅಂಥೇಳಿ. ಉತ್ತರ ತಾಪಿನ್ಯ ಮೊದಲನೇ ಭಾಗ ಪ್ರಾಚ್ಯೋಪಕಾಂಡ. ನೃಸಿಂಹ ಉತ್ತರ ತಾಪಿನ್ಯಾಂ ತುರ್ಯುರ್ತುರ್ಯಾತ್ಮಕಂ ಮಹಾಂ ಪರಮಾತ್ಮದ್ವೈತ ಸಾಮ್ರಾಜ್ಯಂ ಪ್ರತ್ಯಕ್ಷಮುಪಲಭ್ಯತೆ ದೇವಾಹವೈ ಪ್ರಜಾಪತಿಂ ಅಬ್ರುವನ್ ಅಣೋರಣೀಯಾಂ ಸಮಿಮಾತ್ಮಾನಂ ಓಂಕಾರಂನೋ ವ್ಯಾಚಕ್ಷೆ ಇತಿ ತಥಾ ಇತಿ ಓಮಿತಿ ತದಕ್ಷರಂ ಸರ್ವಂ ತಸ್ಯ ಉಪಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವ ಓಂಕಾರ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಇವ. ಇಲ್ಲಿ ಪುನಃ ಕೇಳ್ತಾರೆ, ದೇವಾಹವೈ ಪ್ರಜಾಪತಿಂ ಅಬ್ರುವನ್. ದೇವತೆಗಳು ಪ್ರಜಾಪತಿಯನ್ನು ಕೇಳಿದ್ರಂತೆ. ಓಂಕಾರದ ಇನ್ನೂ ವಿಸ್ತೃತವಾದ ವಿವರ ನಮಗೆ ಬೇಕು. ಓಂಕಾರದ ವ್ಯಾಪ್ತಿ ಏನು, ಓಂಕಾರದ ಪಾದ ಏನು, ಈ ಎಲ್ಲ ವಿವರ ಬೇಕು ಅಂತ ಕೇಳಿದಾಗ ಪ್ರಜಾಪತಿ ಹೋವಾಚ, ಪ್ರಜಾಪತಿ ಹೇಳಿದಂತೆ, ಭವದ್ ಭವಿಷ್ಯದಿತಿ ಸರ್ವ ಓಂಕಾರ ಏಚ್ಚ ಅನ್ಯ ತ್ರಿಕಾಲಾತೀತಂ ತದಪಿ ಓಂಕಾರ. ಭೂತ ವರ್ತಮಾನ ಭವಿಷ್ಯತ್ ಎಲ್ಲವೂ ಓಂಕಾರ. ಈ ಮೂರು ಕಾಲವನ್ನು ಮೀರಿದು ತ್ರಿಕಾಲಾತೀತವಾದದ್ದು ಓಂಕಾರ. ಈ ಇಲ್ಲಿ ಸರ್ವಂ ಹೈ ಏತದ್ ಬ್ರಹ್ಮ, ಇದೇ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಈ ಆತ್ಮವೂ ಬ್ರಹ್ಮ. ಅಂದರೆ ಓಂಕಾರವೂ ಬ್ರಹ್ಮ, ಪರಮಾತ್ಮನೋ ಬ್ರಹ್ಮ, ಆತ್ಮನೋ ಬ್ರಹ್ಮ, ಇವೆಲ್ಲವೂ ಬ್ರಹ್ಮನೇ, ಇವೆಲ್ಲವೂ ಓಂಕಾರವೇ. ತಮೇವ ಆತ್ಮಾನಂ ಓಮಿತಿ ಬ್ರಹ್ಮಣಿ ಏಕೀಕೃತ್ಯ ಬ್ರಹ್ಮಚ ಆತ್ಮಾನಂ ಓಮಿತ್ಯೇಕೀಕೃತ್ಯ ತದೇಕಂ ಅಜರಂ ಅಮೃತಮಯಂ ಅಭಯಂ ಓಮಿತಿ ಅನುಭೂಯ ತಸ್ಮಿನ್ನಿದಂ ಸರ್ವಂ ತ್ರಿಶರೀರಂ ಆರೋಪ್ಯ ತನ್ಮಯಂ ಹಿತದೇವೇತಿ ಸಂಹರೇತ್ ಓಮಿತಿ ತಮ್ವಾ ಏತಂ ತ್ರಿಶರೀರಮಾತ್ಮಾನಂ ತ್ರಿಶಿರಂ ತ್ರಿಶರೀರಂ ಪರಂ ಬ್ರಹ್ಮಾಸನ್ ಬ್ರಹ್ಮಾನುಸಂಧಾನ ಸ್ಥೂಲತ್ವಾತ್ ಸ್ಥೂಲಭುಕ್ತಿತ್ವಾಚ ಸೂಕ್ಷ್ಮತ್ವಾತ್ ಸೂಕ್ಷ್ಮಭುಕ್ತ್ವಾಚ ಏಕ್ಯ ಆನಂದಭೋಗಾಚ ಸ ಅಯಮಾತ್ಮ ಚತುಷ್ಪ ಜಾಗರಿತ ಸ್ಥಾನ ಸ್ಥೂಲಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭಕ್ ಚತುರಾತ್ಮ
ವಿಶ್ವವೈಶ್ವಾನರ ಪ್ರಥಮ ಪಾದ. ಓಂಕಾರ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಓಂಕಾರವನ್ನು ಆತ್ಮದಲ್ಲಿಯೂ, ಆತ್ಮವನ್ನು ಪರಮಾತ್ಮನಲ್ಲಿಯೂ ಹೀಗೆ ಜೋಡಿಸಬೇಕು. ಪ್ರತ್ಯೇಕ ಕಂಡರೂ ಕೂಡ ಈ ನಮ್ಮ ವ್ಯವಹಾರ ಪ್ರಪಂಚದಲ್ಲಿ ಓಂಕಾರ ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ಗೊತ್ತಾಗತ್ತೆ. ಆದರೆ ಈ ಓಂಕಾರದಲ್ಲಿ ಆತ್ಮನನ್ನು ಕಂಡುಕೊಳ್ಬೇಕು ಅಥವಾ ಆತ್ಮನಲ್ಲಿ ಓಂಕಾರವನ್ನು ಕಂಡುಕೊಳ್ಬೇಕು. ಈ ಆತ್ಮನ ಪರಮಾತ್ಮನ ಜೊತೆಗೆ ಜೋಡಿಸಬೇಕು. ಹೀಗೆ ಇವರ ಮೂರರ ಸಮ್ಮಿಶ್ರವೇ ಸಮ್ಮಿಶ್ರಣ ಮಾಡಬೇಕು, ಆಗ ಆನಂದ ಉಂಟಾಗತ್ತೆ. ತ್ರಿಶರೀರಂ ಆತ್ಮಾನಂ ತ್ರಿಂಶ ಶರೀರಂ, ಇದನ್ನು ಈ ರೀತಿ ಓಂಕಾರ, ಪರಬ್ರಹ್ಮ, ಆತ್ಮ ಇವನ್ನೆಲ್ಲವನ್ನು ಈ ಶರೀರದ ಒಳಗೆ ಜೋಡಿಸ್ಕೊಳ್ಬೇಕು. ಅಂದರೆ ಸಾಧನೆ ಮಾಡಬೇಕಾದ್ರೆ ಶರೀರ ಬಿಟ್ಟು ಸಾಧನೆ ಮಾಡೋದಲ್ಲ, ಇದನ್ನು ಶರೀರ ಜೋಡಿಸ್ಕೊಳ್ಬೇಕು. ಶರೀರದಲ್ಲಿಯೂ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಏನು ಮೂರು ಭೇದ ಇದೆ, ಇದನ್ನು ಮೂರನ್ನು ಒಟ್ಟು ಮಾಡಿಕೊಂಡು ಈ ಶರೀರದಲ್ಲಿ ಈ ಆತ್ಮನನ್ನು ಕಂಡುಕೊಳ್ಳಿಕ್ಕೆ ಶುರು ಮಾಡಿದರೆ, ಸ ಅಯಮಾತ್ಮ ಚತುಷ್ಪಾದ್ ಜಾಗರಿತ ಸ್ಥಾನ ಸ್ಥೂಲ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ, 19 ಮುಖ ಸ್ಥೂಲ ಪ್ರಜ್ಞೆ, ಸ್ಥೂಲ ಬುಕ್, ಚತುರಾತ್ಮ, ವಿಶ್ವವೈಶ್ವಾನರ. ಈ ರೀತಿ ಇದು ಮೊದಲನೆಯ ಪಾದವಾಗಿ ಈ ಆತ್ಮನನ್ನು ಓಂಕಾರವನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಒಟ್ಟಿನಲ್ಲಿ ಓಂಕಾರ ಆತ್ಮ ಪರಮಾತ್ಮರ ಸಮ್ಮಿಲನ. ಶರೀರದ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ಶರೀರ ಸಮ್ಮಿಲನ. ಈ ಶರೀರದಲ್ಲಿ ಅವುಗಳನ್ನು ಜೋಡಿಸಿಕೊಳ್ಳುವುದು. ಜೋಡಿಸಿಕೊಂಡಾಗ ನಮಗೆ ಸಾಕ್ಷಾತ್ ಬ್ರಹ್ಮನೇ ಆಗ್ತೇವೆ, ಆಗ ಪರತತ್ವಜ್ಞಾನ ಆಗತ್ತೆ. ಇದನ್ನು ಜೋಡಿಸಿಕೊಳ್ಳುವುದರಲ್ಲಿಯೇ ಪರಬ್ರಹ್ಮನನ್ನು ಕಾಣಬಹುದು. ಅಂತಹ ಆಗ ಒಂದು ಅಯಮಾತ್ಮ ಚತುಷ್ಪಾದ್ ಜಾಗರಿತ ಸ್ಥಾನ, ಆ ರೀತಿಯ ಶರೀರದಲ್ಲಿ ಜೋಡಿಸಲ್ಪಟ್ಟಂತಹ ಆತ್ಮನಿಗೆ ಚತುಷ್ಪಾದ ನಾಲ್ಕು ಪಾದ ಇರುತ್ತೆ, ಸ್ಥೂಲ ಪ್ರಜ್ಞೆ ಇರುತ್ತೆ, ಸಪ್ತ ಅಂಗಗಳಿರುತ್ತೆ, 19 ಮುಖ ಇರುತ್ತೆ. ಇದು ಆಗ ಚತುರಾತ್ಮ ವಿಶ್ವತೋವೈಶ್ವಾನರ, ಚತುರಾತ್ಮನಾದ ಶರೀರ ಮತ್ತು ಮೂರು ಇದ್ರ ಕೊಡದೆ ಈ ಚತುರಾತ್ಮನಾದ ವೈಶ್ವಾನರ ಪ್ರಥಮ ಪಾದ ಆಗ್ತಾನೆ. ಸ್ವಪ್ನಸ್ಥಾನ ಸೂಕ್ಷ್ಮ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸೂಕ್ಷ್ಮ ಚತುರಾತ್ಮ ತೈಜಸೋ ಹಿರಣ್ಯ ಗರ್ಭೋ ದ್ವಿತೀಯ ಪಾದ. ಹಿರಣ್ಯ ಗರ್ಭ ಎರಡನೆಯ ಪಾದ. ಹೇಗಿರ್ತಾನೆ ಕದೆ, ಅವನು ಸ್ವಪ್ನಸ್ಥಾನ ಸೂಕ್ಷ್ಮ ಪ್ರಜ್ಞೆ ಉಳ್ಳವನು, 7 ಅಂಗವುಳ್ಳವನು, 19 ಮುಖವುಳ್ಳವನು, ಸೂಕ್ಷ್ಮ ಬುಕ್ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸುವವನು, ಅಂತಹ ಹಿರಣ್ಯಗರ್ಭ ದ್ವಿತೀಯ ಪಾದ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನಂ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯೋ ಹಿ ಆನಂದ ಬುಕ್ ಚೇತೋ ಮುಖ ಚತುರಾತ್ಮ ಪ್ರಾಜ್ಞ ಈಶ್ವರ ತೃತೀಯ ಪಾದ. ಜಾಗ್ರತ್ ಸ್ವಪ್ನ ಮೂರನೆಯ ಅವಸ್ಥೆ ಸುಷುಪ್ತಿ. ಸುಷುಪ್ತಿ ಅವಸ್ಥೆಯಲ್ಲಿ ನ ಕಂಚನ ಕಾಮಂ ಕಾಮಯತೆ, ಆತ್ಮ ಸುಷುಪ್ತ ಅವಸ್ಥೆಯಲ್ಲಿ ಏನನ್ನೂ ಬಯಸುವುದಿಲ್ಲ, ಯಾವುದನ್ನೂ ನೋಡುವುದಿಲ್ಲ, ಸ್ವಪ್ನವನ್ನೂ ಕಾಣುವುದಿಲ್ಲ, ಎಲ್ಲವೂ ಒಂದಾಗಿ ಕಾಣುತ್ತೆ. ಪ್ರಜ್ಞಾನ ಅನ್ನೋದು ಜಾಗೃತವಾಗಿರುತ್ತೆ, ಆನಂದಮಯನಾಗಿರ್ತಾನೆ, ಚೇತೋಮಯನಾಗಿರ್ತಾನೆ. ಆಗಲೂ ಕೂಡ ಸೂಕ್ಷ್ಮ ಆಲೋಕಿಸಿದರೆ 4 ಮುಖ ಚತುರ ಪ್ರಾಜ್ಞ ಈಶ್ವರ ಸ್ವ 4 ಮುಖವುಳ್ಳವನಾಗಿ ಈಶ್ವರ ಸ್ವರೂಪನಾಗಿರ್ತಾನೆ. ಇದು ತೃತೀಯ ಪಾದ. ಆಮೇಲೆ ಸ್ವಪ್ನ ಸುಷುಪ್ತಿ ಆದಮೇಲೆ ತುರಿಯ, ಇದು 4 ಪಾದ. ಏಷಃ ಸರ್ವೇಶ್ವರ, ಏಷಃ ಸರ್ವಜ್ಞ, ಏಷಃ ಆನಂದಮಯ, ಏಷಃ ಯೋನಿ ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಂತರಮಯಂ ಅಪಿ ಏತತ್ ಸುಷುಪ್ತಂ ಸ್ವಪ್ನಂ
ಮಾಯಾ ಮಾತ್ರಂ ತಿದೇಕರಸೋ ಹ್ಯಯಮಾತ್ ಆತ್ಮಾಥ ತುರೀಯಶ್ಚತುರಾತ್ಮ ತುರೀಯ ಅಸಿತ್ವಾದೇಕೈಕ ಸ್ಯೋತ್ ಸ್ಯೋತಾನುಜ್ಞಾತ್ರ ಅನುಜ್ಞಾ ವಿಕಲ್ಪೇ ಅಸ್ತ್ರಮಯ ಅಸ್ತ್ರಯಮ ಪ್ರತ್ಯ ಪ್ರತ್ರಾರ್ಪಿ ಪ್ರತ್ರಾರ್ಪಿ ಸುಷುಪ್ತಂ ಸ್ವಪ್ನಂ ಮಾಯಾ ಮಾತ್ರಂ ಚಿದೇಕರ ಸೋಹ್ಯಯಮಾತ್ಮ ಅಥ ಅಯಮಾದೇಶೋ ನ ಸ್ಥೂಲ ಪ್ರಜ್ಞ ನ ಸೂಕ್ಷ್ಮ ಪ್ರಜ್ಞಂ ನ ಉಭಯತಃ ಪ್ರಜ್ಞಂ ನ ಪ್ರಜ್ಞಂ ನ ಪ್ರಜ್ಞಂ ಪ್ರಜ್ಞಾನಘನಂ. ಹೀಗೆ ಹೇಳ್ತಾ ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಈಶ್ವರ ಈಶ್ವರಗ್ರಾಸ ತುರಿಯ ತುರಿಯ. ಆಮೇಲೆ ಈ ಸುಷುಪ್ತಿಯನ್ನು ಬಿಟ್ಟು ತುರಿಯ ಸ್ಥಿತಿ ಹೋದಾಗ ಒಂದು ಹಂತ ಮೇಲೆ ಹೋಗ್ತಾನೆ, ಅವನು ಸಾಕ್ಷಾತ್ ಪರಬ್ರಹ್ಮನೇ ಆಗಿರ್ತಾನೆ. ಅದರ ಸ್ವರೂಪವನ್ನು ಹಿಂದೂ ಉಪನಿಷತ್ ಇದೇ ಉಪನಿಷತ್ತು ಹಿಂದೂ ಬಂದಿದೆ, ಇದೇ ವಾಕ್ಯ ಅಲ್ಲೂ ಬಂದಿದೆ. ಹಾಂ, ಸ ಪ್ರಜ್ಞ ನ ಅಪ್ರಜ್ಞ, ಪ್ರಜ್ಞೆ ಉಳ್ಳವನು ಪ್ರಜ್ಞೆ ಇಲ್ಲದವನು, ಪ್ರಜ್ಞಾನಘನನು ಅದೃಷ್ಟನು ಅಕ್ಷರನು ಅವ್ಯಕ್ತನು, ಈ ರೀತಿಯಾಗಿರ್ತಾನೆ ಅವನು. ಸಾಕ್ಷಾತ್ ಈಶ್ವರ ಸ್ವರೂಪ ಅದು ತುರಿಯ ಪಾದ ಅಂತ ಹೇಳ್ತಾನೆ. ತಮ್ಮ ಏತಮಾತ್ಮಾನಂ ಜಾಗ್ರತ್ ಸ್ವಪ್ನ ಸುಷುಪ್ತಂ ಸ್ವಪ್ನೆ ಅಜಾಗ್ರತಂ ಅಸುಷುಪ್ತಂ ಸುಷುಪ್ತೆ ಅಜಾಗ್ರತಂ ಅಸ್ವಪ್ನಂ ತುರಿಯೇ ಜಾಗ್ರತ್ ಸ್ವಪ್ನಂ ಅಸುಷುಪ್ತಂ ಅವ್ಯಭಿಚಾರಿಣಂ ನಿತ್ಯ ಆನಂದಂ ಸದೇಕರಸಂ ಹೇವ ಚಕ್ಷುಷು ದೃಷ್ಟಾ ಶ್ರೋತ್ರಸ್ಯ ದೃಷ್ಟಾ ವಾಚೋ ದೃಷ್ಟಾ ಮನಸೋ ದೃಷ್ಟ್ವಾ ಬುದ್ಧೇರ್ ದೃಷ್ಟ್ವಾ ಪ್ರಾಣಸ್ಯ ದೃಷ್ಟ್ವಾ ತಮಸೋ ದೃಷ್ಟ್ವಾ ಸರ್ವಸ್ಯ ದೃಷ್ಟ್ವಾ ತತಃ ಸರ್ವಸ್ಮಾತ್ ಅನ್ಯೋ ವಿಲಕ್ಷಣ ಚಕ್ಷುಷಃ ಸಾಕ್ಷಿ ಶ್ರೋತ್ರಸ್ಯ ಸಾಕ್ಷಿ ವಾಚಃ ಸಾಕ್ಷಿ ಮನಸಃ ಸಾಕ್ಷಿ ಬುದ್ಧೇಃ ಸಾಕ್ಷಿ ಪ್ರಾಣಸ್ಯ ಸಾಕ್ಷಿ ತಮಸಃ ಸಾಕ್ಷಿ ಸರ್ವಸ್ಯ ಸಾಕ್ಷಿ ತತೋ ಅವಿಕ್ರಿಯೋ ಮಹಾಚೈತನ್ಯೋ ಅಸ್ಮಾ ಸರ್ವಸ್ಮಾತ್ ಪ್ರಿಯತಮ ಆನಂದಗನಂ ಹಿ ಏವಂ ಅಸ್ಮಾ ಸರ್ವಸ್ಮಾತ್ ಪುರತಃ ಸುವಿಭಾತಮೇಕರಸ ಏವ ಅಜರ ಅಮೃತ ಅಭಯಂ ಬ್ರಹ್ಮೈವ ಅಪಿ ಅಜನಯನ್ ಏವಂ ಚತುಷ್ಪಾದ ಮಾತ್ರಾಭಿಃ ಓಂಕಾರೇಣ ಚೈಕೀಕುರ್ಯಾತ್ ಜಾಗರಿತ ಸ್ಥಾನಶ್ಚತುರಾತ್ಮ ವಿಶ್ವೋ ವೈಶ್ವಾನಃ ಶತರೂಪ ಓಂಕಾರ ಏವ ಚತುರೂಪೋ ಚತುರೂಪೋ ಅಕಾರ ಹ್ಯಕಾರ ಮಕಾರ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಭಿಃ ಅಕಾರ ರೂಪೈಃ ಆಪ್ತೇಃ ಆದಿ ಮತ್ವಾದ್ವಾ ಸ್ಥೂಲತ್ವಾತ್ ಸೂಕ್ಷ್ಮತ್ವಾತ್ ಬೀಜತ್ವಾತ್ ಸಾಕ್ಷಿತ್ವಾತ್ ಅಪಿ ಆಪ್ನೋತಿ ಹವಾ ಇದಂ ಸರ್ವಂ ಆದಿ ಸರ್ವಮಾದಿಭಿಶ್ಚ ಮಾದಿಭಿಃ ಚ ಭವತಿ ಯ ಏವಂ ವೇದ. ಈ ನಾಲ್ಕು ಅವಸ್ಥೆಯನ್ನು ಹೇಳ್ತಾನೆ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಮತ್ತು ತುರಿಯ. ಜಾಗ್ರತ್ ತುರಿಯವನ್ನು ಬದಿಗಿಟ್ಟರೆ ಜಾಗ್ರತ್ ಸ್ವಪ್ನ ಸುಷುಪ್ತಿ. ಜಾಗ್ರತ್ ಅವಸ್ಥೆಯಲ್ಲಿ ಸ್ವಪ್ನ ಮತ್ತು ಸುಷುಪ್ತಿ ಇರುವುದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಜಾಗ್ರತ್ ಮತ್ತು ಜಾಗ್ರತ ಅವಸ್ಥೆಯಲ್ಲಿ ಸ್ವಪ್ನ ಮತ್ತು ಸುಷುಪ್ತಿ ಇರುವುದಿಲ್ಲ. ಸುಪ್ತಾವಸ್ಥೆಯಲ್ಲಿ ಜಾಗ್ರತ್ ಮತ್ತು ಸುಷುಪ್ತಿ ಇರುವುದಿಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಜಾಗ್ರತ್ ಸ್ವಪ್ನ ಇದಿರುವುದಿಲ್ಲ. ಹೀಗೆ ಒಂದೊಂದು ಸ್ಥಿತಿಯಲ್ಲಿ ಹೋದಾಗ ಎರಡರ ಅಭಾವ ಇರುತ್ತೆ. ಜಾಗ್ರತ ಇದ್ದಾಗ ಸ್ವಪ್ನವೂ ಸುಷುಪ್ತಿಯೂ ಇಲ್ಲ, ಸ್ವಪ್ನದಲ್ಲಿ ಜಾಗ್ರತ ಅವಸ್ಥೆಯಲ್ಲಿಯೂ ಸುಷುಪ್ತಿಯೂ ಇಲ್ಲ, ಸುಷುಪ್ತಿಯಲ್ಲಿ ಜಾಗ್ರತ ಅವಸ್ಥೆಯೂ ಇಲ್ಲ ಸ್ವಪ್ನಾವಸ್ಥೆಯೂ ಇಲ್ಲ. ಆದರೆ ತುರಿಯಕ್ಕೆ ಹೋದಾಗ ಜಾಗ್ರತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿ ಇದ್ಯಾವುದೂ ಇಲ್ಲದೆ ಒಂದು ಅದ್ವಿತೀಯವಾದ ಆನಂದ ಸ್ಥಿತಿ ಒದಗಿ ಬರುತ್ತೆ. ಹೀಗೆ ಆ ಅದ್ವಿತೀಯವಾದ ಜಾಗ್ರತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿ ನಿಂತ ಯಾವುದು ತುರಿಯ ಸ್ಥಿತಿ ಇದೆಯೋ ಅದು ಆನಂದಮಯ, ಅದು ಅಕ್ಷಯ, ಅದು ಅನಂತ, ಅದು ಅಲ್ಲಿ ಇರುವ ಸ್ಥಿತಿಯನ್ನು ಅವ್ಯಕ್ತ ಮಾತಿನಿಂದ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸ್ಥಿತಿಯೇ ಆ ನಾಲ್ಕನೆಯ ಸ್ಥಿತಿ. ಸ್ವಪ್ನಸ್ಥಾನ ಚತುರಾತ್ಮ ತೈಜಸೋ ಹಿರಣ್ಯಗರ್ಭಶ್ಚ
ಚತುರ್ರೂಪ ಓಂಕಾರ ಏವ ಚತುರೂಪೋ ಹಿ ಅಯಂ ಅಯಮುಕಾರ ಸ್ಥೂಲ ಸೂಕ್ಷ್ಮ. ಇಲ್ಲಿ ಈ ಅವಸ್ಥೆಯಲ್ಲಿ ಈಗ ನಾಲ್ಕು ಏನು ಜಾಗ್ರತ ಸ್ವಪ್ನ ಸುಷುಪ್ತಿ ತುರಿಯ ಅಂತ ಹೇಳಿದ್ರು, ಈ ನಾಲ್ಕು ಅವಸ್ಥೆಗೆ ಓಂಕಾರದ ನಾಲ್ಕು ಭಾಗಗಳನ್ನು ಜೋಡಿಸ್ತಾರೆ. ಜಾಗ್ರತದಲ್ಲಿ ಅಕಾರ, ಸ್ವಪ್ನದಲ್ಲಿ ಉಕಾರ, ಸುಷುಪ್ತಿಯಲ್ಲಿ ಮಕಾರ, ತುರಿಯದಲ್ಲಿ ಬಿಂದು. ಇವುಗಳು ಪ್ರತ್ಯೇಕ ತುರಿಯ ಬಿಂದುವನ್ನು ಇಡಬೇಕಾದ್ರೆ ಈ ಮೂರು ಸೇರಿಕೊಂಡಿರಬೇಕು. ಮೂರು ಸೇರಿಕೊಂಡಿರುವುದು ಅಷ್ಟೇ ಅಲ್ಲ, ಆ ಬಿಂದುವಿನಲ್ಲಿ ಇದೆಲ್ಲವೂ ಲೀನ ಆಗಿಬಿಡತ್ತೆ. ಹಾಗೆ ಜಾಗ್ರತ ಸ್ವಪ್ನ ಸುಷುಪ್ತಿಯನ್ನು ಮೀರಿ ಆ ತುರಿಯದಲ್ಲಿ ಇವೆಲ್ಲವೂ ಮಾಯವಾಗಿ ತುರಿಯ ಸ್ಥಿತಿ ಮಾತ್ರ, ಬ್ರಹ್ಮನ ಸ್ವರೂಪ ಮಾತ್ರ ಇರುತ್ತೆ. ಓಂಕಾರದ ಓಂಕಾರವನ್ನು ಬ್ರಹ್ಮರೂಪದಲ್ಲಿ ಉಪಾಸನೆ ಮಾಡೋದಂದರೆ ಹೀಗೆ, ಓಂಕಾರವೇ ಬ್ರಹ್ಮ ಆಗೋದು ಹೀಗೆ ಅಂತ ಹೇಳ್ತಾನೆ. ಸ್ವಪ್ನಸ್ಥಾನ ಚತುರಾತ್ಮ ತೈಜಸಃ ಹಿರಣ್ಯಗರ್ಭ ಚತುರೂಪ ಉಕಾರ ಏವ ಚತುರೂಪೋ ಹಿ ಅಯಮಕಾರ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಭಿ ಉಕಾರ ರೂಪೈ ಉತ್ಕರ್ಷಾತ್ ಉಭಯತ್ವಾತ್ ಸ್ಥೂಲತ್ವಾತ್ ಸೂಕ್ಷ್ಮತ್ವಾತ್ ಬೀಜತ್ವಾತ್ ಸಾಕ್ಷಿತ್ವಾಚ ಉತ್ಕರ್ಷಯತಿ ಹ ವೈಜ್ಞಾನ ಸಂತಿತಂ ಸಂತತಿಂ ಸಮಾಶ್ಚ ಭವತಿ. ಈ ಅಕಾರ ಉಕಾರಗಳು ಏನಿದೆ ಇವೆಲ್ಲವೂ ಕೂಡ ಈ ಒಂದಾಗಿ ತುರಿಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಹ ವೈಜ್ಞಾನ ಸಂತತಿಂ ಸಮಾನಶ್ಚ ಭವತಿ, ಇವೆಲ್ಲವೂ ಕೂಡ ಕೊನೆಯಲ್ಲಿ ಬ್ರಹ್ಮನಲ್ಲಿ ಸಮಾನವಾಗಿ ಕಂಡುಬಿಡುತ್ತೆ. ಸುಷುಪ್ತ ಸ್ಥಾನ ಚತುರಾತ್ಮ ಪ್ರಾಜ್ಞ ಈಶ್ವರ ಚತುರೂಪ ಓಂಕಾರ ಏವ ಚತುರೂಪೋ ಹಿ ಅಯಂ ವಕಾರ ಮಕಾರ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಭಿ ಮಕಾರ ರೂಪೈ ಮಿತ್ ಇತೇರಪಿ ಇತೇರ್ವಾ ಸ್ಥೂಲತ್ವಾ ಸೂಕ್ಷ್ಮತ್ವಾತ್ ಬೀಜತ್ವಾ ಸಾಕ್ಷಿತ್ವಾಚ ಮಿನೋತಿ ಹವಾ ಇದಂ ಸರ್ವಂ ಅಪಿ ಇಶ್ಚ ಇದಂ ಭವತಿ ಯ ಏವಂ ವೇದ. ಇವೆಲ್ಲರ ಸಮ್ಮಿಲನವೇ ಬ್ರಹ್ಮ ಆಗಿಬಿಡತ್ತೆ. ಅಲ್ಲಿ ಸ್ಥೂಲತ್ವ, ಸೂಕ್ಷ್ಮತ್ವ, ಬೀಜತ್ವ, ಸಾಕ್ಷಿತ್ವ ಎಲ್ಲವೂ ಕೂಡ ಆ ಪರಬ್ರಹ್ಮನಲ್ಲಿರುತ್ತೆ. ಮಾತ್ರ ಮಾತ್ರಾಹ ಪ್ರತಿಮಾತ್ರಾಹ ಕುರ್ಯಾದ್ ಅಥ ತುರಿಯಂ ಈಶ್ವರಗ್ರಾಸಃ ಸಹ ಸ್ವರಾಟ್ ಸ್ವಯಮೀಶ್ವರಃ ಸ್ವಪ್ರಕಾಶಶ್ಚತುರಾತ್ಮೋ ಚತುರಾತ್ಮೋ ತಾನುಜ್ಞಾತ್ರನುಜ್ಞಾ ವಿಕಲ್ಪೇರೇತೋ ಹ್ಯಯಮಾತ್ಮ ಹಿ ಏವಂ ವೇದ ಯಥ ಇದಂ ಸರ್ವಂ ಅನಂತಕಾಲೇ ಕಾಲಾಗ್ನಿ ಸೂರ್ಯ ಉಸ್ತ್ರೈರನುಜ್ಞಾತಃ ಹ್ಯಯಮಾತ್ಮ ಹ್ಯಸ್ಯ ಸರ್ವಸ್ಯ ಸ್ವಾತ್ಮಾನಂ ದದಾತಿ ಇದಂ ಸರ್ವಸ್ವಾತ್ ಆತ್ಮಾನಮೇವ ಕರೋತಿ ಯಥಾ ತಮಃ ಸವಿತನ್ ಜ್ಞೈಕರಸ್ಯ ಊಹ್ಯಮಾನ ಅಯಮಾತ್ಮ ಚಿದ್ರೂಪ ಏವ ಯಥಾ ದಾಹ್ಯಂ ದಗ್ನ ಅಗ್ನಿರವಿಕಲ್ಪೋ ಹಿ ಅಯಮಾತ್ಮ ವಾಂಗ್ಮನೋ ಅಗೋಚರತ್ವಾ ಚಿದ್ರೂಪಂ ಚತುರೂಪಂ ಓಂಕಾರ ಏವ ಚತುರೂಪೋ ಹ್ಯಯಮೋಂಕಾರ ಓತಾನುಜ್ಞಾತ್ರಾನುಜ್ಞಾ ವಿಕಲ್ಪೈ ಓಂಕಾರ ರೂಪೈ ಆತ್ಮೈವ ನಾಮರೂಪಾತ್ಮಕಂ ಹಿ ಇದಂ ಸರ್ವಂ ತುರಿಯತ್ವಾ ಚಿದ್ರೂಪತ್ವಾಚ ಉತತ್ವಾತ್ ಅನುಜ್ಞಾತೃತ್ವಾತ್ ಅನುಜ್ಞಾನತ್ವಾತ್ ಅವಿಕಲ್ಪರೂಪತ್ವಾಚ ಅವಿಕಲ್ಪರೂಪಂ ಹಿ ಇದಂ ಸರ್ವಂ ನೈವ ತತ್ವ ಕಾಚನ ಬಿದಾ ಅಸ್ತಿ ಅಥ ಅಮಿದಾಸ್ಯಥ ತಸ್ಯಾಯಮಾದೇಶೋ ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯ ಪ್ರಪಂಚೋಪಶಮಃ ಶಿವ ಅದ್ವೈತ ಓಂಕಾರ ಆತ್ಮೈವ ಸಂವಿಶತ್ಯ ಆತ್ಮಾನಾತ್ಮಾನಂ ಅಯಂ ಏವ ವೇದೇಶ್ಯ ವೀರೋ ನಾರಸಿಂಹೇನ ವಾ
ಅನುಷ್ಟುಭ ಮಂತ್ರರಾಜೇನ ತುರಿಯಂ ವಿದ್ಯಾದೇಶ ಹಿ ಆತ್ಮಾನಂ ಪ್ರಕಾಶಯತಿ ಸರ್ವಂ ಸಂಹಾರ ಸಮರ್ಥಃ ಪರಿಭವಾಸಃ ಪ್ರಭುರ್ವ್ಯಾಪ್ತಃ ಸದೋಜ್ವಲೋ ಅವಿದ್ಯಾ ತತ್ಕಾರ್ಯಹೀನಃ ಸ್ವಾತ್ಮ ಬಂಧಹರಃ ಸರ್ವದಾ ಅದ್ವೈತ ಸರ್ವದಾ ದ್ವೈತರಹಿತಃ ಆನಂದರೂಪಃ ಸರ್ವಾಧಿಷ್ಠಾನಃ ಸನ್ಮಾತ್ರೋ ನಿರಸ್ತಾದ್ ವಿದ್ಯಾ ತಮೋ ಮೋಹ ಅಹಮೇವೇತಿ ತಸ್ಮಾದ್ ಏವಮೇವಂ ಆತ್ಮಾನಂ ಪರಂ ಬ್ರಹ್ಮ ಅನುಸಂಧ್ಯಾಯ ಏಷಃ ವೀರೋ ನರಸಿಂಹ ಏವ ಇತಿ ದ್ವಿತೀಯ ಕಾಂಡ. ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ದೃಷ್ಟಾಂತದ ಮೂಲಕ ಹೇಗೆ ಪರಬ್ರಹ್ಮನ ಸ್ವರೂಪ ಅಂತ ಹೇಳ್ತಾನೆ. ಇಂಧನಗಳನ್ನೆಲ್ಲ ಸೇರಿಸಿಕೊಂಡು ಬೆಂಕಿಯನ್ನು ಮಾಡಬೇಕು. ಅಕಾರ ಉಕಾರ ಮಕಾರಗಳೆಲ್ಲವನ್ನು ಸೇರಿಸ್ಕೊಂಡು ಓಂಕಾರ ಮಾಡಬೇಕು. ಓಂಕಾರ ಆದಮೇಲೆ ಅಕಾರ ಉಕಾರ ಮಕಾರಗಳ ಪ್ರತ್ಯೇಕ ಅಸ್ತಿತ್ವ ಇರೋದಿಲ್ಲ. ಅವರೆಲ್ಲವೂ ಕೂಡ ತಮ್ಮನ್ನು ಆ ಬಿಂದುವಿನಲ್ಲಿ ಅರ್ಪಿಸಿಬಿಡ್ತವೆ. ಹಾಗಾಗಿ ಓಂಕಾರ ಅಂದ ಪುನಃ ಅಕಾರ ಉಕಾರ ಮಕಾರ ಯಾವ ಕಲ್ಪನೆಯೂ ಇರೋದಿಲ್ಲ. ಅದು ಹೇಗೆ ಅಂತ ಕೇಳಿದರೆ, ಒಂದು ಬೆಂಕಿ ಆಗಬೇಕಾದ್ರೆ ಕಟ್ಟಿಗೆ ಇನ್ಯಾವುದೋ ಒಂದು ಉರಿತದೆ. ಉರಿದಾದ ಮೇಲೆ ಎಲ್ಲವೂ ಕೊನೆಯಲ್ಲಿ ತಣ್ಣಗಾಗಿ ತಟಸ್ಥವಾಗಿರ್ಬೇಕು. ಇಂಧನ ಮತ್ತೆ ಸಿಗದೇ ಇದ್ದ ಮೇಲೆ ತಟಸ್ಥವಾಗಿ ಬೂದಿಯಾಗಿ ತಟಸ್ಥವಾಗಿರತ್ತೆ. ಹಾಗೆ ಇವುಗಳೆಲ್ಲ ಸಮ್ಮಿಶ್ರದಿಂದ ಓಂಕಾರ ಪರಬ್ರಹ್ಮ ಆಗಿ ಪರಬ್ರಹ್ಮ ಆದಮೇಲೆ ಇವುಗಳೆಲ್ಲವೂ ಕೂಡ ತಟಸ್ಥವಾಗಿದ್ಬಿಡ್ತವೆ. ಆ ಪರಬ್ರಹ್ಮ ಅನ್ನೋದು ತಸ್ಮಾತ್ ಏವಮೇವ ಆತ್ಮಾನಂ ಪರಂ ಬ್ರಹ್ಮ ಅನುಸಂಧ್ಯಾದೇಶ ವೀರೋ ನರಸಿಂಹ. ಅಲ್ಲಿ ನಾವು ಅನುಸಂಧಾನ ಮಾಡಿಕೊಂಡ ಏನು ಪರಬ್ರಹ್ಮ ಸ್ವರೂಪ ಏನು ಕಾಣ್ತೀವೋ ಅದೇ ನರಸಿಂಹನ ಸ್ವರೂಪ. ಅಂದರೆ ಓಂಕಾರವೇ ಆತ್ಮವೇ ಪರಮಾತ್ಮವೇ ಎಲ್ಲವೂ ಒಂದಾಗಿ ಕೊನೆಯಲ್ಲಿ ಅಲ್ಲಿಯೇ ಐಕ್ಯ ಆಗೋದೇನಿದೆ ಇದೇ ಪರಮಾತ್ಮ ಸ್ವರೂಪ ನರಸಿಂಹ ಸ್ವರೂಪ ಅಂತ ಹೇಳ್ತಾನೆ. ತಸ್ಯ ಹವೈ ಪ್ರಣವಸ್ಯ ಪೂರ್ವ ಮಾತ್ರ ಸಾ ಪ್ರಥಮೋಪಾದ. ಇಲ್ಲಿ ಪುನಃ ಓಂಕಾರದ ಹಿಂದೆ ಬಂದಿದೆ ಇದು. ಓಂಕಾರದ ಪ್ರಥಮ ಮಾತ್ರ ಯಾವುದು, ದ್ವಿತೀಯ ಮಾತ್ರ ಯಾವುದು, ತೃತೀಯ ಮಾತ್ರ ಯಾವುದು, ಚತುರ್ಥ ಮಾತ್ರ ಯಾವುದು, ಪ್ರಥಮ ಪಾದ ಯಾವುದು, ದ್ವಿತೀಯ ಪಾದ ಯಾವುದು, ತೃತೀಯ ಪಾದವಾದು, ಚತುರ್ಥ ಪಾದ ಯಾವುದು, ಇಲ್ಲಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಹೀಗೆ ಹೇಳ್ತಾ ಸರ್ವೇಷು ಪಾದೇಶು ಚತುರಾತ್ಮ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಭಿ ದ್ವಿತೀಯಾಂತರಿಕ್ಷಂ ಸ ಉಕಾರ ಯಜುರ್ಭಿ ಯಜುರ್ವೇದ ವಿಷ್ಣು ರುದ್ರ ತಿಷ್ಟುಬ್ ಅಗ್ನಿ ಸಾ ದ್ವಿತೀಯೋಪಾದಃ ಭವತಿ. ಸರ್ವೇಷು ಪಾದೇಷು ಚತುರಾತ್ಮ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿ ತೃತೀಯಾದ್ಯೌ ಸ ಮಕಾರ ಸಹ ಸಾಮಭಿ ಸಾಮವೇದೋ ರುದ್ರಾದಿತ್ಯ ಜಗತ್ಯ ಆವನೀಯ ತೃತೀಯ ಪಾದಃ ಭವತಿ. ಹೀಗೆ ಮೂರು ಪಾದಗಳಲ್ಲಿ ಅಗ್ನಿಯ ಯಾವ ಪ್ರಕಾರ ಇರುತ್ತೆ, ಮೂರು ತ್ರಿಮೂರ್ತಿಗಳಲ್ಲಿ ಯಾರಿರ್ತಾನೆ, ಆಮೇಲೆ ಅದು ಯಾವ ಪಾದ, ಇದನ್ನು ಹೇಳ್ತಾ ಹೋಗ್ತಾನೆ. ಕೊನೆಯಲ್ಲಿ ಭವತಿ ಚ ಸರ್ವೇಷು ಪಾದೇಷು ಚತುರ್ಥಾತ್ಮ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಭಿ ಅವಸಾನೆ ಅಸ್ಯ ಚತುರ್ಥ ಮಾತ್ರ ಸಾ ಸೋಮಲೋಪ ಓಂಕಾರ ಸಾಥರ್ವಣೈ. ನಾಲ್ಕನೆಯ ಪಾದ ಹೇಳಿ ಇಲ್ಲಿ ಅಥರ್ಮ ಸೋಮಲೇಖ ಸೋಮ ಸಾಮವೇದ ಅಥರ್ವವೇದ ಸಂವರ್ತಕ ಅಗ್ನಿ ಮರುತ್ ಇವೆಲ್ಲವೂ ಈ ಚತುರ್ಥ ಪಾದದಲ್ಲಿರತ್ತೆ ಅಂತ ಹೇಳ್ತಾನೆ. ಭವತಿ ಚ ಸರ್ವೇಷು ಪಾದೇಶು ಚತುರಾತ್ಮ ಸ್ಥೂಲ ಸೂಕ್ಷ್ಮ ಬೀಜ ಸಾಕ್ಷಿಬೀರ್ ಮಾತ್ರ ಪ್ರತಿಮಾತ್ರ ಕೃತ್ವ ಅನುಜ್ಞಾತ ಅನುಜ್ಞಾ ವಿಕಲ್ಪರೂಪಂ ಚಿಂತಯಂತ್ ಗ್ರಸೇ ಜ್ಞೋ ಅಮೃತ ಹುತ ಸಂವಿತ್ಕಃ ಶುದ್ಧ ಸಂವಿಷ್ಟೋ ನಿರ್ವಿಘ್ನಃ ಇಮಂ ಅಸುನಿಯಮೇನು ಅನುಭೂಯ ಇದಂ ಸರ್ವಂ ದೃಷ್ಟ್ವಾ ಸಪ್ರಪಂಚಹೀನೋ ಅಥ ಸಕಲಃ ಸಾಧಾರೋ ಮೃತಮಯಶ್ಚತುರಾತ್ಮಾಥ
ಮಹಾಪೀಠೆ ಸಪರಿವಾರಂ ತಮೇವ ಚತುಸ್ಸಪ್ತಾನಂ ಚತುರಾತ್ಮಾನಂ ಮೂಲಾಗ್ನಿ ಅಗ್ನಿರೂಪಂ ಪ್ರಣವಂ ಸಂದದ್ಯಾತ್ ಸಪ್ತಾನಾಂ ಚತುರಾತ್ಮಾನಂ ಅಕಾರಂ ರುದ್ರಂ ಭ್ರೂಮಧ್ಯೆ ಸಪ್ತಾತ್ಮಾನಂ ಚತುರಾತ್ಮಾನಂ ಚತುಸ್ಸಪ್ತಾತ್ಮಾನಂ ಚತುರಾತ್ಮಾನಂ ಓಂಕಾರಂ ಸರ್ವೇಶ್ವರಂ ದ್ವಾದಶೇ ದ್ವಾದಶಾಂತೆ ಸಪ್ತಾತ್ಮಾನಂ ಚತುರಾತ್ಮಾನಂ ಚತುಸ್ಸಪ್ತಾನಂ ಓಂಕಾರಂ ತುರಿಯಂ ಆತ್ಮಾನಂದರು ಅಮೃತರೂಪಂ ಷೋಡಶಾಂತೆ ಅಥ ಆನಂದ ಅಮೃತೇತಾಂಶ್ಚತುರ್ಧ ಸಂಪೂಜ್ಯ ತಥಾ ಬ್ರಾಹ್ಮಣಮೇವ ವಿಷ್ಣುಮೇವ ರುದ್ರಮೇವ ವಿಭಕ್ತ ಸ್ತ್ರೀನೇವ ಅವಿಭಕ್ತ ಸ್ತ್ರೀನೇವ ಲಿಂಗರೂಪೇಣ ವಚ ಸಂಪೂಜ್ಯ ಉಪಹಾರೈ ಚತುರ್ಧಾಥ ಲಿಂಗಾ ಸಂಹೃತ್ಯ ಲಿಂಗಾನ್ ತೇಜಸ ಶರೀರತ್ರಯಂ ಸಂವ್ಯಾಪ್ಯ ತದಧಿಷ್ಠಾನಂ ಆತ್ಮಾನಂ ಸಂಜ್ವಾಲ್ಯ ತತ್ತೇಜ ಆತ್ಮಚೈತನ್ಯಂ ಬಲವಷ್ಟಭ್ಯ ಗುಣೈ ಏಕಂ ಸಮಾಧ್ಯ ಮಹಾಸ್ಥೂಲಂ ಮಹಾಸೂಕ್ಷ್ಮಂ ಮಹಾಕಾರಣೇ ಚ ಸಂಹೃತ್ಯ ಮಾತ್ರಾಭಿರೋತ ಅನುಜ್ಞಾತ್ರಂ ಅನುಜ್ಞಾ ವಿಕಲ್ಪರೂಪಂ ಚಿಂತಯನ್ರಸೇತ್. ಆಮೇಲೆ ಈ ಪರಬ್ರಹ್ಮನ ಚತುರ್ಥ ರೂಪ ತುರಿಯಾವಸ್ಥೆಯಲ್ಲಿರುವಂತಹ ಓಂಕಾರವೇನು ಪರಬ್ರಹ್ಮ ಇದೆಯೋ ಅದನ್ನೇ ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆಮೇಲೆ ನಾವೇ ಅದಾಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ. ಇಲ್ಲಿ ಕೊನೆಯಲ್ಲಿ ಇದು ಏನು ಅಂತ ನನಗೆ ಚತುರಾತ್ಮಾನಂ ಅಕಾರಂ ರುದ್ರಂ ಭ್ರೂಮಧ್ಯದಲ್ಲಿ ರುದ್ರವನ್ನು ಹೀಗೆ ಇಟ್ಕೊಳ್ಬೇಕು ಹೇಳ್ತಾ ಹೇಳ್ತಾ ಚತುಸ್ಸಪ್ತಾನಂ ಸಪ್ತಾತ್ಮಾನಂ ಓಂಕಾರ ತುರಿಯ ಆನಂದಾಮೃತಂ ಷೋಡಶಾಂತೆ ಅಥ ಆನಂದಾಮೃತೇನ ಅಂತ ಸ್ಥಾನ 16ನೇ ಸ್ಥಾನ 7ನೇ ಸ್ಥಾನ ಈ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಇದು ಯಾವ ಸ್ಥಾನ ಅಂತ ನಾವು ಗುರುಗಳ ಮೂಲಕ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ರೀತಿ ಓಂಕಾರದನ್ನು ನಾವು ಪರಬ್ರಹ್ಮ ಆಗಬೇಕು ಅಂತಾದರೆ ಓಂಕಾರ ಆತ್ಮ ಇವುಗಳನ್ನು ಪ್ರತ್ಯೇಕವಾಗಿ ನೋಡಬಾರ್ದು. ಆರಂಭದಲ್ಲಿ ಪ್ರತ್ಯೇಕವಾಗಿ ಕಂಡರೂ ನಮ್ಮ ಈ ಶರೀರದಲ್ಲಿ ಅದನ್ನು ಜೋಡಿಸ್ಕೊಳ್ಬೇಕು, ಆಮೇಲೆ ಪರಬ್ರಹ್ಮನನ್ನು ಹೊಂದಲಿಕ್ಕಾಗತ್ತೆ. ಅದಕ್ಕೆ ಒಂದು ಅಗ್ನಿಯ ದೃಷ್ಟಾಂತ ಕೊಡೋದ್ರ ಜೊತೆಗೆ ಓಂಕಾರದಲ್ಲಿರುವಂತಹ ಖಂಡ ಜ್ಞಾನ ಏನಿದೆ, ಚೂರು ಚೂರು ಜ್ಞಾನ, ಅಕಾರ ಉಕಾರ ಮಕಾರ ಇದನ್ನೆಲ್ಲವನ್ನು ಸೇರಿಸ್ಕೊಂಡು ಕೊನೆಗೆ ಲೀನ, ಕೊನೆಗೆ ಬಿಂದುವಿನಲ್ಲಿ ಲೀನ ಮಾಡಿ ತನ್ಮೂಲಕ ಪರಬ್ರಹ್ಮನನ್ನು ಕಾಣಬೇಕು ಅಂತ ಹೇಳುತ್ತೆ. ಇಲ್ಲಿಗೆ ಪ್ರಾಚ್ಯೋಪಕಾಂಡ ಮುಕ್ತಾಯವಾಗುತ್ತೆ. ಸ್ವಾಮೀಜಿಯವರು ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಸಿಂಹಕಾಂಡ ಮುಗಿಸ್ಬಿಡ್ಬೇಕಾ? ಸಿಂಹ ಆಮೇಲೆ ಮಾಡ್ತೇನೆ, ಸ್ವಲ್ಪ ದೊಡ್ಡದಿದೆ. ಆಯ್ತು, ಮುಂದಿನದು ಸಿಂಹಕಾಂಡ. ಇದರಲ್ಲಿಯೂ ಕೂಡ ಹಿಂದಿನ ಕಾಂಡದಲ್ಲಿರುವುದಕ್ಕಿಂತ ವಿಶೇಷವಾದ ಹೇಳಿಕೆ ಏನೂ ಇಲ್ಲ. ಇದು ಮತ್ತು ಮುಂದೆ ಸ್ವಲ್ಪ ಒಂದೆರಡು ಮೂರು ಅಂಶಗಳಲ್ಲಿ ಮಾತ್ರ ಹೆಚ್ಚಿನ ವಿವರ ಬರುತ್ತೆ, ಬಿಟ್ಟರೆ ಬಾಕಿ ಎಲ್ಲವೂ ಹಿಂದಿದ್ದದ್ದು. ತಮ್ಮ ಏತದ ಆತ್ಮಾನಂ ಪರಮಂ ಬ್ರಹ್ಮ ಓಂಕಾರ ತುರಿಯ ಓಂಕಾರ ಅಗ್ರವಿದ್ಯೋತಂ ಅನುಷ್ಠಾಭಂ ನತ್ವ ಪ್ರಾಸಾದ್ಯ ಓಮಿತಿ ಸಂಹೃತ್ಯ ಅಹಮಿತಿ ಅನುಸಂಧಧ್ಯಾದಥ ಏತಂ ಏವ ಆತ್ಮಾನಂ ಪರಮಂ ಬ್ರಹ್ಮ ಓಂಕಾರಂ ತುರಿಯ ಓಂಕಾರ ಓಂಕಾರಾಗ್ರ ವಿದ್ಯೋತಮೇಕಾದಶಾತ್ಮಾನಂ ನಾರಸಿಂಹಂ ನತ್ವ ಓಮಿತಿ ಅಷ್ಟೇ ನತ್ವ ಓಮಿತಿ ಸಂಹರನ್ ಅನುಸಂಧ್ಯಾತ್ ಅತೈತದ್ ಏವಂ ಆತ್ಮಾನಂ ಪರಮಂ ಬ್ರಹ್ಮ ಓಂಕಾರಂ ತುರಿಯ ಓಂಕಾರಾಗ್ರಂ ವಿದ್ಯೋತಂ ಪ್ರಣವೇನ ಸಂಚಿತ್ಯ ಅನುಷ್ಟುಭಾನತ್ವ ಸಚ್ಚಿದಾನಂದ ಪೂರ್ಣಾತ್ಮಸು ನವಾತ್ಮಕಂ ಸಚ್ಚಿದಾನಂದ ಪೂರ್ಣಾತ್ಮಕಂ ಪರಬ್ರಹ್ಮಂ ಸಂಭಾವ್ಯ ಅಹಂ ಇತಿ ಆತ್ಮಾನಮಾದಾಯ ಮನಸ ಬ್ರಹ್ಮಣೆ ಏಕೀಕುರ್ಯಾತ್ ಯದನುಷ್ಟುಭೈವ
ನಮಸಾವ ಏಷಃ ಉಪವಸನ್ನೇಷ ಹಿ ಸರ್ವತ್ರ ಸರ್ವದಾ ಸರ್ವಾತ್ಮ ಸರ್ವಮತ್ತಿ ನೃಸಿಂಹೋ ಅಸೌ ಪರಮೇಶ್ವರ ಅಸೌ ಹಿ ಸರ್ವತ್ರ ಸರ್ವದಾ ಸರ್ವಾತ್ಮ ಸಂಸರ್ವಮತ್ತಿ ನೃಸಿಂಹ ಏವ ಏಕ ಏ ವೈಕಲ ಏಷಃ ತುರೀಯ ಏಷಃ ಏವ ಏವೋಗ್ರ ಏಷ ಏವ ವೀರ ಏಷ ಮಹಾನೇಷ ಏಷಃ ವಿಷ್ಣು ಏಷಃ ಜ್ವಲನ್ ಏಷಃ ಸರ್ವತೋಮುಖ ಏಷವ ಏವ ನೃಸಿಂಹ ಏಷಃ ಏವ ಭೀಷಣ ಏಷ ಏವ ಭದ್ರ ಏಷ ಏವ ಮೃತ್ಯುರ್ ಮೃತ್ಯುರ್ ಮೃತ್ಯುರೇವ ಏವ ನಮಾಮ್ಯ ಏವಂ ನಮಾಮ್ಯೇಷ ಏವಂ ನಮಾಮ್ಯೇವಂ ಯೋಗಾರೂಢೋ ಬ್ರಹ್ಮಣಿ ಏವ ಅನುಷ್ಟುಭಂ ಸಂದಧ್ಯಾಂ ಓಂಕಾರ ಇತಿ. ಇದು ಅದನ್ನು ಇಲ್ಲಿ ಆ ತುರಿಯ ಸ್ಥಿತಿಯಲ್ಲಿರುವಂತಹ ಬ್ರಹ್ಮನನ್ನು ಓಂಕಾರವನ್ನು ಧ್ಯಾನ ಮಾಡ್ತಾ ಹೋದಾಗ ಅದೇ ನಾವಾದಾಗ ಅವನೇ ರುದ್ರನಾಗ್ತಾನೆ ಶಿವನಾಗ್ತಾನೆ ಎಲ್ಲವೂ ಕೂಡ ಆ ಓಂಕಾರವಾಗ್ತದೆ. ಅದನ್ನು ನಾವು ನಾರಸಿಂಹನತ್ವ ಓಮಿತಿ ಆ ಮಂತ್ರವನ್ನು ನರಸಿಂಹನ ನೆನಪಿಸಿಕೊಂಡು ಇದನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು. ಅದೇ ಪರಬ್ರಹ್ಮ ಓಂಕಾರ, ಅದೇ ಪರಬ್ರಹ್ಮ. ತದೇದೋ ಶ್ಲೋಕವೂ ಭವತಿ. ಈ ರೀತಿಯಾಗಿ ಉಗ್ರನು ವೀರನು ಸರ್ವಶಕ್ತನು ಎನ್ನು ನರಸಿಂಹನ ಧ್ಯಾನ ಮಾಡ್ತೀವಿ, ಅದೇ ಧ್ಯಾನ ಮಂತ್ರವಾಗಿ ತದೇವ ಶ್ಲೋಕವು ಭವತಿ. ಅದೇ ಆ ಧ್ಯಾನ ಮಂತ್ರವಾಗಿ ತನ್ಮೂಲಕ ತಮ್ಮ ಪರಿಣಾಮವನ್ನು ಫಲವನ್ನು ನಮಗೆ ನೀಡುವುದಾಗಿ ಆ ಮಂತ್ರ ಲಭ್ಯವಾಗತ್ತೆ ಅಂತ ಹೇಳ್ತಾನೆ. ಸಂಸ್ತಂಭ್ಯ ಸಿಂಹಂ ಸ್ವಸುತಾನ್ ಗುಣಾರ್ಥಾನ್ ಸಂಯೋಜ್ಯ ಶೃಂಗೈ ವೃಷಭಸ್ಯ ಹತ್ವ ವಶ್ಯಾನ್ ಸ್ಫುರಂತೀಂ ಮಸತೀಂ ನಿಪೀಡ್ಯ ಸಂಭಕ್ಷ ಸಿಂಹೇನ ಸಯೇಷ ವೀರ ಶೃಂಗ ಪ್ರೋತಾನ್ ಪಾದಾನ್ ಸೃಷ್ಟ್ವ ಹತ್ವ ತಾನಗ್ರಸನ್ ತ್ವಯಂ ನತ್ವಾಚ ಬಹುಧಾ ದೃಷ್ಟ್ವ ನರಸಿಂ ಸ್ವಯಂ ಉದ್ಭವಾವಿತಿ ಇತಿ ಚತುರ್ಥ ಖಂಡ. ಇಲ್ಲಿ ಶ್ಲೋಕದ ಮೂಲಕ ನರಸಿಂಹನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅತ ಏಷ ಉ ಏವ ಅಕಾರ ಆಪ್ತತಮಾರ್ಥ ಹಿಂದೇನು ಹೇಳಿದೆಯೋ ಅದನ್ನೇ ಅಕಾರ ಉಕಾರಗಳು ವಿವರಣೆ ಇದೆ. ವರ್ತತ ಏಷ ಹಿ ಏವಾಪ್ತತ ಏಷ ಹಿ ಸಾಕ್ಷಿ ಈಶ್ವರ ಸರ್ವತೋಗತಃ ನ ಹೀಂದ ಸರ್ವಮೇಷ ಹಿ ವ್ಯಾಪ್ತಂ ತಮೈದಂ ಸರ್ವಂ ಯದಯಮಾತ್ಮ ಮಾಯಾ ಮಾತ್ರ ಏಷಃ ಏವ ಉಗ್ರ ಏಷ ಹಿ ವ್ಯಾಪ್ತತಮ ಏಷ ಏವ ವೀರ ಏಷ ಹಿ ವ್ಯಾಪ್ತತಮ ಏಷ ಏವ ಮಹಾನೇಷ ವ್ಯಾಪ್ತತಮ ಏಷ ಏವ ವಿಷ್ಣುರೇಷ ಅಂತ ಹೇಳ್ತಾ ಏನು ನರಸಿಂಹನನ್ನು ನಾವು ಧ್ಯಾನ ಮಾಡ್ತೀವೋ ಅವನೇ ಎಲ್ಲವೂ ಅಂತ ಹೇಳ್ತಾ ಹೋಗುತ್ತೆ. ಏಷ ಹಿ ಏವ ಉತ್ಕೃಷ್ಟ ಏಷ ವಿಷ್ಣು ಏಷ ಉತ್ಕೃಷ್ಟ ಏಷ ಜ್ವಲನ್ನೇಷ ಹೀಗೆ ಎಲ್ಲವೂ ಇವನೇ ಅಂತ ಹೇಳ್ತಾ ಏವ ಮಕಾರ ಮಹಾವಿಭೂತಿ ಅರ್ಥ ಆತ್ಮೈವ ನೃಸಿಂಹೇ ದೇವೇ ಬ್ರಹ್ಮಣಿ ವರ್ತತೆ. ಎಲ್ಲವೂ ನಾವೇನೇನು ಭಗವಂತನ ಕಲ್ಪನೆ ಇದೆಲ್ಲವೂ ನರಸಿಂಹನಲ್ಲಿದೆ. ತಸ್ಮಾತ್ ಅಯಂ ಅನಲ್ಪೋ ಅಭಿನ್ನ ರೂಪ ಸ್ವಪ್ರಕಾಶ. ಇವನು ನರಸಿಂಹನು ಅಭಿನ್ನ ರೂಪ. ಈ ಬ್ರಹ್ಮ ರುದ್ರ ಇತ್ಯಾದಿಗಳಿಗೆ ಭಿನ್ನವಾದ ರೂಪ ಅಲ್ಲ, ಅಭಿನ್ನವಾದ ರೂಪ ಸ್ವಪ್ರಕಾಶ. ಬ್ರಹ್ಮೈವಾಪ್ತ ಆಪ್ತತಮ ಉತ್ಕೃಷ್ಟತಮ ಏತದೇವ ಬ್ರಹ್ಮ ಅಪಿ ಸರ್ವಜ್ಞಂ ಇವನೇ ಸರ್ವಜ್ಞ. ಮಾಯಂ ಮಹಾವಿಭೂತ್ಯೈ ಏತದೇವ ಉಗ್ರಮೇತದ್ದಿ ಮಹಾವಿಭೂತ್ಯೈ ಏತದೇವ ವೀರಮೇತದ್ದಿ ಹೀಗೆ ಎಲ್ಲವೂ ಎಲ್ಲವೂ ನರಸಿಂಹ ಅಂತ ಹೇಳ್ತಾ ಹೋಗುತ್ತೆ. ಪರಮೇವ ಪರಮೇವ ಬ್ರಹ್ಮಭವತಿ. ಈ ರೀತಿಯಾಗಿ ತಿಳ್ಕೊಂಡು ಎಲ್ಲವೂ ನರಸಿಂಹಮಯ ಇದಂ ನೃಸಿಂಹಮಯಂ ಅಂತ ತಿಳ್ಕೊಂಡು ನಾವು ಚಿಂತನೆ ಮಾಡಿದರೆ ಪರಮೇವ 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 ಬ್ರಹ್ಮ. ನಾವೇನು ಬ್ರಹ್ಮ ಅಂತೀವ ಆ ಪರಬ್ರಹ್ಮ ಇವನೇ ಭವತಿ. ಯ ಏವಂ ವೇದ ಸೋ ಅಕಾಮ ಅನಿಷ್ಕಾಮ ಆಪ್ತಕಾಮ ಆತ್ಮಕಾಮೋ ನತಸ್ಯ ಪ್ರಾಣಾಃ ಉತ್ಕ್ರಾಮಂತ್ರೈ ಉತ್ಕ್ರಾಮನ್ ಅತ್ರೈವ ಸಮವಲೀಯಂತೆ ಬ್ರಹ್ಮ ಇವ ಸನ್ಪ್ರಹ ಬ್ರಹ್ಮಾಪ್ಯೇತಿ ಸಹ ಪ್ರಜಾಪತಿರುವಾಚ ಪ್ರಜಾಪತಿರುವಾಚ. ಅವನು
ಆ ಧ್ಯಾನ ಮಾಡುವವನ ಮನಸ್ಸು, ಅವನ ಆತ್ಮ ಪರಬ್ರಹ್ಮನಲ್ಲಿಯೇ ಲೀನವಾಗ್ಬಿಡತ್ತೆ. ಮತ್ತು ಇನ್ನು ಉತ್ಕ್ರಾಮಂತಿ ಅನ್ನೋದು ಬೇರೆ ಇಲ್ಲ, ಪರಬ್ರಹ್ಮನಲ್ಲಿ ಲೀನವಾಗ್ಬಿಡತ್ತೆ. ಇತ್ಯೇವಂ ಓಂಕಾರಾಗ್ರ ವಿದ್ಯೋತ ತಂತು ತಂ ತುರಿಯ ತುರಿಯಮಾತ್ಮಾನಂ ಅಗ್ರಂ ಅಗ್ರಂ ಅನುಗ್ರಂ ವೀರಂ ವೀರಂ ಮಹಾನ್ ಮಹಾಂತಂ ವಿಷ್ಣು ವಿಷ್ಣು ಜ್ವಲಂತಂ ಜ್ವಲಂತಂ ಸರ್ವತೋಮುಖ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಅಭೀಷಣಂ ಭದ್ರಂ ಅಭದ್ರಂ ಮೃತ್ಯುಂ ಅಮೃತ್ಯುಂ ಅಮೃತ್ಯುಂ ಮೃತ್ಯುಂ ನಮಾಮಿ ನಮಾಮ್ಯಹಂ. ಇಂತಹ ಉಗ್ರನು ಅನುಗ್ರನಾಗದಿರುವವನು, ವೀರನು ಅವೀರನಾಗದೇ ಇರುವಂಥವನು, ವಿಷ್ಣುವು ವ್ಯಾಪಿಸ ಜ್ವಲಂತಂ ಜ್ವಲಿಸುವವನು, ಅಜ್ವಲಂತಂ ಜ್ವಲಿಸದೇ ಇರುವವನು, ಸರ್ವತೋಮುಖಂ ಎಲ್ಲ ಕಡೆಗೆ ಮುಖವುಳ್ಳವನು, ಅಸರ್ವತೋಮುಖಂ ಯಾವುದು ಕಾಣದೇ ಇರುವನು, ಅಂತಹ ನೃಸಿಂಹಂ 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 ಅನೃಸಿಂಹಂ ನೃಸಿಂಹನು ಅನೃಸಿಂಹನು ಆದಂತಹ ನೃಸಿಂಹ ತೇಭ್ಯ ಅಸೌ ಅಸುರ ಅಂತಹ ನೃಸಿಂಹನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾ ಹೋಗ್ತೇವೆ. ಪಾಪ್ಮಾ ಸಚ್ಚಿದಾನಂದ ಘನ ಜ್ಯೋತಿರಭವತ್ ತಸ್ಮಾತ್ ಅಪಕ್ವ ಕಷಾಯ ಇಮಮೇವ ಓಂಕಾರಾಗ್ರ ವಿದ್ಯೋತಂ ತುರೀಯಂ ತುರೀಯಂ ಆತ್ಮಾನಂ ನೃಸಿಂಹಾನುಷ್ಟುಭೈವ ಜಾನೀಯ ತಸ್ಯ ಅಸುರ ಪಾಪ್ಮಾ ಸಚ್ಚಿದಾನಂದ ಘನಜ್ಯೋತಿರ್ಭವತಿ ತೇ ದೇವ ಜ್ಯೋತಿಷ ಉತ್ತೀರ್ಷ ಅದ್ವಿತೀಯಾದ್ ಭಯಮೇವ ಪಶ್ಯಂತಂ ಇಮಂ ಓಂಕಾರಾಗ್ರ ವಿದ್ಯೋತಂ ತುರೀಯ ತುರೀಯಮಾತ್ಮಾನಂ ಅನುಷ್ಟುಭಾನ್ವಿಷ್ಯ ಪ್ರಣವೇನ ಏವ ಏತಸ್ಮಿನ್ ಅವಸ್ಥಿತಾಸ್ತೇಭ್ಯಸ್ತದ್ಯೋ ತಜ್ಜ್ಯೋತಿರಸ್ಯ ಸರ್ವಸ್ಯ ಪುರತಃ. ಸುಮ್ಮನೆ ಅದನ್ನೇ ಹೇಳ್ತಾ ಹೋಗ್ತಾನೆ ಅವನು, ಇಲ್ಲ ಅದನ್ನೇ ಹೇಳ್ತಾ ಹೋಗ್ತಾನೆ. ಸರ್ವಂ ಹೃದಯಾತ್ಮ ಹೃದಯಾತ್ಮಾಮಯಂ ಹಿ ಸರ್ವಾಂತರೋ ನಹೀದಂ ಸರ್ವಂ ಎಲ್ಲವೂ ಇವನು ವ್ಯಾಪಿಸಿಕೊಳ್ತಾನೆ ಅಂತ ಹೇಳ್ತಾನೆ ಹೋಗುತ್ತೆ. ಇದು ಈ ರೀತಿಯ ನಾರಸಿಂಹ ತತ್ವವನ್ನು ಅನುಷ್ಠಾನ ಮಾಡಿ ಸಾಧನೆ ಮಾಡಿ ತಿಳ್ಕೊಂಡು ನಾವು ಅದನ್ನು ಲೀನವಾಗಿದ್ರೆ ಆ ಅಂತಹ ನಾರಸಿಂಹ ತತ್ವ ಅಂತ ತಿಳ್ಕೊಳ್ಳುವ ಏನು ಓಂಕಾರ ಇದೆ, ಓಂಕಾರವೇ ಆತ್ಮ ಪರಮಾತ್ಮ ಸ್ವರೂಪವಾಗಿರುತ್ತೆ. ಓಂಕಾರೋ ವಾಗೇವ ಅನುಜಾನಾತಿ ಚಿನ್ಮಯೋ ಹಿ ಅಯಂ ಓಂಕಾರಶ್ಚಿದೇವ ಹಿ ಅನುಜ್ಞಾ ತಸ್ಮಾ ಪರಮೇಶ್ವರ ಏವೈ ಏಕಮೇವ ತದ್ಭವತಿ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮಾಭಯಂ ವೈ ಬ್ರಹ್ಮಾಭಯಂ ಹಿ ವೈ ಬ್ರಹ್ಮಭವತಿ ಯ ಏವಂ ವೇದ. ಇದನ್ನು ಸರಿಯಾಗಿ ತಿನ್ಕೊಂಡ್ರೆ ಅವನು ಚಿನ್ಮಯನಾಗ್ತಾನೆ, ಓಂಕಾರ ಸ್ವರೂಪನಾಗ್ತಾನೆ, ಪರಮೇಶ್ವರನಾಗ್ತಾನೆ, ಅವನು ಬ್ರಹ್ಮಾಭಯಂ ಬ್ರಹ್ಮನಾಗ್ತಾನೆ. ಯ ಏವಂ ವೇದ ಇತಿ ರಹಸ್ಯ ವಿಕಲ್ಪೋ ಹಿ ಅಯಮಾತ್ಮ ಅದ್ವಿತೀಯತ್ವಾತ್ ಅವಿಕಲ್ಪೋ ಹಿ ಅಯಂ ಓಂಕಾರ ಅದ್ವಿತೀಯತ್ವಾತ್. ಇಂತಹ ಓಂಕಾರ ಅದ್ವಿತೀಯವಾದದ್ದು. ಓಂಕಾರದಲ್ಲಿ ನಾವು ಏನು ನರಸಿಂಹ ತತ್ವವನ್ನು ಕಂಡುಕೊಳ್ತೇವೆ ಅದು ಅದ್ವಿತೀಯವಾದದ್ದು, ಅದು ಚಿನ್ಮಯ ಸ್ವರೂಪವಾದದ್ದು. ಹೃದಯ ಓಂಕಾರ ತಸ್ಮಾತ್ ಪರಮೇಶ್ವರ ಏವ ಏಕಮೇವ ತದ್ಭವತಿ ವಿಕಲ್ಪೋ ಅಪಿ ನ ಅತ್ರ ಕಾಚನ, ಅಲ್ಲಿ ಯಾವ ವಿಕಲ್ಪವೇ ಇಲ್ಲ. ಬಿದಾಸ್ತಿ ನೈವ ತತ್ರ ಕಾಚನ ಬಿದಾಸ್ತ್ಯರಿಹಿ ಅಬಿದಾಮಿವ ಮನ್ಯಮಾನಃ ಶತದ ಸಹಸ್ರದ ಭಿನ್ನೋ ಮೃತ್ಯೋ ಸಮೃತ್ಯುಮಾಪ್ನೋತಿ ತದೇತದ್ ಅದ್ವಯಂ ಸ್ವಪ್ರಕಾಶಂ ಮಹಾನಂದಂ ಆತ್ಮಾ ಏವೈತದ್ ಉಭಯಂ ಅಮೃತಭಯಮೇತದ್ ಬ್ರಹ್ಮಾಭಯಂ ವೈ ಬ್ರಹ್ಮಾಭಯಂ ಹಿ ವೈ ಬ್ರಹ್ಮಭವತಿ ಯ ಏವಂ ವೇದ. ಈ ರೀತಿಯಾಗಿ ಚಿಂತನೆ ಮಾಡಿದವನು ಓಂಕಾರದಲ್ಲಿ
ನೃಸಿಂಹ ತತ್ವವನ್ನು ಇಟ್ಕೊಂಡು ಎಲ್ಲವೂ ಅದೇ ಅಂತ ಚಿಂತನೆ ಮಾಡುವುದು ಬ್ರಹ್ಮಭವತಿ ಅಂತ ಈ ಕಾಂಡವನ್ನು ಮುಗಿಸ್ತಾನೆ. ಮುಂದಿನದು ಪರಕಾಂಡ ಅಂತ ಕೊನೆಯದು. ಈಗ ಹಿಂದಿನ ಎರಡಿನ ಅಂಶಗಳನ್ನಿಟ್ಕೊಂಡು ಈ ಮೂರನೇ ಕಾಂಡ. ಹಿಂದೆ ಏನು ಹೇಳಿದೆಯೋ ಅದ್ರ ಹೊರತಾಗಿ ಇನ್ನೇನಿಲ್ಲ. ದೇವಾಹ ವೈ ಪ್ರಜಾಪತಿಂ ಅಬ್ರುವನ್ ಇಮಮೇವನೋ ಭಗವಾನ್ ಓಂಕಾರಂ ಆತ್ಮಾನಂ ಉಪದೇಶೇತ್ ಇತಿ ತತ ಏತತ್ ಉಪದೃಷ್ಟಾನ್ ಮಂತ್ರೈವ ಆತ್ಮಾನ್ ರಸಿಂಹಶ್ಚಿದ್ರೂಪ ಏವ ಅವಿಕಾರೋ ಹಿ ಉಪಲಬ್ಧ ಸರ್ವಸ್ಯ ಸರ್ವತ್ರ ನಹಿ ಅಸ್ತಿ ದ್ವೈತ ಸಿದ್ಧಿರಾತ್ಮೈರು ಆತ್ಮೈ ವಸಿದ್ಧೋ ಅದ್ವಿತೀಯೋ ಮಾಯಯಾಹಿ ಅನ್ಯ ದಿವಸವ ಏಷ ಆತ್ಮಾ ಪರ ಏ ವೈಷ ಸರ್ವಂ ತತಾಹಿ ಪ್ರಾಜ್ಞೆ ಸೈಷ ಅವಿದ್ಯಾ ಜಗತ್ಸರ್ವಮಾತ್ಮ ಪರಮಾತ್ಮೈವ ಸ್ವಪ್ರಕಾಶೋ ಅಪ್ಯವಿಷಯ ಜ್ಞಾನತ್ವಾದ್ ಜ್ಞಾನ ಜಾನನ್ನೇವ ಹಿ ಅನ್ಯತ್ರ ಅನ್ಯತ್ರ ವಿಜಾನಾತ್ಯನುಭೂಯೇತ್ ಅನುಭೂತೇರ್ ಮಾಯಾ ಚ ಹಿ ಅತ್ರ ನ ತಮೋ ರೂಪಾನುಭೂತ ತತ್ತೇಜ ಜಡಂ ಮೋಹಾತ್ಮಕಂ ಅನಂತಂ ಇದಂ ರೂಪಸ್ಯ ಅಸ್ಯ ವ್ಯಂಜಿಕಾ ನಿತ್ಯ ನಿವೃತ್ತಾಪಿ ಮೂಢೈರಾತ್ಮೈವ ದೃಷ್ಟ್ವಾ ಅಸ್ಯ ಸತ್ವಂ ಅಸತ್ವಂ ಚತುರ್ ಚ ಅದರ್ಶಯತಿ ಸಿದ್ಧತ್ವ ಅಸಿದ್ಧತ್ವಾಭ್ಯಾಂ ಸ್ವತಂತ್ರ ಅಸ್ವತಂತ್ರತ್ವೇನ ಸೈವ ವಟಬೀಜ ಸಾಮಾನ್ಯವತ್ ಅನೇನ ವಟಶಕ್ತಿರಿ ಶಕ್ತಿ ಏಕೈವ. ಇಲ್ಲಿ ಇದೊಂದು ಚಿಕ್ಕ ಮಂತ್ರ ಇರ್ಬೋದು, ಓಂಕಾರ ನರಸಿಂಹ ಮಂತ್ರ ಚಿಕ್ಕ ಇರ್ಬೋದು, ಆದರೆ ಈ ಮಂತ್ರವನ್ನು ಚೆನ್ನಾಗಿ ನಾವು ಅನುಷ್ಠಾನ ಮಾಡಿದರೆ ಜೀವನದಲ್ಲಿ ಪಡೆಯಬೇಕಾದದ್ದನ್ನು ಗುರಿಯನ್ನು ಪಡಿಬೋದು. ನೋಡಲಿಕ್ಕೆ ಬೀಜ ಸಣ್ಣದಿರ್ಬೋದು, ಆದರೆ ಆ ಬೀಜದಲ್ಲಿ ಇಡೀ ವೃಕ್ಷವೇ ಅಂತರ್ಧಾನವಾಗಿರುತ್ತೆ, ಅಂತರ್ಯಾಮಿಯಾಗಿರುತ್ತೆ. ಒಂದು ಸಣ್ಣ ಬೀಜದಲ್ಲಿಯೂ ಕೂಡ, ಒಂದು ವಟವೃಕ್ಷದ ಬೀಜದಲ್ಲಿಯೂ ಕೂಡ ಇಡೀ ವಟವೃಕ್ಷವೇ ಇರುತ್ತೆ. ಹಾಗೆ ಓಂಕಾರ ಅಕಾರ ಉಕಾರ ಮಕಾರ ಒಂದು ಬಿಂದುವಿನ ಸಂಯೋಗವಾಗಿ ನರಸಿಂಹನ ಹೇಳುವ ಮಂತ್ರವಾದರೂ ಕೂಡ ಈ ನಮಗೆ ಬೇಕಾದ ಎಲ್ಲವನ್ನು ಕೊಡುವ ಶಕ್ತಿ ಈ ಮಂತ್ರಕ್ಕಿದೆ. ಹೇಗೆ, ಬೀಜವೊಂದಿದ್ದರೆ ಬೀಜದಿಂದ ಮರ ಪಡೀಲಿಕ್ಕಾಗೋದಿಲ್ಲ, ಬೀಜವನ್ನು ಮರ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಬೇಕು. ಬೀಜ ನೆಲವನ್ನು ಹದಗೊಳಿಸಬೇಕು, ಬೀಜ ಹಾಕಬೇಕು, ನೀರು ಹಾಕಬೇಕು, ಕಾಲಕಾಲಕ್ಕೆ ಬೇಕಾದ ಗೊಬ್ಬರ ಹಾಕಬೇಕು. ಇದು ಮಧ್ಯದಲ್ಲಿ ಬೀಜ ಗಿಡವಾಗುವ ಮಧ್ಯದಲ್ಲಿರುವಂಥ ಪ್ರಕ್ರಿಯೆಗಳು. ಹಾಗೆ ಓಂಕಾರ ಮಂತ್ರ ಇದೆ, ಬ್ರಹ್ಮ ಇದೆ. ಓಂಕಾರದಿಂದ ಬ್ರಹ್ಮ ತೊಕ್ಕೆ ನಾವು ಏರಬೇಕಾದ್ರೆ ಮಧ್ಯದಲ್ಲಿ ಬೀಜ ಗಿಡ ಆಗಬೇಕಾದ್ರೆ ಏನು ಪ್ರಕ್ರಿಯೆಗಳು ನಡೆದಿದೆಯೋ ಹಾಗೆ ನಮ್ಮ ಪ್ರಯತ್ನಗಳು ನಡೀಬೇಕು, ಸಾಧನೆ ಆಗಬೇಕು. ಈ ಸಾಧನೆಯಿಂದ ಮಾತ್ರ ಬೀಜ ಗಿಡ ಆಗುವ ಹಾಗೆ ಓಂಕಾರ ರೂಪದಿಂದ ನಾವು ಪರಮಾತ್ಮನ ಪರಬ್ರಹ್ಮನನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಈ ಬೀಜ ಮರವಾಗುವ ಸಂದರ್ಭದಲ್ಲಿ ಮಧ್ಯದ ನಮ್ಮ ಏನು ಪ್ರಯತ್ನಗಳಲ್ಲಿ ನಿಂತೋಗ್ಬಿಟ್ರೆ ಬೀಜ ಮೊಕ್ಕೆ ಆದಾಗಲೇ ಯಾವುದೋ ಇರುವೆ ಕಟ್ ಮಾಡಿರ್ಬೋದು, ಅಥವಾ ಬೀಜ ಹಾಳಾಗ್ಬೋದು, ಮರ ಆಗದೇ ಇರ್ಬೋದು. ಆ ಮರ ಆಗದೇ ಇರುವುದಕ್ಕೆ ಬೀಜ ಕಾರಣವಲ್ಲ. ಓಂಕಾರ ರೂಪದ ಬ್ರಹ್ಮನನ್ನು ನಾವು ಪಡೆಯದೇ ಇರುವುದಕ್ಕೆ ಓಂಕಾರ ಕಾರಣವಲ್ಲ. ಓಂಕಾರವನ್ನು ಹೇಗೆ ಬಳಸ್ಕೊಳ್ಬೇಕೋ ಹಾಗೆ ಬಳಸದೇ ಇರುವುದಿದೆಯಲ್ಲ, ಬೀಜ ಮರವಾಗಬೇಕಾದ್ರೆ ಮೊದಲು ನಮ್ಮ ಪ್ರಯತ್ನ ನಿಲ್ತದಿಲ್ಲ, ಆ ಕಾರಣದಿಂದಾಗಿ ಬೀಜ ಮರ ಆಗುವುದಿಲ್ಲ. ನಮ್ಮ ಪ್ರಯತ್ನದ ಅಭಾವದಿಂದ ಓಂಕಾರ ನಮಗೆ ಗೊತ್ತಿದ್ದರೂ ಅದರಲ್ಲಿ ಪರಬ್ರಹ್ಮನನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಪ್ರಯತ್ನದ ಕೊರತೆ ಇದ್ದಾಗ ಪ್ರಯತ್ನ, ಹಾಗಾಗಿ ಹಾಗೆ ಮಾಡಿದರೆ ಪೂರ್ಣ ಪರಬ್ರಹ್ಮನನ್ನು ಪಡಿಬಹುದು ಅನ್ನೋದು. ತದ್ಯತ ಅದಕ್ಕೆ ತದ್ಯತ ವಟಬೀಜ ಸಾ ಮನ್ಯಮೇಕ ಮನೇಕಾನ್ ಸ ವ್ಯತಿರಿಕ್ತಾನ್ ಸವಾರ್ಜ್ ಬೀಜಾನ್ ಉತ್ಪಾದ್ಯ ತತ್ರತ್ರ ಪೂರ್ಣಂ ಸತ್ತಿಷ್ಠತ್ಯೇವಂ ಏವೈಷ ಮಾಯಾಸ್ವ ವ್ಯತಿರಿಕ್ತಾನಿ ಪೂರ್ಣಾನಿ ಕ್ಷೇತ್ರಾಣಿ ದರ್ಶಯಿತ್ವ ಜೀವೇಶ ಅವಭಾಸೇನ ಕರೋತಿ ಮಾಯಾಚ ವಿದ್ಯಾ ಮಾಯಾಚ ಅವಿದ್ಯಾ ಚ
ಸ್ವಯಮೇವ ಭವತಿ ಸಹಿತ ಚಿತ್ರ ಸುದೃಢ ಬಹುಂಕಾರ ಸ್ವಯಂ ಗುಣಭಿನ್ನಾಂಕುರೇಶು ಅಪಿ ಗುಣಭಿನ್ನ ಸರ್ವತ್ರ ಬ್ರಹ್ಮವಿಷ್ಣು ಶಿವರೂಪಿಣಿ ಚೈತನ್ಯ ದೀಪ್ತ ತಸ್ಮಾತ್ ಆತ್ಮನ ಏವ ತ್ರೈವಿಧ್ಯಂ ಸರ್ವತ್ರ ಯೋನಿತ್ವಂ ಅಭಿಮಂತ ಜೀವೋ ನಿಯಂತೆ ಈಶ್ವರ ಸರ್ವ ಅಹಮ್ಮಾನಿ ಹಿರಣ್ಯಗರ್ಭಸ್ತ್ರೀರೂಪಂ ಈಶ್ವರ ವದ್ವಕ್ತ ಚೈತನ್ಯ ಸರ್ವಗೋಹಿ ಏಷ ಈಶ್ವರ ಕ್ರಿಯಾಜ್ಞಾನಾತ್ಮ ಸರ್ವಂ ಸರ್ವಮಯಂ ಸರ್ವೇ ಜೀವಾಃ ಸರ್ವಮಯಃ ಸರ್ವಾಸ್ವವಸ್ಥಾಸು ತಥಾಪ್ಯಲ್ಪ ಅಲ್ಪಾ ಸ ಏವ ಏಷ ಭೂತಾನಿ ಇಂದ್ರಿಯಾಣಿ ವಿರಾಜಂ ದೇವತಾಃ ಕೋಶಾಂಶ್ಚ ಸೃಷ್ಟ್ವಾ ಪ್ರವಿಶ್ಯ ಅಮೂಢ ಮೂಢೋ ಇವ ವ್ಯವಹರನ್ನಾಸ್ತೆ ತಥಾಪಿ ಅಲ್ಪಾಃ ಸ ಏಷ ಭೂತಾನಿ ಇಂದ್ರಿಯಾಣಿ ವಿರಾಜಂ ದೇವತಾಃ ಕೋಶ ಸೃಷ್ಟ್ ಅದೇ ರಿಪೀಟ್ ಆಯ್ತಂದ್ರೆ ಮೂಢೋ ಮೂಢ ಇವ ವ್ಯವಹರನ್ ಆಸ್ತೆ ಮಾಯೆಯ ಏವ ತಸ್ಮಾತ್ ಅದ್ವಯ ಏವ ಅಯಮಾತ್ಮ ಸನ್ಮಾತೃ ನಿತ್ಯ ಶುದ್ಧ ಬುದ್ಧ ಸತ್ಯ ಮುಕ್ತ ನಿರಂಜನ ವಿಭು ಅದ್ವಯಾನಂದ ಪರ ಪ್ರತ್ಯಗೇಕರಸ ಪ್ರಮಾಣ್ಯೈರೇತೈ ಅವಗತಃ ಸತ್ತಾ ಮಾತ್ರಂ ಹಿ ಇದಂ ಸರ್ವಂ ಸದೇವ ಪುರಸ್ತಾತ್ ಸಿದ್ಧಂ ಹಿ ಬ್ರಹ್ಮ ನಹಿ ಅತ್ರ ಕಿಂಚಾನುಭೂಯತೆ ವಾಕ್ಯ ಮುಗಿಯುವುದೇ ಇಲ್ಲ ಮರ ಓ ಕೊನೆಯ ಒಂದೇ ವಾಕ್ಯ ಇದೆ ಇಡೀ ಇದು ಇಲ್ಲಿ ಒಂದೇ ವಾಕ್ಯ ಇದೆ ಸರ್ವಂ ಕದಾಚಿತ್ ಆತ್ಮಾ ಹಿ ಸರ್ವ ಸ್ವಮಹಿ ಮಸ್ಥೋ ನಿರಪೇಕ್ಷ ಏಕೈವ ಸಾಕ್ಷಿ ಸ್ವಪ್ರಕಾಶ ಕಿಂ ತನ್ನಿತ್ಯಂ ಮಾತ್ರಾತ್ಮಹಿ ಏವ ನ ವಿಚಿಕಿತ್ಸಮೇತದ್ದಿದಂ ಸರ್ವಂ ಏತದ್ದಿದಂ ಸರ್ವಂ ಸಾಧಯಿತಿ ದೃಷ್ಟ್ವಾ ದೃಷ್ಟುಃ ಸಾಕ್ಷ್ಯ ವಿಕ್ರಯ ಸಿದ್ಧೋ ನಿರವದ್ಯೋ ಬಾಹ್ಯಾಭ್ಯಂತರ ವೀಕ್ಷಣಾ ವಿಸ್ಫುಟತಮಃ ಸಹ ಪರಸ್ತಾತ್ ಬ್ರೂತೆ ಏಷಃ ದ್ರಷ್ಟಃ ಅದೃಷ್ಟಃ ಅವ್ಯವಹಾರ್ಯಃ ಅಪ್ಯಲ್ಪೋನಾಲ್ಪಃ ಸಾಕ್ಷ್ಯ ವಿಶೇಷಃ ಅನನ್ಯೋ ಸುಖದುಃಖಯೋ ಅದ್ವಯಃ ಪರಮಾತ್ಮ ಸರ್ವಜ್ಞಃ ಅನಂತಃ ಭಿನ್ನಃ ಅದ್ವಯಃ ಸರ್ವದಾ ಸಂವಿತ್ತಿರ್ಮಾಯಯ ನಾ ಸಂವಿತ್ತಿಃ ಸ್ವಪ್ರಕಾಶೇ ಯೂಯಮೇವ ದೃಷ್ಟ್ವಾ ಕಿಮದ್ವಯನೇನ ದ್ವಿತೀಯಮೇವ ನ ಯೂಯಂ ಏವಂ ಬ್ರೂಹ್ಯ ಇವ ಭಗವನ್ನಿತಿ ದೇವ ಊಚುಃ. ಇಲ್ಲಿ ನಾನು ಹೇಳಿದ ದೃಷ್ಟಾಂತವನ್ನೇ ಕೊಡ್ತಾನೆ. ಹೇಗೆ ಬೀಜವು ಮರ ಆಗಬೇಕು, ಬೀಜವು ಮರ ಆಗಬೇಕಾದರೆ ಒಂದಷ್ಟು ಪ್ರಕ್ರಿಯೆಗಳು ತೊಡಕೊಳ್ಬೇಕು. ಹಾಗೆ ನಾವು ಸಹಜವಾಗಿದ ಆತ್ಮನ ಸ್ವರೂಪಕ್ಕೆ ಹೋದಾಗ ಕೆಲವು ಸಾಧನೆಯನ್ನು ಮಾಡಬೇಕು. ಈ ಸಾಧನೆಗೆ ಅವಿದ್ಯೆ ಅಜ್ಞಾನ ಅನ್ನೋದು ತಡೆಯನ್ನು, ಮಾಯೆ ಇದು ತಡೆಯನ್ನುಂಟು ಮಾಡ್ತದೆ. ಈ ಮಾಯಾ ಆವರಣವನ್ನು ದಾಟಿಕೊಂಡು ಅವಿದ್ಯೆಯಿಂದ ವ್ಯವಹಾರ ದೋಷವನ್ನು ತಿಳಿದುಕೊಂಡು ವಿದ್ಯೆಯತ್ತ ಗಮನ ಮಾಡಿ ಸಾಧನೆ ಮಾಡಿದರೆ ಬ್ರಹ್ಮ ಸ್ವಯಂ ಪ್ರಕಾಶ ಸ್ವರೂಪವಾದ ಆ ಬ್ರಹ್ಮತತ್ವವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ತತಃ ತಥೋಯು ಅಯಮೇವ ಸ್ವಪ್ರಕಾಶ ಇತಿ ಹೂವಾಚ. ಆಗ ನಾವೇ ಸ್ವಪ್ರಕಾಶರಾಗ್ತೇವೆ ಅಂತ ಹೇಳ್ತಾನೆ. ನ ಚತಸ್ಸಮಿನ್ಮಾಯಾ ಏತವು ಹಿ ಪುರಸ್ತಾತ್ ಸುವಿಭಾತಂ ಅವ್ಯವಹಾರ್ಯಂ ಏವ ಅದ್ವಯಂ ಜಾತಃ ನೈಷಃ ವಿಜ್ಞಾತಃ ವಿದಿತ ಅವಿದಿತಾತ್ ಪರಃ ಏವ ಏಷಃ ಇತಿ ಹೋಚುಃ. ಆಗ ನಮಗೆ ಅಲ್ಲಿ ಅದ್ವೈತ ಭಾವನೆ ಬರೋದಿಲ್ಲ, ಜ್ಞಾತ ಅಜ್ಞಾತ ವಿಷಯಗಳಿರುವುದಿಲ್ಲ, ಎಲ್ಲ ಪರಬ್ರಹ್ಮನ ಸ್ವರೂಪ ಗೊತ್ತಾಗತ್ತೆ. ತದ್ವಾ ಏತದ್ ಬ್ರಹ್ಮ ಅದ್ವಯಂ ಬ್ರಹ್ಮ ನಿತ್ಯಂ ಶುದ್ಧಂ ಬುದ್ಧಂ ಮುಕ್ತಂ ಸತ್ಯ ಸ್ವರೂಪಂ. ಆಗ ಶುದ್ಧ ಬುದ್ಧ ನಿತ್ಯ ಮುಕ್ತ ಸ್ವರೂಪನಾದ ಬ್ರಹ್ಮನ ಪರಿಕಲ್ಪನೆ ಆಗ್ತದೆ. ಸದಾನಂದ ಚಿನ್ಮಾತ್ರಂ ಮಾತ್ರೈವ ಅವ್ಯವಹಾರ್ಯಂ ಕೇನಚ
ತತ್ತದೇತದ್ ಆತ್ಮಾನಂ ಓಮಿತಿ ಅಪಶ್ಯಂತಹ ಪಶ್ಯತ ತದೇತತ್ ಸತ್ಯಂ ಆತ್ಮ ಬ್ರಹ್ಮಹಿಮ ಬ್ರಹ್ಮಾತ್ ಬ್ರಹ್ಮಾತ್ಮಹಿಮ ಅತ್ರಹಿ ಏನ ನ ವಿಚಿಕಿತ್ಸಮಿತಿ ಓಂ ಸತ್ಯಂ ತದೇತತ್ ಪಂಡಿತಾಹ ಏವ ಪಶ್ಯಂತಿ. ಆ ಸಾಧನೆ ಮಾಡಿದಾಗ ಪಂಡಿತರು ಏನು ಹೇಳ್ತಾರೆ, ಓಂಕಾರ ಬೇರೆ ಇಲ್ಲ, ಬ್ರಹ್ಮ ಬೇರೆ ಇಲ್ಲ, ಬ್ರಹ್ಮ ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ, ಬ್ರಹ್ಮೈವ ಆತ್ಮ, ಬ್ರಹ್ಮನೇ ಆತ್ಮ, ಆತ್ಮವೇ ಬ್ರಹ್ಮ ಅಂತ ಆ ಪರಿಕಲ್ಪನೆ ಜ್ಞಾನ ಬರ್ತದೆ. ಏವ ಪಶ್ಯನ್ ಏತತ್ ಅಶಬ್ದ ಅಸ್ಪೃಶ್ಯಂ ಅರೂಪಂ ಅರಸಂ ಅರಸಂ ಅಗಂಧಂ ಅವ್ಯಕ್ತಂ. ಆ ಬ್ರಹ್ಮ ಏನಿದ್ದಾನೆ, ಅರೂಪ ಅಸ್ಪೃಶ್ಯ ಅಗಂಧ, ಅವನ ಪರಿಮಳ ಏನೋ, ರೂಪ ಏನೋ, ಸ್ಪೃಶ್ಯನೋ, ಇದ್ಯಾವುದೂ ಅವನಿಗಿರೋದಿಲ್ಲ. ನಿರ್ವಿಕಾರವಾಗಿ ಅವನನ್ನು ಅತ್ಯಂತ ಪ್ರಕಾಶಮಾನವಾದ ಒಂದು ಗೋಲವಾಗಿ ಇರ್ತಾನೆ. ದಾತವ್ಯಂ ಅಗಂತವ್ಯಂ ಅವಿಸರ್ಜಯಿತಂ ಅವಿಸರ್ಜಯಿತವ್ಯಂ ಅನಾನಂದಯಿತವ್ಯಂ ಮಮಂತವ್ಯಂ ಅಬೋಧವ್ಯಂ ಅನಂತ ಅನಹಂಕರ್ತಯಿತವ್ಯಂ ಅಚೇತಯಿತವ್ಯಂ ಅಪ್ರಾಣಯಿತವ್ಯಂ ಅನಪಾಯಿನತವ್ಯಂ ಅವ್ಯಾನಯಿತವ್ಯಂ ಅನುದಾನಯಿತವ್ಯಂ ಅಸಮಾನಯಿತವ್ಯಂ ಅನಿಂದ್ರಿಯ ಅನಿಂದ್ರಿಯಂ ಅವಿಷಯಕಂ ಅವಿಷಯಂ ಅಕರಣಂ ಅಲಕ್ಷಣಂ ಅಸಂಗಮಂ ಗುಣವಿಕ್ರಿಯಂ ಅಗುಣವಿಕ್ರಿಯಂ ಅವ್ಯಪದೇಶ್ಯಂ ಸತ್ವ ಮರಸ್ಕಂ ತಮಸ್ಕಂ ಅಮಾಯಂ ಅಭಯಂ ಅಪಿ ಔಪನಿಷದಂ ಏವಂ ಸುವಿಭಾತಂ ಸಕೃದ್ವಿಭಾತಂ ಪುರತಃ ಅಸ್ಮಾ ಸರ್ವಸ್ಮಾತ್ ಸುವಿಭಾತಂ ಅದ್ವಯಂ ಪಶ್ಯತಃ ಹಂಸಃ ಸೋಹಂ ಹಂಸಮಿತಿ. ಆಗ ಆ ಬ್ರಹ್ಮನಲ್ಲಿ ಯಾವ ಗುಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೋ ಅಹಂಮಿತಿ ಪಶ್ಯಂತ ಹಂಸ ಸೋ ಹಂಸ ಇತಿ, ಅವನೇ ನಾನು, ಅವನೇ ನಾನು, ನಾನೇ ಅವನು. ಇದು ಬಿಟ್ಟರೆ ನಾನೇ ಅವನಾಗಿದ್ದೇನೆ ಅಂತ ಬಿಟ್ಟರೆ ಯಾವುದೇ ವಿಕಾರವನ್ನು ಆ ಎತ್ತರಕ್ಕೇದಾಗ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಪಶ್ಯತ ಹಂಸೌ ವಾಚ ಕಿಮೇಶಃ ದೃಷ್ಟ ಅದೃಷ್ಟ ವೇತಿ ದೃಷ್ಟೋ ಅವಿಧ ವಿದಿತ್ವಾ ತ್ವರ ಇತಿ ಹೋಚು ಕ್ಲೇಶ ಕಥಮಿತಿ ಹೋಚು ಕಿಂತೇನ ಕಿಂ ಕಿಂಚನೇನ ಹೋಚು ಊಚು ಯೋ ಅಯಮೇವ ಆಶ್ಚರ್ಯ ರೂಪ ಇತಿ ಹೋವಾಚ. ಅದೊಂದು ಆಶ್ಚರ್ಯವಾದ, ನಮ್ಮ ಕಲ್ಪನೆಗೆ ಮೀರಿದ, ಯಾವ ರೀತಿಯಿಂದಲೂ ಕಲ್ಪಿಸಿಕೊಳ್ಳಲಾಗದಂಥ ಒಂದು ವಿಶಿಷ್ಟವಾದ ಅಪೂರ್ವವಾದ ರೂಪ. ನ ಚ ಏತ ಆಹು ಓಮಿತ್ ಅನುಜಾನಿದ್ವಂ ಬ್ರೂತೈನಂ ಇತಿ ಜ್ಞಾತಃ ಅಜ್ಞಾತಶ್ಚೇತಿ ಹೋಚು ನೈಚಮಿತಿ ಹೋಚು ಇತಿ ಬ್ರೂತೈವ ಏನಂ ಆತ್ಮಸಿದ್ಧಂ ಇತಿ ಹೋವಾಚ ಪಶ್ಯಾಮ ಏವ ಭಗವೋ ನ ಚ ವಯಂ ಪಶ್ಯಾಮಃ ನೈವ ವಯಂ ಮುಕ್ತುಂ ಶಕ್ನುಮಃ ನಮಸ್ತೆಯಸ್ತು ಭಗವನ್ ಪ್ರಸೀದ ಇತಿ ಹೋಚು ನ ಭೇತವ್ಯಂ ಪೃಚ್ಛೇತಿ ಪೃಚ್ಛತೇತಿ ಹ ಪ್ರಜಾಪತೇರ್ ದೇವಾನನು ಶಸ ಅನು ದೇವಾನ್ ಅನುಶಸ ಅನುಶಶಾಸ ಅನುಶಶಾಸ ಇತಿ. ಆಗ ನವಯಂ ಪಶ್ಯಾಮಃ, ಆ ಪರಬ್ರಹ್ಮನ ಸ್ವರೂಪವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನವಯಂ ವಕ್ತುಂ ಶಕ್ನುಮಃ, ಅದರ ರೂಪ ಏನು, ಮಹತ್ವ ಏನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಮಾತಿಗೆ ನಿಲುಕದ, ವರ್ಣಿಸಲು ಅಸಾಧ್ಯವಾದ, ಅದ್ವಿತೀಯವಾದ ಆ ರೂಪಕ್ಕೆ ನಮಸ್ತೆ ಅತ್ವಂ ಪ್ರಸಿ, ನಮಸ್ಕಾರ ಮಾಡಿ ಅವನ ಪ್ರಸನ್ನತೆಯನ್ನು ಪಡಿಬೇಕು ಅಂತ ಹೇಳ್ತಾ ಓಂಕಾರ ನೃಸಿಂಹತತ್ವ, ಅದರಲ್ಲಿಯೇ ಪರಬ್ರಹ್ಮನನ್ನು ಕಾಣುವಂತಹ ಅಂಶ ಇಲ್ಲಿದೆ.
ಓತಮೋತೇನ ಜಾನೀಯಾತ್ ಅನುಜ್ಞಾ ತಾರಮಾಂತರಂ ಅನುಜ್ಞಾ ಮದ್ವಯಂ ಲಬ್ಧ ಉಪದೃಷ್ಟಾರಮಾವ್ರಜೇತ್. ಓತಮೋತೇನ ಜಾನೀಯಾತ್, ಇದನ್ನು ತಿಳ್ಕೊಳ್ಬೇಕು, ಪರತತ್ವವನ್ನು ತಿಳ್ಕೊಳ್ಬೇಕೆ. ಓತಮೋತೇನ, ಓತಪ್ರೋತವಾಗಿ ನಿರಂತರವಾಗಿ ಓಂಕಾರವನ್ನು ತಿಳ್ಕೊಳ್ಬೇಕು. ಅಜ್ಞಾನಾತರಮಾಂತರಂ, ಅಜ್ಞಾನದ ಅಂತರವನ್ನು ದಾಟಿ ಜ್ಞಾನದ ಮೂಲಕ ತಿಳ್ಕೊಳ್ಬೇಕು. ಅನುಜ್ಞಾಂ ಅದ್ವಯಂ ಲಬ್ಧ, ಅನುಜ್ಞೆಯನ್ನು ಪಡೆದು ಆ ಅದ್ವಯವನ್ನು ಹೊಂದಿ ಉಪದೃಷ್ಟಾರ ಮಾವ್ರಜಿತ್, ಆ ಪರತತ್ವವನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇಲ್ಲಿ ನೃಸಿಂಹ ಉತ್ತರ ತಾಪಿನ ಉಪನಿಷತ್ತಿನ ಪರಕಾಂಡ ಮುಗಿಯುತ್ತೆ. ಆ ತತ್ವ ನಾರಸಿಂಹ ತತ್ವ ಅನ್ನೋದು ಪರ, ಅತ್ಯಂತ ಶ್ರೇಷ್ಠ. ಪರ ಅಂತಂದ್ರೆ ಅಪರ ಅಂತಂದ್ರೆ ನಮ್ಮದು, ಪರ ಅಂತ ನಮ್ಮಿಂದ ಬೇರೆ ಆದದ್ದು. ಆ ಅಪರ ತತ್ವವನ್ನು ನಮ್ಮದಾಗಿಸಿಕೊಳ್ಳುವುದು ಹೇಗೆ, ಅಪರ ತತ್ವವನ್ನೇ ನಾವಾಗುವುದು ಹೇಗೆ, ಓಂಕಾರದ ಮೂಲಕ ಅದನ್ನು ಹೇಗೆ ಕಂಡುಕೊಳ್ಬೋದು ಅಂತ ಈ ಉಪನಿಷತ್ತು ಸುದೀರ್ಘವಾಗಿ ಚರ್ಚೆ ಮಾಡುತ್ತೆ ಅಂತ ಹೇಳ್ತಾ ಇಡೀ ಉಪನಿಷತ್ತಿನ ಸೇರಿಸಿ, ಈ ಪೂರ್ವತಾಪಿನಿ ಉತ್ತರತಾಪಿನಿ ಉಪನಿಷತ್ತಿನ ಸೇರಿಸಿ ಸಂಕ್ಷೇಪವಾಗಿ ಒಂದು ಸಣ್ಣ ಉಪನಿಷತ್ತು ಮಾಡ್ಬೋದು. ಪುನಃ ಪುನಃ ರಿಪೀಟ್ ಆದದ್ದನ್ನು ಬಿಟ್ಟು ಸೇರಿಸಿದರೆ ಒಂದು 3 ಪೇಜಿನ ಒಂದು ಉಪನಿಷತ್ತಿನ ಮಾಡ್ಬೋದು. ಯಾಕಂದರೆ ಹೇಳಿದ್ದೇ ಪುನಃ ಪುನಃ ಹೇಳ್ತಾ ಇದ್ದ, ಒಂದು ಶಬ್ದದಲ್ಲಿ ಮಾತ್ರ ಬೇರೆ ಆಗತ್ತೆ. ಅಂತಹ ಒಂದು ಸುದೀರ್ಘ ಉಪನಿಷತ್ತಿನ ಬಹಳ ಕಷ್ಟಪಟ್ಟು ನಾನು ಮುಗಿಸಿದ್ದೇನೆ. ನೀವು ಇಷ್ಟಪಟ್ಟು ಕೇಳಿದ್ರಿ ಅಂತ ನಾನು ಖಂಡಿತ ಅನಿಸಿಲ್ಲ. ನಿಮ್ಗೆ ಇಷ್ಟಪಡುವಾಗ ಸ್ವಾಮೀಜಿಯವರು ನಿರೂಪಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂದರೆ ಒಂದು ಅರ್ಥ ಆಯ್ತಲ್ಲ, ಬ್ರಹ್ಮ ಬೇಕಾದರೆ ಕಷ್ಟಪಡಬೇಕು ಅಂತ, ಇಷ್ಟದ ಪ್ರಶ್ನೆ ಇಲ್ಲ ಅಲ್ಲ, ಕಷ್ಟಪಡಬೇಕು ಅನ್ನೋದು ಗಟ್ಟಿ ಖಂಡಿತ. ಕೆಲವು ವಿಶಿಷ್ಟತೆಗಳಿಗೆ ವಿಶಿಷ್ಟತೆ ಪೂರ್ವಭಾವ ನಿಮಗೆ ಗೊತ್ತಿರುತ್ತೆ, ಅದಕ್ಕೆ ಹೇಳ್ತದೆ ತದಪೇಶ ಶ್ಲೋಕ ಅಂದರೆ ನಿಮಗೆಲ್ಲ ಗೊತ್ತಿದ್ದದ್ದು ಅಂತ ಹೇಳೋದಲ್ಲ. ಶ್ಲೋಕ ಬಂದು ನಿಮಗೆಲ್ಲ ಗೊತ್ತಿದ್ದದ್ದೇ, ವಿವರಿಸ್ತೇನೆ ಸ್ವಲ್ಪ ಅಂತ ಹೇಳೋದಷ್ಟೇ. ನಮ್ಮಲ್ಲಿ ಭಾಗವತದಲ್ಲಿ ಒಂದು ಕಡೆ ಬರ್ತದೆ ಇಂದ್ರನ ಸಭಾವರ್ಣನೆ. ಸಾಮಾನ್ಯ 300 ಶ್ಲೋಕಗಳಲ್ಲಿ ಇಂದ್ರ ಸಭೆ ಹೇಗಿತ್ತು ಅಂತ. ನಾವು ಕನ್ನಡದಲ್ಲಿ ಬೇಡ, ಇಂದ್ರ ಸಭೆ ಅದ್ಭುತವಾಗಿತ್ತು ಅಂದ್ಬಿಟ್ರೆ ಮುಗಿದೋಯ್ತು, ಅದಕ್ಕಿಂತ ಮತ್ತೇನು ಬೇಕಿಲ್ಲ. ಆದರೆ ಅದನ್ನು ಹಾಗೆ ಹೇಳೋದಿಲ್ಲ ಅವರು, ಆ ಕಂಬಕ್ಕೆ ಏನೇನು ಹಾಕಿದ್ದಾರೆ, ಈ ಕಂಬಕ್ಕೆ ಏನೇನು ಹಾಕಿದ್ದಾರೆ, ಬಾಗಿಲಿಗೆ ಏನು ಹಾಕಿದ್ದಾರೆ, ದೀಪ ಹೇಗೆ ಹಚ್ಚಿದ್ದಾರೆ, ಹೀಗೆ ಹಲವಾರು ರೀತಿಯ ಹೊಗಳಿಕೆ ಹೊಗಳ್ತಾ ಹೊಳ್ತಾ ಹೊಳ್ತಾ ಕಡೆ ಇಂದ್ರ ಸಭೆ ಮರೆತು ಹೋಗುತ್ತೆ. ಈ ಹೊಗಳಿಕೆ ಇಲ್ಲಿರುವ ವಿಚಾರವು ಹಾಗೆ ಸ್ಪಷ್ಟತೆಯನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸುವ ಅನ್ನೋ ಉದ್ದೇಶದಲ್ಲಿ ಎಲ್ಲ ಒಳ ಕೋಣಗಳನ್ನು ಚಿಂತನೆ ಮಾಡ್ತಾ ಹೋಗಿದೆ. ಹೇಳಿದ್ದು ನಾರಸಿಂಹ ಅಂತ ಹೇಳ್ತಕ್ಕಂಥ ತತ್ವದ ಸಿದ್ಧಾಂತದ ಒಂದು ಸೂಕ್ಷ್ಮ ರೂಪವಲ್ಲ, ಸ್ಥೂಲ ರೂಪದಲ್ಲಿ ವಿವರಿಸಿದ್ದಾರೆ ಅಷ್ಟೇ, ಮತ್ತೇನು ವಿವರಿಸಿದ್ದಲ್ಲ. ನಾರಸಿಂಹ ಅಂತ ಹೇಳೋದನ್ನೇ ಸ್ಥೂಲ ರೂಪದಲ್ಲಿ ವಿವರಿಸ್ತಾ ಹೋದರು. ಸ್ಥೂಲ ರೂಪದಲ್ಲಿ ವಿವರಿಸ್ತಾ ಹೋದಾಗ ಕತೆ ವಿಷಯ ಮರ್ತಾ ಹೋಗುತ್ತೆ, ಕತೆ ಮಾತ್ರ ನೆನ್ಪಿಡೀತದೆ. ಕತೆ ನೆನ್ಪಿಡಿದ್ರೆ ಉಪಯೋಗ ಇಲ್ಲ, ವಿಷಯ ನೆನಪಿರ್ಬೇಕು ತಾನೇ, ಹೌದಲ್ಲ. ಆದರೆ ವಿಷಯ ಮರ್ತಾ ಹೋಗ್ಬಿಡುತ್ತೆ ನಮಗೆ, ಕತೆ ಮಾತ್ರ ನೆನ್ಪಿಡೀತದೆ. ಇಲ್ಲಿ ಉತ್ತರ ತಾಪಿನಿ ಉಪನಿಷತ್ತು ಅಥವಾ ಈ ಹಿಂದೆ ಬಂದಂಥ ಪೂರ್ವತಾಪಿನಿ ಉಪನಿಷತ್ತು, ಎರಡು ನರಸಿಂಹ ತಾಪಿನಿ ಉಪನಿಷತ್ತು ಎರಡು ಒಂದೇ, ಬೇರೆ ಬೇರೆ ಅಲ್ಲ. ಅದಷ್ಟು ವಿಭಾಗ ಯಾಕೆ ಮಾಡ್ಕೊಳ್ಬೇಕಂದರೆ ನಿನ್ನೆವರೆಗೆ ಹೇಳಿದಂಥ ವಿಷಯಗಳಿಗೆ ಒಂದು ರೀತಿಯ ಸಂಭಾವ್ಯತೆ ಇದೆ, ಹಾಗೆ ಇನ್ನು ಹೇಳ್ತಕ್ಕಂಥ ಉತ್ತರ ತಾಪಿನಿಷತ್ತಿನಲ್ಲಿ ಮತ್ತೊಂದು ರೀತಿಯ ಸಂಭಾವ್ಯತೆ ಇದೆ. ಅಸಂಭಾವ್ಯತೆ ಇಲ್ಲಲ್ಲಿ, ಎರಡೂ ಸಂಭಾವ್ಯತೆ ಇರುವಂಥದ್ದು, ಎರಡೂ ಸ್ವೀಕಾರ ವಿಚಾರವೇ ಆಗೋದು. ಆದರೆ ಸ್ವಲ್ಪ ವ್ಯತ್ಯಾಸವಾಗಿ ನಿಮಗೆ ಕಂಡುಬರುತ್ತೆ. ವ್ಯತ್ಯಾಸಕ್ಕೆ ಕಾರಣ ಏನಂತ ಹೇಳಿದರೆ, ಈ ಉತ್ತರ ತಾಪಿನಿ ಹೇಳುವ ಕಾಲಕ್ಕೂ ನರಸಿಂಹ ತಾಪಿನಿ ಹೇಳುವ ಕಾಲಕ್ಕೂ ಇದ್ದಂಥ ಮಧ್ಯಂತರದ ವ್ಯತ್ಯಾಸ, ಮಧ್ಯಕಾಲದ ವ್ಯತ್ಯಾಸ. ಅಲ್ಲಿ ಹೇಳುವಾಗ ಆ ರೀತಿ ಹೇಳಿದ್ರೆ ಅರ್ಥ ಆಗ್ತಿತ್ತು, ಮತ್ತೆಷ್ಟೋ ಕಾಲ ಒಂದು 1000 ವರ್ಷ ಮುಂದೆ ಬಂದ ಮೇಲೆ ಹೇಳ್ತಾ ಇರುವ ಭಾಷೆಯಲ್ಲಿ ಎಷ್ಟೋ ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಯ ಕಾಲದಲ್ಲಿ ಹಿಂದೆ ಹೇಳಿದಂತೆ ಹೇಳಿದರೆ ಯಾರಿಗೆ ಯಾವುದು ಅರ್ಥವೂ ಆಗೋದಿಲ್ಲ. ಆಗ ಆ ಕಾಲ ಸಮಕಾಲೀನ ಭಾಷೆಯನ್ನು ಬಳಸ್ಕೊಂಡು ಆ ರೀತಿಯ ಸಂದರ್ಭಗಳಲ್ಲಿ ಉದ್ಧರಿಸಿ ಹೇಳಬೇಕು. ಹಿಂದೆ ನಾರಾಶಂಸಿಯಿಂದ ಎಲ್ಲವನ್ನು ಸಾಸಿಕೊಳ್ಳಿ ಅಂತ ಹೇಳಿಬಿಡ್ತು, ಯಾಕೆ ಆಗ ಎಲ್ಲರಿಗೂ ನಾರಾಶಂಸಿಯ ಪರಿಚಯ ಇತ್ತು ಪ್ರತಿಯೊಬ್ಬರಿಗೂ.
ನಿನ್ನೆ ಉದಾಹರಿಸಿದ್ದೇನೆ, ಪ್ರತಿಯೊಬ್ಬರು ವೈಖರಿ ಶಕ್ತಿ ಒಟ್ಟು ಸಮರ್ಥವಾಗಿತ್ತು, ವಾಕ್ಶಕ್ತಿ. ಹಾಗಾಗಿ ಅವರಿಗೆ ಅಷ್ಟೇ ಹೇಳಿದ್ರೆ ಸಾಕಿತ್ತು. ಆದರೆ ಇಲ್ಲಿ ಅದು ಸಾಕಾಗೋದಿಲ್ಲ. ಇಲ್ಲಿ ಹೇಗೆ ಹಂತ ಹಂತವಾಗಿ ನೀವು ನಾರಾಶಂಸಿನ ಅಥವಾ ವಾಕ್ಶಕ್ತಿಯನ್ನು ಸಾಧಿಸಿಕೊಳ್ಳಬೇಕು ಅನ್ನೋದಕ್ಕೆ ಹೇಳೋದು, ಚಕ್ಷುಷೋ ದೃಷ್ಟ, ಶ್ರೋತ್ರಸ್ಯ ದೃಷ್ಟ, ವಾಚೋ ದೃಷ್ಟ, ಮನಸೋ ದೃಷ್ಟ, ಬುದ್ಧಿಯರ್ ದೃಷ್ಟ, ಪ್ರಾಣಸ್ಯ ದೃಷ್ಟ, ತಮಸೋ ದೃಷ್ಟ, ಸರ್ವಸ್ಯ ದೃಷ್ಟ, ತಸ ಸರ್ವಸ್ತಸ್ಮಾಧನ್ಯೋ ವಿಲಕ್ಷಣ. ಚಕ್ಷುಷ ಸಾಕ್ಷಿ, ಶ್ರೋತ್ರಸ ಸಾಕ್ಷಿ, ವಾಸಸ್ ಸಾಕ್ಷಿ, ಮನಸ್ಸ ಸಾಕ್ಷಿ, ಬುದ್ಧೇ ಸಾಕ್ಷಿ, ಪ್ರಾಣಸ ಸಾಕ್ಷಿ, ತಮಸ ಸಾಕ್ಷಿ, ಸಾಕ್ಷಿ ಸರ್ವಸ್ಯ ಸಾಕ್ಷಿ, ತಥೋ ವಿಕ್ರಿಯೋ ಮಹಾಚೈತನ್ಯೋನ್ ಸರ್ವಾತ್ಮಾತ್ಪ್ರಿಯ ತಮ ಆನಂದಘನಂ. ಇವಿಷ್ಟು ಆಧಾರ ಇಟ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗೋದಿಲ್ಲ, ಆಗೋದಿಲ್ಲ. ಯಾಕಂದ್ರೆ ಕಾಲ ಮುಂದೆ ಬಂದುಬಿಟ್ಟಿದೆ. ಅದಕ್ಕೆ ಕಣ್ಣಿಂದ ನೋಡಿದ್ರೆ ನಿಮಗೊಂದು ಒಂದು ಆಧಾರ, ಕಿವಿಯಿಂದ ಕೇಳಿದ್ದು ಒಂದು ಆಧಾರ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಯಾವ್ಯಾವ ರೀತಿಯಲ್ಲಿ ಮಾತಿನಿಂದ ಅರ್ಥ ಮಾಡ್ಕೊಳ್ತೀರಿ, ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ತೀರಿ, ಅವನ್ನೆಲ್ಲ ನೀವು ಅರ್ಥ ಮಾಡಿಕೊಳ್ತಾ ಬಂದಾಗ ಒಂದೊಂದು ವಿಚಾರ ನಿಮ್ಗೆ ತಿಳಿತಾ ಬರುತ್ತೆ. ಆ ತಿಳಿದ ವಿಚಾರ ನಿಮಗೆ ಬ್ರಹ್ಮನ ಬಗ್ಗೆ ಇದು ಬ್ರಹ್ಮ ಹೌದು ಅಂತ ಹೇಳೋ ಸಾಕ್ಷಿ ಹೇಳುತ್ತೆ. ಇಷ್ಟು ಸಾಕ್ಷಿ ಹೇಳಬೇಕು ಮುಂದೆ ಹೇಳಿದಂಥದ್ದು ಯಾವುದು, ಮನಸ್ಸಿಗೆ ಸಾಕ್ಷಿ ಇರಬೇಕು, ಕೇಳಿದ್ದಕ್ಕೆ ಸಾಕ್ಷಿ ಇರಬೇಕು, ನೋಡಿದ್ದಕ್ಕೆ ಸಾಕ್ಷಿ ಇರಬೇಕು, ಬುದ್ಧಿಗೆ ಸಾಕ್ಷಿಯಾಗಬೇಕು, ಆ ಬುದ್ಧಿಯು ಇದು ಹೌದು ಬ್ರಹ್ಮ ಅಂತ ಹೇಳಬೇಕು. ಇಲ್ಲದೆ ನಮ್ಮ ಬ್ರಹ್ಮ ಗೊತ್ತಾಗೋದಿಲ್ಲ. ಎಲ್ಲವೂ ಬ್ರಹ್ಮ ಅಂತ ಸೂಚಿಸುವಂತಕ್ಕೆ ಹೋಗಬೇಕು. ಅದು ನಂತರ ಒಂದು 3-4 ಸಾವಿರ ವರ್ಷದ ನಂತರ ಅವರು ಮಾಡಿದ, ಆ ಕಾಲದ ಜನರಿಗೆ ಬೋಧಿಸುವಾಗ ಮಾಡಿದ ಚಿಂತನೆ. ಹೀಗೆ ಸಾಕ್ಷಿ ರೂಪವಾಗಿ ನೀವು ಪ್ರಯತ್ನ ಪಡಿ. ಯಾವುದು ಸ್ಥೂಲವೂ ಅಲ್ಲ, ಯಾವುದು ಸೂಕ್ಷ್ಮವೂ ಅಲ್ಲ. ಸ್ಥೂಲತ್ವಾತ್ ಸೂಕ್ಷ್ಮತ್ವಾತ್ ಭಿದ್ಧೀಜಾತ್ವಾ ಕಿಚ್ಛಾಚ್ಛಾಚ್ಛ ವಿನೋತಿ ಹಾವ ಇದಂ ಸರ್ವಸಮಪೀತಂ ಭವತಿ. ಮಾತ್ರ ಮಾತ್ರ ಪ್ರತಿ ಮಾತ್ರ ಕುರಿಯಾತುರೀಯ ಈಶ್ವರಗ್ರಾಸ ಸ್ವರಾಟ್ ಸ್ವಯಮೀಶ್ವರ ಸಪ್ರಕಾಶ ಚತುರಾತ್ಮೋ ತಾನು ಜ್ಞಾತ ವಿಕಲ್ಪಯಿತೋ ರೋತ ಹೇಮಾತ್ಮ ಹತೈವೇದಂ. ಹಂತ ಹಂತವಾಗಿ ನಾವು ನಮ್ಮ ಬೌದ್ಧಿಕತೆಯನ್ನು, ನಮ್ಮ ತಿಳುವಳಿಕೆಯನ್ನು, ನಮ್ಮ ಅಧ್ಯಯನ ಕಡಿಮೆ ಮಾಡ್ತಾ ಬಂದಾಗ ಮತ್ತೆ ಪುನಃ ನಿಮ್ಮನ್ನು ಆ ಹಂತಕ್ಕೆ ತಗೊಂಡು ಹೋಗೋ ಪ್ರಯತ್ನಕ್ಕಾಗಿ ಉತ್ತರ ತಾಪಿನಿ ರಚಿಸಲ್ಪಡ್ತು. ಅಲ್ಲಿಯೂ ಹಿಂದೆ ಹೇಳಿದ ವಿಚಾರ ಹೇಳೋದು, ನಾರಸಿಂಹ ಅಂತ ಹೇಳ್ತಕ್ಕಂಥ ಒಂದು ಶಕ್ತಿ ಅಂತ. ನಿನ್ನೆ ಹೇಳಿದ್ದೇನೆ, ಒಂದು ಚಕ್ರ, ಚಕ್ರದ ಮಧ್ಯದಲ್ಲಿ ಒಂದು ಅಕ್ಷ ಇರ್ತದೆ, ಆ ಅಕ್ಷ ನಾವು ಅಂತ ಕಲ್ಪಿಸಿಕೊಳ್ಬೇಕು. ಅಕ್ಷೇತು ರಂಜನೆಯೋ ನಾರಸಿಂಹೇತಿ ಬರ್ತದೆ, ನಾಣ್ಯತೀತಿ ರಹರಹಮಿತಿ ನಾಂತವ್ಯಂ ಸೀತಾ ಆರತ್ವೇ ಹಕಾರ ಷಟ್ ವರ್ತಯತೆ ಇತಿ ಸಿಂಹ ಅಂತೇಳಿ. ಹೇಗೆ ಸಿಂಹ ಆಗತ್ತೆ? ನಾನು ಆ ಅಕ್ಷವಂತಾದಾಗ. ಇಲ್ದ್ರೆ ನಾರಸಿಂಹ ಅಂದರೆ ನರಸಿಂಹ ಅಂತ ಅರ್ಥ ಮಾಡಿಬಿಡ್ತೀರಿ ನೀವಲ್ಲ. ಸಿಂಹ ಅಂತ ಹೇಳಿದರೆ ಅದನ್ನೇ ಉಲ್ಟ ಮಾಡಿ ಅದು ಹಂಸಿ ಆಯಿತು. ಹಂಸ ಅಂದರೆ ಬ್ರಹ್ಮದ್ಯೋತಕ, ನಾವು ಹಂಸಿ ಆಗಬೇಕು. ವಿಶಿಷ್ಟಾದ್ವೈತ ಸಿದ್ಧಾಂತ ಓದಿ ನೋಡಿ, ವಿಷ್ಣುವನ್ನು ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡೋ ಅವನು ಹೆಣ್ಣು, ರಾಧೆಯಾಗಿ ಪೂಜೆ ಮಾಡೋ ಕೃಷ್ಣನ್ನ, ಲಕ್ಷ್ಮಿಯಾಗಿ ಪೂಜೆ ಮಾಡೋ ಕೃಷ್ಣವನ್ನ, ವಿಶಿಷ್ಟಾದ ಸಿದ್ಧಾಂತ ಹೇಳೋದೇ ಹಾಗೆ. ಹಾಗೆ ಇಲ್ಲಿ ಹಂಸಿ ಆ ಪರಿವರ್ತನೆಯನ್ನು ನೀವು ರೂಪಿಸಿಕೊಂಡ್ರೆ, ಓಂಕಾರದಲ್ಲಿ ಆ ಉಮಾವನ್ನೇ ಇನ್ನೂ ನೀವು ಜಿಗಿತಾ ಇದ್ದರೆ ಖಂಡಿತ ಆಗೋದಿಲ್ಲ. ಮುಂದಿರುವ ಬಿಂದುವನ್ನು ಅರ್ಥ ಮಾಡಿಕೊಳ್ಳಿ. ಆ ಉಮ ಬೇಡ, ಇಲ್ಲಿ ಹೇಳ್ತು ಆ ಉಮ ಮುಖ್ಯ ಅಲ್ಲ. ಅಲ್ಲಿ ಮುಂದಿರುವ ಬಿಂದುವಿಗೆ ಅನುಸಂಧಾನ ಆಗಬೇಕಾದ್ರೆ ಹಿಂದಿನ 3 ಅಕ್ಷರ ಬೇಕು. ಅದಕ್ಕೆ ಅಭ್ಯಾಸಕ್ಕೆ ಅದನ್ನು ಮಾಡ್ಕೊಳ್ಳಿ. ನಂತರ ಬ್ರಹ್ಮ ಅಂತ ಹೇಳ್ತಕ್ಕಂಥ ಚಿಚ್ಛಕ್ತಿ ಇದೆ, ಕೊನೆಯದ್ದು ಆ ಬಿಂದುವನ್ನು ಉಪಾಸನೆ ಮಾಡಿ. ಆ ಉಮ ಉಪಾಸನೆ ಮಾಡಿದ್ರೆ ಉಪಯೋಗ ಇಲ್ಲ. ಹಾಗೆ ಅದು 6 ವಿಭಾಗದಲ್ಲಿ ಇದಾಗ್ತದೆ. ವರ್ತಯತಿ ಇತಿ ಸಿಂಹ ಪೂರ್ವೇತಿಹಾಸ ನಿಯಮೇ ನಾರಸಿಂಹ ಇತ್ಯುಕ್ತೆ ಹ ಹ ಹಿ ಹು ಹೇ ಹೋ ಅಂತ ಹೇಳ್ತಕ್ಕಂಥ 6 ಸ್ವರಗಳ ಇದೆ. ಅದರಲ್ಲಿ ಆರ್ತವ, ಧೈರ್ಯ, ಧೀ, ಕ್ಷಮ, ಗಂಭೀರ, ಕ್ಷಿಪ್ರ ಅಂತ ಹೇಳ್ತಕ್ಕಂಥ 6 ಗುಣಗಳು ಹುಟ್ಟುತ್ತೆ. 6 ಗುಣಗಳು ಸಾಧಕನಿಗೆ ಅತಿ ಅಗತ್ಯವಾದ್ದು, ಅದು ಇಲ್ಲದೆ ಆಗೋದಿಲ್ಲ. ಏತೇ ಷಡಾಹ ಸೀತಾಮುಖಂ ತತ್ ಸಿಂಹಾವಲೋಕನಂ ಅಂತ ಹೇಳುತ್ತೆ. ಅಂದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ 6 ಗುಣಗಳನ್ನು ಹೊಂದಿಸಿಕೊಳ್ಬೇಕು. ಅದನ್ನು ಕೂಡ ಇಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನೋದನ್ನು 2 ವಿಧದಲ್ಲಿ ವಿಮರ್ಶಿಸಿ ಆ 6 ಗುಣಗಳನ್ನು ಹೇಳ್ತಾರೆ. ಅಕ್ಷೇ ಆತ್ಮ ವರ್ತಯತಿ ಸಿಂಹ ಷಡಾಧಾರ ಇತಿ. ನಮ್ಮ ಲಾಗಮದಲ್ಲಿ ಷಡಾಧಾರ ಅಂತ ಬರುತ್ತೆ. ಯಾಕೆ? ಅಲ್ಲಿ ದೇವತಾ ಮೂರ್ತಿಗಳೊಂದು ಆತ್ಮಸ್ವರೂಪವನ್ನು ಸೃಷ್ಟಿಸಬೇಕು, ಸ್ಥಾಪಿಸಬೇಕು. ಅದಕ್ಕೆ ಷಡಾಧಾರ ಬೇಕು. ಯಾವುದು ಷಡಾಧಾರ? ಹ ಹಾ ಹಿ ಅಂತ ಹೇಳ್ತಕ್ಕಂಥ, ಅದಕ್ಕಿಂತ ಬೇಕಾದಂಥ ಇತರ ಸ್ವರಗಳು ಸೇರಿಸಿದಾಗ ಅದು ಮೂಲ ಮಂತ್ರಾಕ್ಷರವಾಗುತ್ತೆ. ಅದನ್ನು ಸೇರಿಸುವಂಥದ್ದು ಆ ಷಡಾಧಾರವಿದೆ. ವರ್ತನ ಕಾರಣೇ ಉತ್ಸಾಹಿತ ಜ್ಞಾನ ಸುಜ್ಞಾನಂ ಭವತಿ. ಅದರ ಪ್ರವರ್ತನೆಯಿಂದ
ನಿನ್ನೆ ಹೇಳಿದ್ದೇನೆ ಚಕ್ರ ಜೊತೆಯಲ್ಲಿ ತಿರುವ ಚಕ್ರ ತಿರುಗುತ್ತೆ, ಅದರ ಮಧ್ಯದಲ್ಲಿರುವ ಅಚ್ಚು ಆದ ನಾನು ಚಕ್ರ ತಿರುಗುವಿಕೆಯ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಜ್ಞಾನವನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ನಲ್ಲ. ಹಾಗೆ ಆ ಜ್ಞಾನವನ್ನು ಉತ್ಪಾದಿತ ಜ್ಞಾನ ಸುಜ್ಞಾನ ಭವತಿ, ಆ ಜ್ಞಾನದಿಂದ ಉತ್ಪಾದನೆ ಆಗ್ತದೆ, ಅದು ನಿಮಗೆ ಸುಜ್ಞಾನವನ್ನು ಕೊಡ್ತದೆ. ಅದರಲ್ಲಿ ಆ ಜಾಗೃತಿಯೇ ಸ್ಫುರಿತ ಸ್ವಪ್ನ, ಅದರ ಅವಸ್ಥೆಯೇ ಸುಷುಪ್ತ. ಮೊನ್ನೆ ಅದರ ಬಗ್ಗೆ ವಿವರಿಸಿದ್ದೇನೆ. ಸುಷುಪ್ತಿಯಲ್ಲಿ ನೀವು ಅರಿಯುವ ಪ್ರಯತ್ನ ಮಾಡಬೇಕು, ಸ್ವಪ್ನದಲ್ಲೂ ಜಾಗೃತಿಯಲ್ಲೂ ಆಗುವುದಿಲ್ಲ. ಸುಷುಪ್ತಿಯಲ್ಲಿ ಅರಿಯುವ ಪ್ರಯತ್ನ ಮಾಡಬೇಕಾದ್ರೆ ಸುಷುಪ್ತಿಯನ್ನು ಅನುಭವಿಸಬೇಕು, ಆಸ್ವಾದಿಸಬೇಕು. ನಿದ್ರೆ ಮಾಡೋದು, ನಿದ್ರೆ ಮಾಡೋದನ್ನು ಸಹಜ ನಿದ್ರೆ ಮಾಡೋದೇ, ಆದರೆ ಸುಷುಪ್ತಿಯನ್ನು ಆಸ್ವಾದಿಸುವಂಥ ಅಭ್ಯಾಸವನ್ನು ರೂಢಿಸಿಕೊಂಡ್ರೆ ಅದು ನಿಮಗೆ ಸ್ವಪ್ನವೂ ಆಗುವುದಿಲ್ಲ, ಜಾಗೃತಿಯೂ ಆಗುವುದಿಲ್ಲ, ಸುಷುಪ್ತಿಯೇ ಸಹಜವಾಗ್ತದೆ, ಸುಷುಪ್ತಿಯಲ್ಲಿ ನೀವು ಎಚ್ಚರವಿರ್ತೀರಿ. ಹಾಗೆ ಎಲ್ಲವನ್ನು ಹೇಳ್ತಾ ಮೂರು ಭಾಗದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದವನ್ನು ಆ ಓಮ ಹೇಳಿ ಕೊನೆಯಲ್ಲಿ ಆ ಬಿಂದುವನ್ನು ಓಂಕಾರ ಸಾಥರ್ವಣೈರ್ ಮಂತ್ರೈ ರಥರ್ವವೇದ ಸಂವರ್ತಕೋಗ್ನಿಮೃತೋ ವಿರಾಡೇ ಕಶ್ಯಪ ಸತಿ ಸ್ಮೃತಿ ಚಾಸಾ ಸರ್ವ ಚಾ ಚರ್ತಾಪಾದೋ ಭವತಿ. ನಾಲ್ಕನೇ ಪಾದವಾಗಿರುವುದು ಯಾವುದು? ಸಂವರ್ತಕ ಅಂತ ಹೇಳ್ತಕ್ಕಂಥ ತೀಕ್ಷ್ಣಾಗ್ನಿ, ಬಹುಜ್ಞಾನಯುಕ್ತವಾದ ಅಗ್ನಿ. ನೀವು ಆ ಬಿಂದುವನ್ನು ಅರ್ಥ ಮಾಡಿಕೊಟ್ಟು ಬಹುಜ್ಞಾನಯುಕ್ತರಾಗ್ತೀರಿ. ಆ ಕೊನೆಯ ಬಿಂದು ನಾಲ್ಕನೇ ಭಾಗ, ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ದಾಯಿದೆ ದೃಷ್ಟ ಅದೃಷ್ಟ ಬುದ್ಧೇ ದೃಷ್ಟ ಪ್ರಾಣ ತಮಸೋದೃಷ್ಟ ಷಷ್ಠ ತತ ಏಕಏಕಃ ತತ್ ಕಾರಣೇನ ಸಾಕ್ಷಿ ಪುಷ್ಟಾದ್ವಯ ಇತಿ ಸೂಕ್ಷ್ಮಯಾನ ಅತ್ಯುಚ್ಯತೆ ಅಂತ. ಸಾಕ್ಷಿಯ ಭೂತವಾಗಿ ಯಾವ ಕೆಲಸ ಮಾಡಬೇಕಾದ್ರೂ ಪೂರ್ವೋದಾಹರಣೆ, ಅದಕ್ಕಾದ ಸಾಕ್ಷಿ, ಅದಕ್ಕಾದ ಹಿತವಚನೋ, ಯಾವುದೋ ಒಂದು ಅರ್ಷ್ಟವಾಕ್ಯವೋ ಆಪ್ತವಾಕ್ಯವೋ ಬೇಕೆ, ಇಲ್ಲೇ ಯಾವ ಕೆಲಸ ಮಾಡೋಕೆ ಹೋಗೋದಲ್ಲ. ಅದು ಹೋಗುವಾಗ ಹಂತ ಹಂತವಾಗಿ ಅದನ್ನು ನಾವು ತಗೊಳ್ತಾ ಹೋಗಬೇಕು. ಸಾಕ್ಷಿಯಾಗಿ ಕಣ್ಣು ನೋಡಿ ಒಂದು ವಿಷಯವನ್ನು ಹೇಳಿತು, ಕಣ್ಣಿನ ದೃಷ್ಟಿಯಲ್ಲಿ ಅದು ಸತ್ಯ ಅಲ್ಲ, ಕಣ್ಣಾರೆ ಕಂಡು ಪರಾಂಬರಿಸಿ ನೋಡಬೇಕು ಅಂತ ಗಾದೆಯೇ ಇದೆ. ಹಾಗಾದರೆ ಸತ್ಯ ಅಲ್ಲ, ಪುನಃ ಪರೀಕ್ಷಿಸಬೇಕು. ಯಾವ ವಿಧದಲ್ಲಿ? ಕಣ್ಣಿಂದ ನೋಡಿದ್ದನ್ನು ಪರೀಕ್ಷಿಸುವ ವಿಧಾನ ಯಾವುದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷಿಸಿ ಇದು ಸತ್ಯ ಅಂತ ನಿರ್ಣಯ ಮಾಡಿಕೊಳ್ಬೇಕು. ಹಾಗೆ ಕಿವಿಯಿಂದ ಕೇಳಿದ್ದು, ಕಿವಿಯಿಂದ ನೇರವಾಗಿ ಒಬ್ಬರು ಹೇಳಿದ್ದನ್ನು ಕೇಳಿದ್ದು ಸುಳ್ಳ, ಕೇಳಿದ ವಿಷಯ ಸತ್ಯವೇ. ಆದರೆ ಅದು ಯಾವ ವಿಷಯ, ಯಾರಿಗೆ ಸಂಬಂಧಪಟ್ಟದ್ದು, ಅದರಲ್ಲಿರ್ತಕ್ಕ ಸತ್ಯ ಎಷ್ಟು ನಿರ್ಣಯ ಆಗೋದು ನಂತರ. ಈಗ ಪ್ರಭುಗಳು ತುಂಬ ಹೊಟ್ಟೆ ನೋವು ನಂಗೆ ಅಂತ ಹೇಳಿದರೆ ನೀವು ಕಿವಿಯಿಂದ ಕೇಳಿದ ಸತ್ಯ, ಯಾಕಂದ್ರೆ ಅವರಿಗೆ ಅದು ಅಲ್ವಾ. ಯಾರೋ ಪಕ್ಕದ ಮನೆಯನ್ನು ಹೊಟ್ಟೆ ನೋವಂತೆ ಅಂತ ಹೇಳಿದರೆ ಅಲ್ಲಿ ಅಂತೆ ಶಬ್ದ ಸೇರುತ್ತಲ್ಲ, ಸೇರಿದಾಗ ಅದು ಸತ್ಯ ಅಲ್ಲ, ಸಾಕ್ಷಿ ಅಲ್ಲ. ನೀವು ಪಕ್ಕದ ಮನೆ ಹೋಗಿ ನೋಡಬೇಕು ನೀವು ಹೊಟ್ಟೆ ನೋವು ಇದೆಯಲ್ವ ಅಂತೇಳಿ, ನಂತರ ಅದು ಸತ್ಯ ಅಂತ ನಿರ್ಣಯ ಆಗೋದು, ಮುಂಚೆ ಆಗೋದಿಲ್ಲ. ಒಂದು ವಿಶಿಷ್ಟ ಗಾದೆ ಈ ಕನ್ನಡ ಭಾಷೆ ತುಂಬ ಕಡೆ ಇದೆ, ಸ್ವಲ್ಪ ವ್ಯತ್ಯಾಸ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟು ಬಿಟ್ಟರೆ ಈ ಕರಾವಳಿ ಕರ್ನಾಟಕದಲ್ಲಿದೆ. ಪ್ರಸೂತಿ ಮಾಡಿಸುವ ಅವಳಿ ಬಿಜ್ಜಲ್ತಿ ಅಂತ ಹೇಳ್ತಾರೆ ಈ ಕಡೆ. ಅವಳು ಹೆರಿಗೆ ಬರ್ತಾಳೆ, ಆ ಗರ್ಭಿಣಿ ತುಂಬ ನೋವಿನಿಂದ ಹೆರಿಗೆ ಆಗುವ ಕಾಲ ಬಹಳ ಹತ್ತಿರ ಬಂದಿದೆ. ಆ ಸಂದರ್ಭದಲ್ಲಿ ಆ ನೋವು ತಡ್ಕೊಳ್ಳೋಕ್ಕಾಗದೆ ಅವಳಿಗೆ ಬೇದಿ ಬರ್ತದೆ. ಆದರೆ ಪ್ರಸೂತಿ ಮಾಡಿಸ್ಕೊಂಡಂಥ ಬಿಜ್ಜಲ್ತಿದ್ದಳು, ಅವರ ಬೇದಿ ಬಂದರೂ ಕೈ ಹಿಡಿಲೇಬೇಕು, ಅದಕ್ಕೂ ಆ ಧರ್ಮ ಅವಳದ್ದು ಅಲ್ವಾ. ಹೇಳ್ತಾಳೆ ಅಂದರೆ ಜಾತಿಯೇ ಇದೆ ಅದಕ್ಕೆ, ಆ ಗಾದೆ ನನಗೆ ಸರಿಯಾಗಿ ನೆನಪಿಲ್ಲ. ಕಡೆಗೆ ಮಗು ಬರ್ತದೆ, ಮಗುನೂ ಹಿಡಿಲೇಬೇಕು ಅವಳು. ಅದು ನೀವು ಈ ಉಪಾಸನೆ ಮಾಡುವ ಸಂದರ್ಭದಲ್ಲಿ ಬರತಕ್ಕಂಥ ತೊಡಕುಗಳನ್ನು, ಇಲ್ಲಿ ಪರಕಾಂಡದಲ್ಲಿ ಕೆಲವು ಯಾವ್ಯಾವ ರೀತಿಯ ತೊಡಕುಗಳು ಬರ್ಬೋದು ಅನ್ನೋದನ್ನು ತುಂಬ ದೀರ್ಘವಾಗಿ ಹೇಳ್ಕೊಂಡು ಹೋದರು. ಅದಕ್ಕೆ ಬೇಕು ನಿಮಗೆ ಉಗ್ರತ್ವ. ಅಲ್ಲಿ ಎರಡೇ ಉಗ್ರ ವೀರ ಎರಡು ಮಾತ್ರ ಛಂದಸ್ಸಿಗೆ ಬದ್ಧವಾಗಿದೆ, ಮೊನ್ನೆ ಹೇಳಿದ್ದೇನೆ. ಆ ಉಗ್ರತ್ವ ಬೇಕು. ಉಗ್ರತ್ವ ಅಂದರೆ ಈಗ ಎಲ್ಲ ನಿಮ್ಮಲ್ಲಿ ಕಲ್ಪನೆ ಇರೋದು ನಾವು ಜೋರಾಗಬೇಕು, ಹಿಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ತೀರಿ. ಅಲ್ಲ, ಉಗ್ರತ್ವ ಶಬ್ದ ಅರ್ಥ ಅದಲ್ಲ. ಉಗ್ರತ್ವ ಶಬ್ದದ ಅರ್ಥ ಉಗ್ರಂ ಅಂತ ಹೇಳಿದರೆ ಉತ್ಕೀಲನೇತಿ ಘ್ರಸಿತೈ ಇತಿ ಉಗ್ರಂ ಅಂತ ಅರ್ಥ. ಯಾವಾಗ ನೀವು ಎತ್ತರಕ್ಕೇರ್ತಕ್ಕಂಥ ಅತಿ ತೀಕ್ಷ್ಣತೆ ಭಾವವನ್ನು ಹೊಂದುತ್ತೀರಿ, ಯಾವಾಗ ನೀವು ಅದನ್ನು ಸ್ವೀಕರಿಸೋದಕ್ಕೆ ಬದ್ಧರಾಗಿದ್ದೀರಿ ಅಂದಾಗ ಬಂದದ್ದನ್ನು ಸ್ವೀಕರಿಸ್ತೇನೆ ಉಗ್ರತ್ವ ಬೇಕು. ಯಾವುದೇ ಬರಲಿ ಹಿಡಿತೇನೆ ನಾನು, ಯಾವುದು ಬಂದರೂ ನಾನು ಸ್ವೀಕರಿಸ್ತೇನೆ. ಒಳ್ಳೆಯದು ಕೆಟ್ಟದ್ದು ವಿವೇಚನೆ ನನಗಿಲ್ಲ, ಭಗವಂತನಿಗೆ. ಯಾವುದು ಬಂದರೂ ಎದುರಿಸ್ತೇನಂತ ಉಗ್ರತ್ವ ನಿಮ್ಮಲ್ಲಿರಬೇಕು. ಹಾಗೆ ವಿಶೇಷವಾದ ಜ್ಞಾನವೂ ಇರಬೇಕು, ವಿಶೇಷ ಉತ್ಪನ್ನ ಮತಿಗಳು ಇರಬೇಕು, ಪ್ರತ್ಯುತ್ಪನ್ನ ಮತಿಗಳಿರಬೇಕು. ಅಂಥ ವಿಶಿಷ್ಟವಾದಂಥ ಬೌದ್ಧಿಕ ಶಕ್ತಿಯನ್ನು ಸಾಧಿಸಿಕೊಂಡು ಅದರಲ್ಲಿ ನಿಮ್ಮ ಚಲನೆ ಇರಬೇಕು. ರಹಮಿತಿ ಚಲನ, ಅದು ವೀರ. ಆ ಚಲನೆಯನ್ನು ಹೊಂದಿದರೆ
ನಿಮಗೆ ಬ್ರಹ್ಮ ಕಷ್ಟ ಸಾಧ್ಯನಲ್ಲ, ಬಹಳ ಸುಲಭ. ಎಷ್ಟೊತ್ತಿಗೂ ನಿಮಗೆ ಬ್ರಹ್ಮ ಸಿಗ್ತಾ ಇರ್ತಾನೆ, ನೀವೀಗ ಗುಣ ಹೊಂದಿಸ್ಕೊಳ್ಳಿ. ಎಷ್ಟೊತ್ತಿಗೆ ಸಿಗ್ತಾ ಇರ್ತಾನೆ ನಮ್ಮ ಪ್ರತಿಯೊಂದು ಕಾಲದಲ್ಲೂ? ಆ ಕಾಲ ಈ ಕಾಲ ಅಂದರೆ ಎಲ್ಲ ಕಾಲದಲ್ಲೂ ಅಲ್ಲಲ್ಲಿ ಸಮಯ ಸಂದರ್ಭಗಳಲ್ಲಿ ಬ್ರಹ್ಮನ ಪ್ರತ್ಯಕ್ಷತೆ ಕಾಣುವ ಕಷ್ಟ ಇಲ್ಲ, ಸುಲಭ. ಕಾಣಬೇಕಾದ್ರೆ ಉಗ್ರತ್ವವನ್ನು ವೀರಭದ್ರತ್ವವನ್ನು ರೂಢಿಸಿಕೊಳ್ಬೇಕು, ರೂಢಿಸದೇ ಆಗುವುದಿಲ್ಲ. ಅದಕ್ಕೆ ಬೇಕಾದ ಸಾಧನೆ ಮಾಡಿಕೊಳ್ಬೇಕು. ಓಂಕಾರದಲ್ಲಿ ಇನ್ನೂ ನಾಳೆ ನಾಡ್ದು ಇನ್ನು 3 ತಿಂಗಳು 6 ತಿಂಗಳು ವರ್ಷವು ಆವುಮ ಅಂತ ಕೂತ್ಕೊಂಡ್ರೆ ನಿಮಗೆ ಓಂಕಾರ ಖಂಡಿತ ಪ್ರಾಪ್ತ ಆಗುವುದಿಲ್ಲ. ಅದರಲ್ಲಿರ್ತಕ್ಕಂಥ ಬಿಂದುವನ್ನು ಅರ್ಥ ಮಾಡಿಕೊಳ್ಳಿ, ಇದನ್ನು ಬಿಡಿ, ಬಿಂದುವಿಗೆ ಹೋಗಿ, ಆಗ ನಿಮಗೆ ಹಿಂದಿನ ಅಕ್ಷರದ ಪ್ರಾಧಾನ್ಯತೆ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ಮೂರು ಸಹಜ: ಜಾಗೃತ, ಸ್ವಪ್ನ, ಸುಷುಪ್ತಿ. ನಮಗೆ ತುರಿಯಬೇಕು, ತುರಿಯನ್ನು ಹಿಡ್ಕೊಂಡು ಬಿಟ್ಕೊಂಡು ಮತ್ತು ಜಾಗೃತ ಸಂಸ್ಕೃತಿಯಲ್ಲೇ ಓಡಾಡ್ತಿದ್ರೆ, ಊಟ ಮಾಡೋದು ನಿದ್ರೆ ಮಾಡೋದು ಊಟ ಮಾಡೋದು ನಿದ್ರೆ ಮಾಡೋದು ಮಾಡಿದರೆ ಬ್ರಹ್ಮ ಸಿಗ್ತಾನೆ? ಇಲ್ಲ. ಆ ಊಟ ಮಾಡೋದು ನಿದ್ರೆ ಮಾಡೋದು ಬಿಡುವ, ಬ್ರಹ್ಮನನ್ನು ಹಿಡಿಯುವ. ಹಾಗಾಗಿ ಆ ದಾರಿಯಲ್ಲಿ ಹೋಗಬೇಕು. ಅದರಿಂದಾಗಿ ಇದು ಸೂಕ್ಷ್ಮಯಾನ ಉತ್ಯುಚ್ಯತೆ, ಅದನ್ನೇ ಸೂಕ್ಷ್ಮಯಾನ ಅಂತ ಹೇಳುವಂಥದ್ದು. ಸೂಕ್ಷ್ಮಯಾನಕ್ಕೆ ಹೋಗಬೇಕು ನಾವು. ಅಂತರ್ಯಾನ ಬಗ್ಗೆ ವಿವರಿಸಿದ್ದ ಹಿಂದೆ, ಈಗ ಅದು ಸೂಕ್ಷ್ಮಯಾನವನ್ನು ಹೇಳ್ತದೆ. ಹಾಗಾಗಿ 8 ವಿಧದ ಸಾಕ್ಷಿಗಳು ಅಥವಾ ನೋಡಿದ್ದು ಅಂದರೆ ಕಣ್ಣಿಂದ ನೋಡಿದ್ದು ಮಾತ್ರ ಅಲ್ಲ, ಇದೆಲ್ಲ 8 ನೋಡಿದ್ದು ಬೇರೆ ಬೇರೆ ರೀತಿಯಲ್ಲಿ, ಬುದ್ಧಿಯಲ್ಲಿ ನೋಡಿದ್ದು, ಪ್ರಾಣದಲ್ಲಿ ನೋಡಿದ್ದು, ತಮಸ್ಸಿನಲ್ಲಿ ನೋಡಿದ್ದು, ಹೀಗೆ ಬೇರೆ ಬೇರೆ ರೀತಿಯ ನೋಡಿದ್ದು ಅಂತ. ಮನಸ್ಸಿನಿಂದ ಕಂಡದ್ದು, ಕಣ್ಣಿಂದ ನೋಡಿದ್ದು ಮಾತ್ರ ಅಂತಲ್ಲ, ಅದೆಲ್ಲವೂ ಆಯಾಯ ಸಂದರ್ಭಗಳಿಗೆ ಉಚಿತ ಸಂದೋರ್ಜಿತವಾಗಿ ಸತ್ಯವೇ. ಆದರೆ ಪರೀಕ್ಷೆ ಮಾಡಿದಾಗ ಅದು ಸತ್ಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ಸಾಕ್ಷಿಯಾಗಿ ಮಾತ್ರ ಪರಿಣಾಮ ಆಗುತ್ತದೆ, ಬಿಟ್ಟರೆ ಸತ್ಯ ಆಗುವುದಿಲ್ಲ, ಸಾಕ್ಷಿಯಾಗಿ ಪರಿಣಾಮ ಆಗುತ್ತೆ. ಓಂಕಾರ ಏವಂ ನೈವಮಿತಿ ಷಷ್ಟ ಓಮಿತ್ಯೇಹ ವಾಗ್ವಾ ಓಂಕಾರೋ ವಾಗೇ ವೇದಂ ಸರ್ವಂ ಲಕ್ಷ್ಯ ಶಬ್ದವಿಹೇಹ ಅಸ್ತಿ ಚಿನ್ಮಯೋ ಹೇಮೋಂಕಾರಶ್ಚಿನ್ಮಯ ಮಿದಂ ಸರ್ವಂ ತಸ್ಮಾತ್ ಪರಮೇಶ್ವರ ಏವೈಕಮೇವ ತದ್ಭವತ್ಯೇಕ ನಮೃತಮೇಯಮ ತದ್ ಬ್ರಹ್ಮಾಭಯಂ ವೈ ಬ್ರಹ್ಮ ಭವತಿ ಏವಂ ವೇದ ಅಂತ ಹೇಳುತ್ತೆ. ಓಂಕಾರದಲ್ಲಿ ಆ ಊ ಮಾ ಎಲ್ಲವನ್ನು ನೀವು ಹೇಳ್ತೀರಿ, ಕೊನೆಯ ಆ ಬಿಂದುವನ್ನು ಉಚ್ಚಾರಿಸುವುದಿಲ್ಲ, ಅದು ವೈಖರಿ ಬರುವುದೇ ಇಲ್ಲ. ಅದೆಲ್ಲಿ ಉಚ್ಚಾರ ಆಗುತ್ತೆ? ಉಚ್ಚಾರ ಆಗ್ತದೆ. ಎಲ್ಲಿ ಉಚ್ಚಾರ ಆಗುತ್ತೆ? ನಿಮ್ಮ ಗಂಟಲಲ್ಲಿ ಉಚ್ಚಾರ ಆಗುತ್ತೆ. ಓಂ ಅಂತ ಹೇಳುವಂಥ ಶಬ್ದ ಕೊನೆಯ ಬಿಂದು ಉಚ್ಚಾರ ಆಗುವುದು ಗಂಟಲಿನಲ್ಲೇ, ಆ ವಾಕ್ಶಕ್ತಿಯಲ್ಲೇ ಉಚ್ಚಾರ ಆಗುತ್ತಾ, ಅದೇ ಬ್ರಹ್ಮ. ಆ ಊಮ ಬ್ರಹ್ಮ ಅಲ್ಲ, ಆದರೆ ಆ ಉಮದ ಸಹಕಾರ ಇಲ್ಲದೆ, ಸಾಂಗತ್ಯವಿಲ್ಲದೆ ಓಂಕಾರ ಉಚ್ಚಾರ ಮಾಡೋಕ್ಕಾಗೋದಿಲ್ಲ ನಿಮಗೆ. ಹಾಗಾಗಿ ಅದರ ಸಹಾಯದಿಂದ ಓಂಕಾರದಲ್ಲಿರೋ ಬ್ರಹ್ಮವನ್ನು ಕಂಡುಕೊಳ್ಳಬೇಕು. ವೇದೇತಿ ರಹಸ್ಯ ಮನುಜ್ಞಾತ ಕ್ಷೇಮಾತ್ಮೇ ಶಕ್ಷ್ಯಸ್ಯ ಸರ್ವಸ್ಯ ಸ್ವಾತ್ಮಾನ ಮನುಜಾನಾತಿ ನಹೀದಂ ಸರ್ವಂ ಸ್ವತಃ ಆತ್ಮಭಿನ್ನ ಕ್ಷೇಮೋತೋ ನಾನುಜ್ಞಾತ ಸಂಗತ್ವಾದ ವಿಕಾರಿತ ಸತ್ವ ಧನ್ಯಸ್ಥಾನುಜ್ಞಾತ ಸ್ವಯಂಓಂಕಾರ ಓಮಿತಿ. ಇಲ್ಲಿ ಒಂದು ಉದಾಹರಣೆ ಭಾಸ್ಕರ್ ಭಟ್ರು ಹೇಳಿದರು. ಅದರ ಅನ್ವಯ ತುಂಬ ಚೆನ್ನಾಗಿದೆ. ಆವುಮಗಳಿಗೆ ಕಾಲವಿದೆ, ಆದರೆ ಬಿಂದುವಿಗೆ ಕಾಲವಿಲ್ಲ, ಕಾಲಾತೀತ ಅಲ್ವಾ ನೀವು ಹೇಳಿದ್ದು? ಆವುಮಗಳಿಗೆ ಕಾಲವಿದೆ, ಬಿಂದುವು ಕಾಲಾತೀತ. ಕಾಲಾತೀತ ಅಂದರೆ ಹೇಗೆ ಆತ್ಮನೂ ಕಾಲಾತೀತ ಅಂತ ವಿವರಿಸಿದರು. ಆತ್ಮನು ಹೇಗೆ ಕಾಲಾತೀತವೋ, ಬ್ರಹ್ಮವು ಹೇಗೆ ಕಾಲಾತೀತವೋ, ಅಥವಾ ನಾವೇನು ಹುಡ್ಕೊಂಡು ಹೋಗ್ತಾ ಇದ್ದೇವೆ ಅದು ಕಾಲಾತೀತ ಅತೀತವಾದದ್ದು ಅನ್ನೋದೇ ತಾನೇ. ಹಾಗಾಗಿ ಆತ್ಮೈಕ ಓಂಕಾರ ಅಂದರೆ ಆತ್ಮವು ಓಂಕಾರದಲ್ಲಿ ಲೀನವಾಗಿದೆ. ಆ ಓಂಕಾರ ಎಲ್ಲಿ? ಬಿಂದುವಿನಲ್ಲಿ ಲೀನವಾಗಿರುತ್ತೆ ಅನ್ನೋದೇ ಸಿದ್ಧಾಂತ. ಆತ್ಮತ್ವ ಓಂಕಾರ, ಯಾಕಂದರೆ ಆ ಓಂಕಾರ ಲೀನವಾದ ಸ್ಥಾನಕ್ಕೆ ನಾವು ಸೇರಬೇಕಾದ್ರೆ ಆತ್ಮದ ಸಂಯೋಗದಿಂದ ಹೋಗಬೇಕು. ಹಾಗಾಗಿ ಆತ್ಮತ್ವಾಂಕಾರ ಆತ್ಮೀಯ ಓಂಕಾರ ಅನ್ನು ಹೇಳೋದು ಸಿದ್ಧಾಂತ. ಆ ಬಿಂದುವಿನಲ್ಲಿ ಏಕವಾಗುವುದು ಬಿಂದುವಿನಲ್ಲವೇನು, ಆ ಓಮದಲ್ಲಿ ಲೀನವಾಗುವುದಿಲ್ಲ. ಅಲ್ಲಿ ಲೀನವಾದಾಗ ಅದು ಕಾಲಾತೀತವಾಗತ್ತೆ, ಅದಕ್ಕೂ ಕಾಲವಿಲ್ಲ. ಆತ್ಮನಿಗೆ ಕಾಲಾತೀತ ಯಾಕೆಂದೇಳಿದ್ರೆ ಅದು ಆ ಬಿಂದುವಿನಲ್ಲಿ ಲೀನವಾಗುತ್ತದೆ. ಬಿಂದುವಿನಲ್ಲಿ ಲೀನವಾಗೋದ್ರಿಂದ ಮಾತ್ರ ಆತ್ಮನು ನಾಶವಿಲ್ಲದ್ದು. ಹಾಗೆ ಆತ್ಮ ಸಾಯುವುದಿಲ್ಲ, ದೇಹ ಹೋಗುವುದಷ್ಟೇ. ಆತ್ಮ ಸಹಿತದ ಇಲ್ಲ, ದೇಹ ಹೋಗ್ತದೆ. ಶೃಂಗೇಶ್ವ ಶೃಂಗಂ ಸಂಯೋಜ್ಯ ಶೃಂಗಂ ಸಿಂಹಂ ಶೃಂಗೇಶು ಯೋಜಯೇತ್ ಶೃಂಗಾಭ್ಯಾಂ ಶೃಂಗಮಾಬದ್ಯ ತ್ರಯೋ ದೇವ ಉಪಾಸತ ಅಂತ ಹೇಳುತ್ತೆ. ನೀವೆಲ್ಲ ಸಿಂಹ ನೋಡಿದ್ದೀರಿ, ಸಿಂಹ ಕೊಂಬರುತ್ತಾ? ಇಲ್ಲ.
ನಾನು ಇದನ್ನು ಭಾಸ್ಕರ ಭಟ್ರು ಹೇಳ್ತಾರಂತ ನೋಡಿದೆ, ಹೇಳಲೇ ಇಲ್ಲ ಅವರು. ಶೃಂಗೇಶ್ವ ಶೃಂಗಂ ಸಂಯೋಜ್ಯ ಸಿಂಹಂ ಶೃಂಗೇಶು ಯೋಜೆಯೇದು ಅಂತ. ಸಿಂಹಕ್ಕೆ ಎಲ್ಲಿದೆ ಕೊಂಬು? ಇದೆ. ಅದಕ್ಕೆ ಹೇಳಿದ್ದು, ಕೆಲವೊಂದಿಷ್ಟು ನಾವು ಹೇಗೆ ಆಳಕ್ಕೆ ಹೋದರೂ ಇದಾಗೋದಿಲ್ಲ. ನೀವು ಕನ್ನಡದಲ್ಲೇ ಸಿಂಹ ಬರೀರಿ, ಸಿ ಬರೀ, ಕೊಂಬು ಕೊಟ್ಟರೆ ಸಿ ಅಲ್ವಾ? ನಾನು ಅವತ್ತು ಹೇಳಿದ್ದೇನೆ, ಯಾವ್ಯಾವ ವಾಕ್ಯಕ್ಕೆ ಯಾವ್ಯಾವ ಅಕ್ಷರಗಳಿಗೆ ಹೇಗೆ ಯಾವ ಶಬ್ದ ಸೇರಿಸಿದ್ರೆ ಯಾವ ಸ್ವರ ಸೇರಿಸಿದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಒಂದು ವಾಕ್ಯ ಇದೆ. ಆ ವಾಕ್ಯಗಳನ್ನ ಕಲ್ತುಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಸಿ ಸಿ ಕೊಂಬು ಕೊಡಬೇಕು, ಕೊಂಬು ಕೊಟ್ಟರೆ ಸಿ ಅಲ್ವಾ? ನೀವು ಮೊನ್ನೆ ಬರ್ಕೊ ಬಂದಿರೋದು ಹಾಗೆ ತಾನೆ, ಕೊಂಬು ಅಂದರೆ ಸಿಂಗ ತಾನೆ. ಹಾಂ, ಅದನ್ನೇ ಇಲ್ಲಿ ಹೇಳಿದ್ದು ಇಷ್ಟುದ್ದ ಮಾಡಿ ಅವರು ಹೇಳಿದ್ದು, ಶೃಂಗೇಶ್ವಂ ಶೃಂಗೇ ಶೃಂಗಂ ಸಂಯೋಜ್ಯ ಸಿಂಹಂ ಶೃಂಗೇಶಿ ಯೋಜೆಯಿತು. ಗೊತ್ತಾಯ್ತಲ್ಲ, ಅಶ್ವಕ್ಕೂ ಕೊಂಬಿಲ್ಲ, ಸಿಂಹಕ್ಕೂ ಕೊಂಬಿಲ್ಲ. ಆದರೆ ಅಶ್ವಕ್ಕೆ ಸೇರಿಸಿ ಅಂತ ಹೇಳಲಿಲ್ಲ, ಸಿಂಹ ಶೃಂಗೇಶಿ ಯೋಜೆಯಿತು. ಆ ಕೊಂಬು ಕೊಡಿ ಅಂತ ಹೇಳಲಿಲ್ಲ, ಆ ಕೊಂಬು ಕೊಡೋಕೆ ಬರೋದಿಲ್ಲ. ಶೃಂಗೇಶ್ವ ಶೃಂಗಂ ಸಂಯೋಜ್ಯ ಸಿಂಹಂ ಶೃಂಗೇಶಿ ಯೋಜೆಯಿತು. ಸಿಂಹಕ್ಕೆ ಒಂದು ಕೊಮ ಇದೆ, ಅದು ಯೋಜನೆ ಮಾಡಿ ಅದು ಸಾವು ಈಕಾರಕ್ಕೆ ಹೋಗುತ್ತೆ. ಈಂಕಾರ ತ್ರಯವೇ ಪ್ರಪಂಚ. ಕೊನೆಯದಾದ ಆಧ್ಯಾತ್ಮವೇ ಚತುರ್ಥವಾದ ಈಂಕಾರ. ಚತ್ವಾರೀಂ ಅಂತ ಋಗ್ವೇದಲ್ಲೂ ಮಂತ್ರ ಬರುತ್ತೆ. ಆ ಈಂಕಾರ ತ್ರಯವೇ ಪ್ರಪಂಚ, ನಾಲ್ಕನೇ ಈಂಕಾರವೇ ಆಧ್ಯಾತ್ಮ, ಆತ್ಮಸ್ವರೂಪ ಸತ್ಯ. ಆ ಈಂಕಾರವಾಗುವುದು ಹೇಗೆ? ಸಿಂಹ ಅಂತ ಹೇಳ್ತಕ್ಕಂಥ ಈಂಕಾರ ತ್ರಯದ ಶಕ್ತಿ ಏನಿದೆ ಅದು ಕೊನೆಯಲ್ಲಿ ಅದರ ಮುಂದೆ ಬರ್ತಕ್ಕಂಥ ಅನುನಾಸಕವೇ ಬ್ರಹ್ಮ ಸಿಂ ಅಂತ ಹೇಳುವಂಥದ್ದು. ನೀವು ಯಾವುದೇ ಭಾಷೆಯಲ್ಲಿ ಬರಲಿ, ಅದು ಕೊಂಬು ಕೊಂಬೆ, ಯಾವ ಭಾಷೆಯಲ್ಲಿ ಬೇಕಾದ್ರೆ ಹೇಳಿ, ಕೊಂಬು ಕೊಟ್ಟರೆ ಆಗೋದು ಹಾಗೆ. ಅದಕ್ಕೆ ಅಕ್ಷರ ವಿಜ್ಞಾನ ಏನಿದೆ ಅದು ಹಾಗೇ ಇರೋದು, ವ್ಯತ್ಯಾಸ ಆಗೋದಿಲ್ಲ. ಹೇಳುವ ವಿಧಾನ ಕೊಂಬು ಅಂತ ಹೇಳೋದಿಲ್ಲ, ಇಲ್ಲಿ ಸಿಂಗ ಅಂತ ಹೇಳಿದರು, ಅದು ಕೊಂಬು ಅಂತ ಹೇಳಿದ್ದು ಮತ್ತೆಂತಲ್ಲ. ಬಿಟ್ಟರೆ ಅದು ಆಗುವುದು ಹಾಗೆ ಎಲ್ಲವಕ್ಕೂ. ಶೃಂಗಾಭ್ಯಾಂ ಶೃಂಗಮಾಪದ್ಯ ತ್ರಯೋದೇವ ಉಪಾಸತಃ. ಅಲ್ಲಿ ಇಂಕಾರಗಳಿಂದ ನೀವು ಇಂಕಾರತ್ರಯದಿಂದ ಈ ಮೂಲತತ್ವವಾದಂತಹ ಪ್ರಾಪಂಚಿಕ ದೈವಿಕ ಭೌತಿಕಗಳನ್ನು ನೀವು ಉಪಾಸನೆ ಮಾಡಿದರೆ ಬಹಳ ಸರಳವಾಗಿ ನಿಮಗೆ ಬಿಂದುವಾದಂಥ ಬ್ರಹ್ಮ ಪ್ರಾಪ್ತವಾಗುತ್ತೆ. ಇಲ್ಲಿಯವರೆಗೆ ಇಷ್ಟು 120 ಉಪನಿಷತ್ತಷ್ಟು ಆಯಿತು ಅಷ್ಟು. ಆದರೂ ಮೊದಲಿಂದಲೂ ಏನು ಹೇಳ್ತಾ ಇತ್ತು ನಾವು ಅದನ್ನೇ ಮತ್ತು ಹೇಳೋದು. ಶಬ್ದಗಳು ಭಾಷೆ ಬೇರೆ ಬೇರೆ ಆಗೋದು ಬಿಟ್ಟರೆ ಮತ್ತೇನಿಲ್ಲ. ಮೂಲ ಪ್ರಕೃತಿಯೊಂದಿಗೆ ಇರಿ, ಸ್ವಾಭಾವಿಕವಾಗಿ ಬದುಕಿ, ಸರಳವಾಗಿ ಬದುಕಿ, ಅದೇ ಮೂಲ ಪ್ರಕೃತಿಯ ಉಪಾಸನೆ. ಇಲ್ಲಿ ಮಾಯಾವಿದ್ಯಾ ಅಂತ ಹೇಳ್ದು, ಅದು ಮೂಲ ಪ್ರಕೃತಿ ಮೂಲ ವಿದ್ಯೆ ಮತ್ತೇನಲ್ಲ. ಮಾಯಾವಿದ್ಯೆ ಅಂತ ಹೇಳಿಲ್ಲ ನೀವೀಗ, ಅದು ಹೇಳಿದ್ದಷ್ಟನ್ನೇ ಮೂಲ ಪ್ರಕೃತಿ ಇದು. ಅದನ್ನು ಬಿಟ್ಟು ಹೋದರೆ ನಿಮಗೆ ಯಶಸ್ಸಿಲ್ಲ, ಅದನ್ನು ಹಿಡಿದುಕೊಂಡು ಸಾಧಿಸಿ. ಆತ್ಮಹೃದಯ ಆತ್ಮಕ್ರೀಡಾ ಆತ್ಮಮಿಥುನ ಆತ್ಮಾನಂದ ಪ್ರಣವಮೀಮ ಪರಂ ಬ್ರಹ್ಮಾತ್ಮ ಪ್ರಕಾಶ ಶೂನ್ಯಂ ಜಾನಂತಸ್ತತ್ರೈವ. ಮೂಲ ಪ್ರಕೃತಿಯನ್ನು ಬಿಟ್ಟರೆ ನಿಮಗೆ ಆತ್ಮಾನಂದ ಸಿಗ್ಬೋದು, ಆತ್ಮಕ್ರೀಡೆ ಸಿಗ್ಬೋದು, ಆತ್ಮನೊಂದಿಗೆ ಸಂಯೋಗವಾಗ್ಬೋದು, ಆತ್ಮಾನಂದ ಆಗ್ಬೋದು, ಬ್ರಹ್ಮ ಮಾತ್ರ ಸಿಗೋದಿಲ್ಲ. ನೀವೆಲ್ಲ ಜ್ಞಾನವನ್ನು ಪಡೆದು ಬಹಳ ಆನಂದ ಹೊಂದ್ಬೋದು, ಹಲವು ಹಲವು ಭಿನ್ನ ಭಿನ್ನವಾದ ಆನಂದವಿದೆ. ಯಾವುದೇ ಆನಂದ ಪಡೆದರೂ ಬ್ರಹ್ಮ ಸಿಗಬೇಕಾದ್ರೆ ನೀವು ಮೂಲ ಪ್ರಕೃತಿಯೊಂದಿಗೆ ಹೊಂದಿ ಬದುಕಬೇಕಾಗಿದೆ, ಅದನ್ನೇ ರೂಢಿಸ್ಕೊಳ್ಬೇಕು. ಅದು ಬಿಟ್ಟರೆ ಆಗೋದಿಲ್ಲ, ಬಿಟ್ಟರಾಗೋದಿಲ್ಲ. ಶೂನ್ಯಮವದ್ದೇವಂ ವ್ಯತ್ಸ್ವಪ್ರಕಾಶಂ ಪರಮ ಬ್ರಹ್ಮಭವತಿ ತೇ ದೇವ ಪುತ್ರೈಷಾಣಾಯಶ್ಚ ವಿತ್ತೈಷಾಣಾಯಶ್ಚ ಲೋಕೈಷಾಣಾಯಶ್ಚ ಸಸಾಧನೆ ಭ್ಯೋ ಉತ್ಥಾಯ ನಿರಾಕಾರ ಇಷ್ಪರಿಗ್ರಹ ಅಖಿಲ ಅಯಜ್ಞೋಪವೀತ ಅನಂದ ಬದಿರ ಮುಗ್ಧ ಕ್ಲೈಬ ಮೂಕ ಉನ್ಮತ್ತ ಇವ ಪರಿವರ್ತಮಾನ ಶಾಂತ ದಾಂತ ಉಪರಿತ ಸ್ಥಿತವಕ್ಷಸಮಾಹಿತ ಆತ್ಮರತೆ ಆತ್ಮಕ್ರೀಡಾ ಆತ್ಮವಿತನ ಆತ್ಮಾನಂದ. ಎಲ್ಲರಿಗೂ ಒಂದೇ, ಬ್ರಹ್ಮ ಸಿಗಬೇಕಾ? ನೀವು ಇದನ್ನು ಬಿಡಬೇಕು. ಅವನ ಮೂಗನಾದರೂ ಬ್ರಹ್ಮ ಸಿಗುತ್ತೆ, ಇದನ್ನು ಬಿಟ್ಟರೆ ಇದು ಬಿಡದಿದ್ದರೆ ಅದು ಸಿಕ್ಕೋದಿಲ್ಲ. ಮೂಕನಿಗೂ ಸಿಗುತ್ತೆ, ಮುಗ್ಧನಿಗೂ ಸಿಗುತ್ತೆ, ಮೂಕನಿಗೆ ಉನ್ಮತ್ತನಿಗೂ ಸಿಗುತ್ತೆ, ಕ್ಲೀಬನಿಗೂ ಎಲ್ಲರಿಗೂ ಸಿಗಬೇಕಾದ್ರೆ ಈ ಮೂಲವನ್ನು ಹಿಡಿದುಕೊಂಡು ಉಪಾಸನೆ ಮಾಡಿ ಅಂತ ಹೇಳ್ತದೆ. ಅದನ್ನು ಹೇಳ್ತಾ ಕೊನೆಯಲ್ಲಿ ಪರಕಾಂಡದಲ್ಲಿ ಅದಕ್ಕೆ ಒಂದು
ಸಮಾರೋಪ ಅಂತಾರಲ್ಲ ಹಾಗೆ ಮುಕ್ತಾಯ ಹೀಗೆ ಮಾಡಿ ಅಂಥೇಳಿ ಇದನ್ನು ಮುಗಿಸುತ್ತದೆ. ಅದಕ್ಕೆ ನಾವೊಂದು ಚಹಾ ಕುಡ್ಕೊಂಡ್ಬಿಡ್ತೇವೆ. ಇದನ್ನು ಹೆಚ್ಚು ಹೇಳೋದಿಲ್ಲ ಇನ್ನು, ಯಾಕಂದರೆ ನಿಮ್ಮ ಪ್ರಶ್ನೆ ಕೇಳೋಕೆ ಅವಕಾಶ ಕೊಡಿದರೆ ಅದಾಗೋದಿಲ್ಲ. ಸಾಮಾನ್ಯ ಎಲ್ಲ ಭಾಷೆಯಲ್ಲೂ ಕೆಲವೊಂದಿಷ್ಟು ತುಂಬ ಸಿದ್ಧಾಂತಗಳನ್ನ ಚಿಂತನೆ ಮಾಡಿದ ಆಧ್ಯಾತ್ಮಿಕ ಕವಿಗಳಿದ್ದರು. ಕನ್ನಡದಲ್ಲೂ ತುಂಬ ಜನ ಇದ್ದಾರೆ, ಅವರ ಎಲ್ಲ ಸಾಹಿತ್ಯಗಳು ಓದೋದಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ. ಕೆಲವು ಸಿಕ್ಕಿದ್ದನ್ನು ಓದಿದ್ದೇನೆ. ಅದರಲ್ಲಿ ಒಬ್ಬ ಕವಿ ಹೇಳ್ತಾನೆ, ಮೊದಲು ಮಾನವ ನಾವು ದುಡಿದು ದಾನವ ಮಾಡುವಂತ. ಯಾರೋ ದುಡಿದಂತ ದಾನ ಮಾಡೋದಲ್ಲೂ ಅರ್ಥ ಇಲ್ಲ, ನಾವು ದುಡಿಮೆ ಮಾಡಬೇಕು ದಾನ ಮಾಡಬೇಕು. ಮೊದಲು ಮನುಷ್ಯನಾಗಬೇಕು, ಮಾನವನಾಗಬೇಕು. ಇಲ್ಲದಿದ್ದರೆ ನಮ್ಮ ಯಾವ ಸಾಧನೆಯೂ ಯಶಸ್ವಿ ಆಗಲಿಕ್ಕಿಲ್ಲ. ಅಕಸ್ಮಾತ್ ಯಶಸ್ವಿ ಆಯಿತು ಅಂತ ಕಂಡರೂ ಅದು ನಮ್ಮ ನಾಶಕ್ಕೆ ಕಾರಣವಾದಂಥ ಯಶಸ್ಸು. ಕುಂಭಕರ್ಣ ತಪಸ್ಸು ಮಾಡಿದ, ರಾವಣ ತಪಸ್ಸು ಮಾಡಿದ, ಬ್ರಹ್ಮ ಪ್ರತ್ಯಕ್ಷ ಆದ, ಅವರು ನಾಶಕ್ಕೆ ಬೇಕಾದ್ರೆ ವರ ಕೇಳಿಕೊಂಡ್ರು ಅಷ್ಟೇ, ಬದುಕನ್ನು ಕೇಳಲಿಲ್ಲ ಅವರು. ಬದುಕು ಮುಂಚೆ ಅದನ್ನೆಲ್ಲ ಬರೆದು ಹೋಗಿದ್ದ ಬ್ರಹ್ಮ, ನಾಶಕ್ಕೆ ಬೇಕಾದ ವರ ಕೇಳಿದರು. ಹಿರಣ್ಯಾಕ್ಷ ತಪಸ್ಸು ಮಾಡಿ ಕೇಳಿದ್ದು ನಾಶಕ್ಕೆ ಬೇಕಾದವ್ರು ಬೇ. ಇನ್ನು ಎಷ್ಟೋ ಜನ, ಯಾಕಂದರೆ ಮಾರ್ಗ ಸರಿಯಲ್ಲದ ಮಾರ್ಗದಲ್ಲಿ ಹೋದಾಗ ಹಾಗೆ ರಾಕ್ಷಸಿ ವೃತ್ತಿಗೆ ಹೋದರು. ಅದಕ್ಕೆ ಬೇಡ, ಮಾನವನಾಗು, ಮನುಷ್ಯನಾಗ ಮೊದಲಿನ ಮನುಷ್ಯನಿಗೆ ಆ ಮಹತ್ಕಾಂತಿ ಇಲ್ಲ, ಮಹದಾಸೆ ಖಂಡಿತ ಇಲ್ಲ ಅವನೊಳಗೆ. ರಾಕ್ಷಸ ಮಹದಾಸೆ ಹೋಗುವುದು, ಆ ರಾಕ್ಷಸನ ಹೊರಹಾಕು. ನಮ್ಮೊಳಗೆ ಇದಾನೆ ರಾಕ್ಷಸ. ಈಗ ಹಿಂದೆಲ್ಲ ರಾಕ್ಷಸರು ಕೃತತ್ರೇತ ಇವುಗಳಲ್ಲಿ ದೊಡ್ಡ ದೊಡ್ಡ ದೇಹಧಾರಿಗಳಾಗಿ ಅವರದ್ದೇ ಆದ ಪ್ರತ್ಯೇಕ ಸಾಮ್ರಾಜ್ಯ, ಪ್ರತ್ಯೇಕ ವಾಸ ಮಾಡ್ತಿದ್ದರು. ಯಶಸ್ಸಾಸುಗಾಗಲಿಲ್ಲ. ಅದಕ್ಕೆ ನಂತರದ ದ್ವಾಪರಯುಗ ಬರುವಾಗ ಒಂದು ಹೊಸ ಉಪಾಯ ಹುಡ್ಕೊಂಡ್ರು. ಎಲ್ಲ ಮನುಷ್ಯರಾಗಿ ಹುಟ್ಟುವುದು, ಪ್ರವೃತ್ತಿ ಮಾತ್ರ ರಾಕ್ಷಸನೇ ಅವರಂತ. ಎಲ್ಲ ಮನುಷ್ಯರ ಜೊತೆಯಲ್ಲೇ ಇರೋದು, ಪ್ರವೃತ್ತಿ ಮಾತ್ರ ರಾಕ್ಷಸರೇ. ಆದರೆ ರಾಕ್ಷಸರಂತ ಪ್ರತ್ಯೇಕ ಗುರುಸ್ಕೊಳ್ತಾ ಇದ್ದರು. ಈ ಕಲಿಯುಗದಲ್ಲಿ ಆಗಲ್ಲ, ಮನುಷ್ಯನೊಳಗೆ ದೇವರು ರಾಕ್ಷಸ ಹೇಳುವುದು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ರಾಕ್ಷಸವನ್ನು ಹೊರಗಾಕಿ ಮಾನವರಾಗಿ ದೇವರಾಗಬೇಕು ಅಂತ ಹೇಳಲೇ ಇಲ್ಲ ಅಲ್ಲಿ, ಮಾನವರಾಗಿ ಅದರ ಮುಖೇನ ಸಾಧಿಸಿ ಕರ್ತವ್ಯಶೀಲತೆಯಿಂದ ನಿರಂತರ ಕರ್ಮವನ್ನು ಮಾಡ್ತಾಯಿರು. ಅದರ ಮುಖೇನ ಆದಂಥ ಸಂಪಾದನೆಯನ್ನು ದಾನ ಮಾಡು, ಬಳಸಂತ ಹೇಳಲೇ ಇಲ್ಲ ಅಲ್ಲಿ. ದುಡಿದು ದಾನ ಮಾಡು, ಏನು ಉಪಯೋಗಿಸಂತ ಹೇಳಲೇ ಇಲ್ಲ. ಈ ಪರಕಾಂಡವು ಕೂಡ ಇಡೀ ಹೇಳುವುದು ಅದನ್ನೇ. ಏನಕ್ಕೇನ ಪ್ರಕಾರಣ ನಿಮಗೆ ಅನ್ನ ಕೊಡಬೇಕಾದ್ದು ಭಗವಂತನ ಕರ್ತವ್ಯ. ನೀವು ನನ್ನ ಹೊಟ್ಟೆಗೆ ಬೇಕು ಅಂತ ದುಡಿಬೇಕಾದ ಅಗತ್ಯ ಖಂಡಿತ ಇಲ್ಲ, ಅವನ ಕರ್ತವ್ಯ. ಹಾಗಂತ ದುಡಿದೇ ಕೂತ್ಕೊಳ್ಳೋದಲ್ಲ, ನಿರಂತರ ದುಡಿಬೇಕು. ನಾವು ದುಡದನ್ನೆಲ್ಲ ದಾನ ಮಾಡಬೇಕು, ಆಗ ನಮ್ಮ ಹೊಟ್ಟೆ ತುಂಬಿಸೋದು ಅವನ ಜವಾಬ್ದಾರಿ. ನಾವ್ಯಾಕೆ ಚಿಂತೆ ಮಾಡಬೇಕು? ಯಾರೋ ಹೊಟ್ಟೆ ಕೊಡ್ತಾರೆ, ಹೊಟ್ಟೆ ತುಂಬಕ್ಕೆ ಕೊರತೆ ಆಗೋದೇ ಇಲ್ಲ. ನಾವು ದುಡದನ್ನು ದಾನ ಮಾಡಬೇಕನ್ನೋ ಗುರಿ ಇಟ್ಕೊಳ್ಬೇಕು. ಆಗ ದುಡಿಮೆ ಅದು ಮಾತ್ರ ಆಗಿರೋದಿಲ್ಲ, ಆ ದುಡಿಮೆಯ ಜೊತೆಯಲ್ಲಿ ನಮ್ಮದು ದೈವಿಕತೆಯ ಚಿಂತನೆ ಇರ್ತದೆ. ದಾನ ಮಾಡುವಲ್ಲಿರ್ತಕ್ಕಂಥ ವಿಶಾಲ ಬುದ್ಧಿತ್ವ ಇತ್ತಲ್ಲ, ಅದು ದೇವರನ್ನು ಸಮೀಪಿಸುತ್ತೆ. ಆ ದುಡಿಮೆ ವಿಶೇಷವಾದ್ದು, ಅದು ಕೊಡೋಕೆ ಬರೋದಿಲ್ಲ ಫಲ, ಅದು ಅವನಿಗೆ ದಾನ ಮಾಡೋಕ್ಕಾಗೋದೇ ಇಲ್ಲ. ಯಾವುದು ವಿಶಿಷ್ಟವಾದ ಜ್ಞಾನವೋ ಬ್ರಹ್ಮನ ಪರಿಕಲ್ಪನೆಯೋ ಅರ್ಥವೋ ಅನುಭೂತಿಯೋ ಹುಟ್ಟಿದರೆ ದಾನ ಮಾಡೋಕ್ಕೆ ಬರೋದಿಲ್ಲ, ಅವನಿಗೆ ಮಾತ್ರ ಅನುಭವಿಸಬೇಕು. ಹಾಗಾಗಿ ಈ ಸಂಪತ್ತನ್ನು ಇಟ್ಕೊಂಡು ಬೇರೆ ಪ್ರಾಪಂಚಿಕ ಸಂಪತ್ತನ್ನು ದಾನ ಮಾಡ್ತಾ ಬಂದರೆ ಈ ಸಂಪತ್ತು ಬೇಡ ಅಂದರೆ ಸಂಪಾದನೆ ಆಗಿಬಿಡುತ್ತೆ ಬಂಡವಾಳ ಹಾಕಿದಾಗ. ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರು ಆಡ್ತಾರಿದ್ದಾರೆ, ಯಾರಿಗೆ ಕಷ್ಟವಿದೆ ಅಲ್ಲಿ ಸಹಾಯ ಮಾಡಿದಾಗೆಲ್ಲ ಅಷ್ಟಷ್ಟು ಅಂಶ ನಮ್ಮಲ್ಲಿ ಜ್ಞಾನವು ವೃದ್ಧಿಯಾಗ್ತಾ ಹೋಗ್ತದೆ. ಅದರ ಮುಖೇನ ಬ್ರಹ್ಮ ಜ್ಞಾನ ಹುಟ್ಟುತ್ತೆ, ಅನುಭವಕ್ಕೆ ಬರ್ತದೆ. ಅದು ದಾನ ಮಾಡೋಕೆ ಬರೋದಿಲ್ಲ, ದಾನ ಮಾಡಿದ್ರೆ ಹೇಳೋಕ್ಕೂ ಬರೋದಿಲ್ಲ ಅಂತೇಳಿ ಇಲ್ಲಿ ವಿವರಿಸಿದ್ರು ಅಷ್ಟೇ ಗೊತ್ತಿರ್ಬೋದು ನಿಮಗೆ. ಬ್ರಹ್ಮ ಜ್ಞಾನ ಹುಟ್ಟುತ್ತದೆ, ಆದರೆ ವಿವರಿಸೋಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಅಷ್ಟೇ ದಾನ ಮಾಡೋಕೆ ಬರೋದಿಲ್ಲ, ಅದು ನಿಮಗೆ ಸಿಕ್ಕುವಂಥದ್ದು, ಅದು ನಿಮ್ಮಿಂದ ಕಳಿಸಿ ಹೋಗೋದಿಲ್ಲ, ಅಲ್ಲೇ ಉಳಿ ನಿಮ್ಮ ಜೊತೆಯೇ ಇದ್ದುಬಿಡುತ್ತೆ. ಅಂತಹ ವಿಶಿಷ್ಟವಾದಂಥ ಪರಜ್ಞಾನವನ್ನು ಈ ಪರಕಾಂಡ ಹೇಳ್ತದೆ. ಸತ್ಯಂ ಮಿನ್ಮಯತ್ವಾಧ್ಯೂಯಮೇಮನೇತಿ ಹೋಚು ಹಸ್ತಸ್ತಾಂಗ ವಯಮಿತಿ ಹೋಚು ಕಥಂ ಪಶ್ಯಂತೀತಿ ಹೋವಾಚನ ವಿದ್ನ ವಯಂ ವಿದ್ಮ ಇತಿ ಅಂತ. ಎಲ್ಲ ಪ್ರಾಪಂಚಿಕ ಈ ಭೌತಿಕ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಗಳಿಂದ ಅಥವಾ ಇತರ ಸಾಕ್ಷಿವಾದಗಳಿಂದ
ಅಥವಾ ಬೇರೆ ಬೇರೆ ಶಾಸ್ತ್ರಾಧಾರ ಗ್ರಂಥಗಳಿಂದ ಯಾವುದು ಸತ್ಯ ಅಂತ ನೀವು ಸ್ವೀಕರಿಸಿದರೂ ಪ್ರಪಂಚದ್ದೇ ಅದು, ಹೊರಗಿದಲ್ಲ. ಹಾಗಾಗಿ ಅದು ಸತ್ಯ ಅಲ್ಲ, ಆ ಕಾಲಕ್ಕೆ ಸ್ವೀಕರಿಸ್ಬೋದು ಅಷ್ಟೇ. ಅದರಿಂದ ಹೊರತುಪಡಿಸಿದ ಸತ್ಯ ಅದು ನಿಮಗೆ ಪ್ರಾಪ್ತವಾದರೆ ಅದು ಶಾಶ್ವತ, ಅದು ಹೋಗೋದಿಲ್ಲ, ಇದು ನಿಲ್ಲೋದಿಲ್ಲ, ಹೋಗಿಬಿಡತ್ತೆ. ಅಂತ ಸತ್ಯ ಅಲ್ಲ ಅಂತಲ್ಲ, ಪ್ರಾಪಂಚಿಕದೇ ಸತ್ಯ. ಆದರೆ ಆ ಸತ್ಯ ಮಾತ್ರ ನಿಮ್ಮಲ್ಲಿ ಇರುವುದಿಲ್ಲ, ನಿಮ್ಮಲ್ಲಿ ನಿಲ್ಲುವುದಲ್ಲ ಅದು. ಅದನ್ನು ಕಚ್ಚಿಕೊಂಡು ನೈಜ ಸತ್ಯ ಅಥವಾ ಬ್ರಹ್ಮಜ್ಞಾನ ಪ್ರಾಪ್ತವಾದಾಗ ಅದು ಪರಿಚಯ ಇಲ್ಲ ಅಂತ ಬಿಡಬೇಡಿ, ಬ್ರಹ್ಮಜ್ಞಾನದ ಪರಿಚಯ ಮಾಡಿಕೊಳ್ಳಿ. ಅದಕ್ಕೆ ಅಕಾರ ಉಕಾರ ಮಕಾರಗಳ ಅನುಸಂಧಾನ ಮುಖೇನ ಬ್ರಹ್ಮವನ್ನು ಅನುಸಂಧಾನ ಮಾಡಿ ನಂತರ ಇದನ್ನು ಬಿಟ್ಬಿಡಿ. ಅಕಾರ ಉಕಾರ ಮಕರುಗಳು ಬ್ರಹ್ಮವನ್ನು ಮಾತ್ರ ಧ್ಯಾನಿಸುತ್ತಾ ಯಶಸ್ಸನ್ನು ನೋಡಿಕೊಳ್ಳಿ. ಬ್ರಹ್ಮಾತ್ರೇ ಮಾತ್ರ ಕೇವಲ ವಿಜಯಗಿತ್ಸಮಿನೋತ್ಮಿತೋತ್ ಸತ್ಯಂ ತದೇ ಪಂಡಿತ ಏವ ಪಶ್ಯಂತೆ ಅದ ಶಬ್ದ. ಶಬ್ದದಿಂದ ವಿವರಿಸಲಿಕ್ಕೆ ಆಗದಂಥದ್ದು ತಿಳಿದುಕೊಂಡವನಿಗೆ, ಪಂಡಿತನಿಗೂ ಶಬ್ದದಿಂದ ವಿವರಿಸಲು ಸಾಧ್ಯವಿಲ್ಲ. ಆದರೆ ಬ್ರಹ್ಮ ಅನುಭವೈಕ್ಯವಾದದ್ದು, ಈ ಸತ್ಕಾರದಿಂದ ಸತ್ಕರ್ಮಗಳಿಂದ ಸಜ್ಞಾನದಿಂದ ಬದುಕಿದರೆ ಅದು ನಿಮಗೆ ಪ್ರಾಪ್ತವಾಗುತ್ತೆ ಅಂಥೇಳಿ ಈ ತಾಪಿನಿ ಉಪನಿಷತ್ತು ಮುಕ್ತಾಯವಾಗುತ್ತೆ. ನಾಳೆ ನಾದಬಿಂದು ಉಪನಿಷತ್ತು. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ಧಾರಾಳವಾಗಿ ಕೇಳಿ, ಅರ್ಧ ಗಂಟೆ ಸಮಯ ಇದೆ, 4 ನಿಮಿಷ ಕಡಿಮೆ. ಸ್ವಾಮೀಜಿ, ಇದು ನಾರಾಶಂಸಿ ಅಂತ ನಿನ್ನೆ ಹೇಳಿದಲ್ಲ ಓಂಕಾರದ್ದು ಗಾನ, ಅದು ನಮಗೆಲ್ಲ ಹೇಳ್ಕೊಡ್ಬೋದಾ ನೀವು? ಸಾಮ ಅಭ್ಯಾಸ ಮಾಡಿ, ನಾನು ಒಂದಿಷ್ಟು ನಿಯಮಕ್ಕೆ ಬದ್ಧ, ಆದರೆ ಹೇಳಿಕೊಡ್ತೇನೆ ಖಂಡಿತ, ಹೇಳ್ಕೊಡದೆ ಬಿಡುವುದಿಲ್ಲ, ಅದಕ್ಕೆ ಏನಾದರೂ ದಾರಿ ಹುಡುಕ್ತೇನೆ. ಮೊನ್ನೆ ಆ ಅಕ್ಷರದ ಸಂಗೀತ ಇದಕ್ಕೆ ತಡೆ ಬಂದಾಗ ಅದಕ್ಕೆ ಬೇಕಾದ ದಾರಿ ಹುಡ್ಕೊಂಡು ಸಿದ್ಧವಾಗಿದ್ದೇನೆ, ನಾಳೆ ನಿಮಗೆ ಖಂಡಿತ ಅದನ್ನು ಹೇಳ್ತೇನೆ ಸರಿ ಅಮ್ಮ ಬದನಿಸ ಏನು ಅಂತ, ಯಾಕಂದರೆ ಅದಕ್ಕೆ ದಾರಿ ಮಾಡ್ಕೊಂಡು ಆಯ್ತು ನಾನೀಗ. ಹಾಗೆ ನಾರಾಶಂಸೆಯನ್ನು ಹೇಳ್ಕೊಡದೆ ಬಿಡುವುದಿಲ್ಲ, ಖಂಡಿತ ಹೇಳ್ಕೊಡ್ತೇನೆ. ಅದರಲ್ಲಿಯವರೆಗೆ ಒಂದಿಷ್ಟು ಸಾಮವನ್ನು ಅಭ್ಯಾಸ ಮಾಡ್ತಾ ಬನ್ನಿ, ಯಾಕಂದರೆ ವೇದಕ್ಕೆ ಅದರದ್ದಾದಂಥ ಒಂದು ಗೌರವ ಇದೆ, ಅದನ್ನು ಉತ್ತರಿಸಿ ಹೇಳುವುದಕ್ಕೆ ಹೇಳಿದರೆ ವೇದಕ್ಕೆ ಅವಮಾನ ಮಾಡಿದಾಗ ಹಾಗಾಗಬಾರ್ದು. ಹಾಗಾಗಿ ಆದಷ್ಟು ಸಾಮವನ್ನು ಹೇಳಿ, ಅಭ್ಯಾಸ ಮಾಡಿ, ಖಂಡಿತ ಹೇಳ್ಕೊಡ್ತೇನೆ ನಾನು, ಬಿಡೋದಿಲ್ಲ. ಅದಕ್ಕೆ ಬೇಕಾದ್ದೇನು ತಯಾರಿ ಮಾಡಿಕೊಡ್ತೇನೆ ನಾನು, ಯಾಕಂದರೆ ಹೇಳಲೇಬೇಕು ಅನ್ನೋ ಚಿಂತನೆಯಿಂದ ಬಂದವನು, ಹೇಳದೇ ಇರೋದಿಲ್ಲ, ಯಾವುದನ್ನು ಬಿಡೋದಿಲ್ಲ. ಸ್ವಲ್ಪ ಮಾತ್ರ ನಿಮ್ಮಲ್ಲಿ ಸಾಧನೆ ಇರಬೇಕು, ಅದನ್ನು ಪ್ರಯತ್ನ ಮಾಡಿ, ಕಾಲವನ್ನು ಕಾಯಿರಿ, ಅಲ್ಲಿಯವರೆಗೆ ಸರಿಗಮಪದಂಗೆಯಲ್ಲಿ ಇರಿ. ಹಿಂದೆ ಮುಂದೆ ಕಾಲ ಇದೆ, ಅದು ಆಗ ನಿಮಗೆ ಪ್ರಾಪ್ತವಾಗುತ್ತೆ, ಅದೇ ನಾರಾಶಂಸಿ. ಆದರೆ ಈ ಕಾಲದ ಪಾಠವನ್ನು ನಾಳೆ ಮಾಡಿಬಿಡ್ತೇನೆ, ನಾಳೆ ಇದೆ ನಾದಬಿಂದುವಿನಲ್ಲಿ, ಅಲ್ಲಿ ಒಂದು 4 ವಾಕ್ಯಗಳು ಈ ನಾದಬಿಂದುವನ್ನು ಹೇಗೆ ಗುರುತಿಸಬೇಕು ಅಂತ ಹೇಳೋದ್ರಿಂದ ಆಗ ಅದನ್ನು ತಡೆಯೋಕ್ಕಾಗೋದಿಲ್ಲ ಅವರಿಗೆ. ಈ ವಾಕ್ಯ ಬಂದಾಗ ನಾನು ವಿವರಿಸಲೇಬೇಕು ಅಂತ ನಿಯಮ ಇದೆ, ಯಾಕದ ನಿಯಮ, ಆಗ ನಾನು ವಿವರಿಸ್ತೇನೆ, ತಡೆಯೋಕ್ಕಾಗೋದಿಲ್ಲ, ತಡೀತಾರೆ ಅದಕ್ಕೆ ಹೇಳಿದ್ದು. ನಿಮ್ಮದು ತುಂಬ ಲೇಖನದಲ್ಲಿ ಇಂಕಾರ ಹೇಳಿದ್ರಲ್ಲ ಅದ್ರ ಬಗ್ಗೆ ಇತ್ತು, ಇದು ಒಂದು ವಾಕ್ಯ ಅದರದ್ದು. ನೀವು ದೀರ್ಘವಾಗಿ ಇಂಕೃತಿಯಲ್ಲಿ ವ್ಯವಹರಿಸಿ ವ್ಯಂಜನವಾಗದಿರಿ ಕಾಲನಿಗೆ ಅಂತ ಉಂಟು. ಖಂಡಿತ, ಇಲ್ಲಿ ದೀರ್ಘವಾಗಿ ಇಂಕೃತಿ ಅಂದರೆ ಎಂತ ಅಂತ ಅರ್ಥ ಬರುತ್ತೆ? ಚತ್ವಾರೀಂ ಅಂತ ಮಾಮೂಲಿ ಈ ಎಲ್ಲ ಅಲ್ಲಿ 3 ಮಾತ್ರ ಕಾಲ ಉಚ್ಚರಿಸುವ ಋಗ್ವೇದ ವಿಶಿಷ್ಟವಾದಂಥ ಮಂತ್ರಭಾಗ ಅದು, ಗೊತ್ತಾಯ್ತಲ್ಲ. ಆ ಇಂಕಾರವನ್ನು ಅದು ಮುಂದಿನ ಮಂತ್ರ ಹೇಳ್ಕೊಂಡು ಹೋಗುತ್ತೆ ಏನು ಇಂಕಾರಗಳು ಅಂತ, ಗೊತ್ತಾಯ್ತಲ್ಲ. ಅದು ಮತ್ತೆ ವಿವರಿಸುವ, ಈಗ ಇದು ಮಾಡ್ಕೊಳ್ಳುವ. ಇವತ್ತು ಹೇಳುವಾಗ ಮೊದಲನೇದರಲ್ಲಿ ಪ್ರಾಚ್ಯೋಪಖಂಡದಲ್ಲಿ ಸುಮಾರು ಕಡೆ ಎಲ್ಲ ಪ್ರತಿಯೊಂದಕ್ಕೆ ಬರ್ತದೆ, ನಮ್ಮ ಸೂಕ್ಷ್ಮ ಸ್ಥೂಲ ಎಲ್ಲದಕ್ಕೆ ಸಮೇತ ಎಲ್ಲದರಲ್ಲಿ ಅವರು ಚತುರಾತ್ಮ ಅಂತ ಬರ್ತಾರೆ. ಆ ಚತುರಾತ್ಮ ಅಂದರೆ ಎಂತ ಸ್ವಾಮೀಜಿ? ಚತುರಾತ್ಮ ಅಂತ ಹೇಳಿದಂದರೆ ಹಿಂದಿನ ಮೂರು ಅಂಶಗಳು ಬಿಟ್ಟರೆ ಕೊನೆಯಲ್ಲಿರ್ತಕ್ಕಂಥದ್ದು ಯಾವ ಬಿಂದು ಇದೆ ಅದು ಸೇರಿದ 4 ಆಯ್ತಾನೆ, ಆ ಓಮ ನಂತರ 4ನೇ ಬಿಂದು ಇದೆ. 4 ಆತ್ಮಸ್ವರೂಪವೇ, ಯಾಕಂದರೆ ಅದು ಒಂದು ಇಲ್ಲದೆ ಮತ್ತೊಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ನೀವು ಆ 3 ಅಕ್ಷರಗಳ ಜೊತೆಯಲ್ಲಿ ಬ್ರಹ್ಮನನ್ನು ಸಂಧಿಸಬೇಕು, ಸುಮ್ಮನೆ ಸಂಧಿಸೋಕ್ಕಾಗೋದಿಲ್ಲ. ಅದಕ್ಕೆ 3 ಆತ್ಮಸ್ವರೂಪ, 4 ಆತ್ಮಸ್ವರೂಪ ಅಂತ ವಿವರಿಸ್ತಾರೆ. ಬಟ್ ಆ 4 ಅವಸ್ಥೆಯಲ್ಲೂ ಕೂಡ 4 ಆತ್ಮಗಳನ್ನು ಗುರುತಿಸಿ ಅಂತ ಹೇಳೋದು ಅವರು. 4 ಆತ್ಮ ಅಂತ ನೀವು ಪ್ರತ್ಯೇಕ ಮಾಡಿಬಿಡಿ, ಆಗಲ್ಲ ಸ್ವಾಮೀಜಿ. ಒಂದೇ ಆತ್ಮ 4 ಹಂತಗಳಲ್ಲಿರುವಾಗ, 4 ಹಂತಗಳು ಅದನ್ನು ಗಮನಿಸಬೇಕು ಅಂತ ಹೇಳಿ, ಗಮನಿಸಬೇಕು. ಅದಕ್ಕೆ 2 ಹಂತ ಬಿಟ್ಕೊಳ್ಳುವ ಉಪಾಯವನ್ನು ಮೊನ್ನೆ ಹೇಳಿದ್ದಾರೆ, ಸುಷುಪ್ತಿಯಲ್ಲಿ ಅನುಸಂಧಾನ ಮಾಡಿ ಅಭ್ಯಾಸ ಮಾಡಿ ಅಂತ. ಆಗ 2 ಹಂತ ಬಿಟ್ಕೊಳ್ಳೋಕ್ಕಾಗುತ್ತೆ, ಸುಷುಪ್ತಿಯಲ್ಲಿ ಸತ್ಯವನ್ನು ಕಂಡುಕೊಂಡ್ರೆ, ಜಾಗೃತ ಸ್ವಪ್ನವು ಸುಷುಪ್ತಿಯಲ್ಲಿ ಅರ್ಥವಾದರೆ ಅದು ಪರಿಷ್ಕರಣೆ ಆದರೆ ಮರು ದಿವಸ ಕೆಲಸ ಸುಲಭ.
ಮನೆ ಸುಷುಪ್ತಿಯಲ್ಲಿ ಗಾಢ ನಿದ್ದೆ ಬಂದಿರ್ತಲ್ಲ ಸ್ವಾಮೀಜಿ, ಆಗ ಹೇಗೆ ಅದನ್ನು ನಾವು ಇದು ಮಾಡೋದು? ಈಗ ನಿಮಗೆ ಅಭ್ಯಾಸವೇ ಇಲ್ಲ, ಗಾಢ ನಿದ್ದೆ ಬರುತ್ತೆ. ಹೌದು, ಈಗ ನಿಮಗೆ ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡಿ ಸ್ವಾಭಾವಿಕವಾಗಿ ಸುಷುಪ್ತಿಯಲ್ಲಿ ನಿಮಗೆ ಎಲ್ಲ ತಿಳುವಳಿಕೆ ಬರ್ತಾ ಹೋಗ್ತದೆ. ಸುಮ್ಮನೆ ನಿದ್ರೆ ಮಾಡೋದಕ್ಕೆ ಅಥವಾ ದೇಹವನ್ನು ಮೃತ ಸ್ಥಿತಿಯಲ್ಲಿ ಇಡೋದಕ್ಕಾಗಿ ಸುಷುಪ್ತಿ ಕಲ್ಪಿಸಲ್ಪಟ್ಟದ್ದಲ್ಲ, ಅದಕ್ಕೆ ಕಲ್ಪಿಸಲ್ಪಟ್ಟದ್ದು ಅನ್ನೋದಕ್ಕೆ ಯಾವ ಉದಾಹರಣೆ ಇಲ್ಲ. ಆದರೆ ಆ ಕಾಲದಲ್ಲಿ ಇಡೀ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಅಂತ ಸಂಕಲ್ಪ ಚಿಂತನೆ ಮಾಡಿದ್ದಾನೆ ಮಹಾವಿಷ್ಣು ಅನ್ನೋದಕ್ಕೆ ಮಹಾವಿಷ್ಣು 50,00,000 ವರ್ಷಗಳ ಕಾಲ ನಿದ್ರೆ ಮಾಡಿದ. ಯಾಕಂದರೆ ಇಷ್ಟು ಪ್ರಪಂಚ ಸೃಷ್ಟಿ ಮಾಡೋದು ಬೇಡ, ಪುರಾಣದಲ್ಲಿ ಹೇಳಿದ್ರಲ್ಲ ನೀವು. ನಿದ್ರೆ ಮಾಡೋದೇ ಆಗಿದ್ದರೆ 50,00,000 ವರ್ಷ ನಿದ್ರೆ ಮಾಡಬೇಕಾದಿಲ್ಲ. ಆ ನಿದ್ರೆ ಸುಷುಪ್ತಿಯಲ್ಲಿ ಚಿಂತನೆ ಮಾಡಿದ, ಮುಂದೆ ಪ್ರಪಂಚವನ್ನು ಹೇಗೆ ಸೃಷ್ಟಿಸಬೇಕು, ಅದು ಶಾಶ್ವತವಾಗಿರಬೇಕು ಅನ್ನೋದು, ಯಾವ್ಯಾವ ರೀತಿಯ ಪ್ರಭೇದಗಳು ಭಿನ್ನ ಭಿನ್ನವಾದಂಥ ಈ ಇದನ್ನು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಎತ್ತರದ ಸಂಶೋಧನೆ ಮಾಡಬೇಕು? ಸುಮ್ಮನೆ ಆಗತ್ತಾ? ಒಂದು ನ್ಯೂನತೆ ಸಿಕ್ಕುವುದಿಲ್ಲ ಅವನ ಸೃಷ್ಟಿಯಲ್ಲಿ ಅಲ್ಲ. ಆದರೆ ನಾವು ಜಾಗೃತ ಸ್ಥಿತಿಗೆ ಬಂದಮೇಲೆ ಗೊತ್ತಾಗೋದು ನಾವು ಸುಷುಪ್ತಿಯಲ್ಲಿ ಇದ್ದೇ ಇಷ್ಟು ಹೊತ್ತು ಅಂತ. ಅದೇ ಅದೇ, ನಿಮಗೆ ಗೊತ್ತಾಗೋದು ಈಗ, ನೀವು ಅಭ್ಯಾಸವೇ ಮಾಡಿಲ್ಲ. ಅಭ್ಯಾಸ ಮಾಡಿದರೆ ಗೊತ್ತಾಗುತ್ತೆ, ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೀವು ಅಭ್ಯಾಸ ಮಾಡಿದ್ದು ಮಲಗಿದ ನಿದ್ದೆ ಮಾಡೋದು ಮತ್ತೆ ಏನೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದೀರಿ. ಇಲ್ಲ, ಹಲವು ಬೇರೆ ಬೇರೆ ರೀತಿಯ ಸಾಧನ ಮಾರ್ಗಗಳಿದೆ. ದೇಹ ನಿದ್ರೆಯಲ್ಲಿದ್ದರೂ ಪ್ರತ್ಯೇಕ ಕಣ್ಣಿಗೆ ಒಂದು ಕೆಲಸ ಕೊಡ್ಬೋದು, ಪ್ರತ್ಯೇಕ ಕಿವಿಗೆ ಒಂದು ಕೆಲಸ ಕೊಡ್ಬೋದು, ಹಾಗೆ ಕೆಲಸ ಕೊಟ್ಟುಕೊಂಡು ಮಾಡೋಕ್ಕಾಗತ್ತೆ. ಹಲವು ರೀತಿಯ ಸಾಧನ ಮಾರ್ಗ ಇದೆ, ಅದೆಲ್ಲ ಬೇಡ. ನಿದ್ರೆ ಮಾಡುವಾಗಲೂ ಜಾಗೃತ ಸ್ವಪ್ನದ ಪರಿಷ್ಕರಣೆ ಮಾಡುವಂಥ ಸಿಂಹಾವಲೋಕನ ಮಾಡುವಂತಹ ಚಿಂತನೆಯನ್ನು ಮಾಡಿ ಅಂಥೇಳಿ. ಅದು ಅದೇ ರೀತಿ ನಿದ್ರೆ ಹೋಗುತ್ತೆ, ನಿಮಗೆ ಚಿಂತನೆ ಮಾಡ್ತಾ ಪ್ರಯತ್ನ ಮಾಡಬೇಕಷ್ಟೇ. ಇಲ್ಲಿರೋ ಸ್ವಪ್ನ ಅದೇನೋ ಕೆಟ್ಟ ಕೆಟ್ಟದ್ದು ಬೀಳ್ತದೆ, ಅದೆಲ್ಲ ಆಗುತ್ತೆ, ವಿಕೃತಿ ಸಮಸ್ಯೆಗಳು. ಬೆಳಿಗ್ಗೆ ಎದ್ದು ಜೋಯಿಸರಲ್ಲಿ ಹೋಗೋದು, 10 ರೂಪಾಯಿ ಇಟ್ಕೊಂಡು ನಮಗೊಂದು ಕೆಟ್ಟ ಸ್ವಪ್ನ ಬಿತ್ತು ಅದಕ್ಕೆ ಹೇಳಿ ಅಂತೇಳಿ ಬೇಕಾದ ಇಲ್ಲ. ಆ ರೀತಿಯ ಸ್ವಪ್ನ ಬೀಳದೇ ಇರಬೇಕಾದ್ರೆ ನೀವು ನೇರ ಸುಷುಪ್ತಿಗೆ ಹೋಗಬೇಕು. ಸುಷುಪ್ತಿಗೆ ನೇರ ಸುಷುಪ್ತಿ ಹೋಗಬೇಕಾದ್ರೆ ಅದಕ್ಕೆ ಬೇಕಾದ ಸಾಧನೆ ಬೇಕು. ಇಲ್ಲದಿದ್ರೆ ಎತ್ತರದಲ್ಲಿ ಮಲಗಿರೋದು, ನಿಧಾನ ಜಾರಿ 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 ಕೆಳಗೆ ಹೋಗಿ ಹೊಳೆಗೆ ಬೀಳೋದಂತ, ಅದು ಬೇಡ. ಹೊಳೆಯಲ್ಲೇ ಮಲಗುವ, ಆಗ ಹೊಳೆಯಲ್ಲಿ ಮಲಗುವುದಂತ ಹೇಳಿದ್ಮೇಲೆ ಅದರ ಸಿದ್ಧತೆ ಇರ್ತದೆ, ಅಪಾಯ ಇಲ್ಲ. ಎತ್ತರದಲ್ಲಿ ಮಲಗಿದ್ದೆ ಅಪಾಯ ಇಲ್ಲ ಅಂತ ಹೋಗಿ ಎತ್ತರದಲ್ಲಿ ಮಲಗಿರು, ಸ್ವಪ್ನ ಬಿದ್ದಾಗ ಏನಾಗ್ತದೆ, ಉರುಳಾಡ್ತಾರೆ, ಕೆಳಗೆ ಬಿಡ್ತಾರೆ, ಹೋಗಿ ಹೊಳೆ ಬಿಡ್ತಾರೆ. ಆಗ ಎಚ್ಚರ ಇಲ್ಲದೆ ಹೊಳೆ ಬಿದ್ದರೆ ಸುತ್ತ ಹೋಗ್ತಾರೆ, ಹೋಗ್ತಾನೆ. ಆಗ ಮಲಗುವುದೇ ಹೊಳೆ ಆಗಲಿ, ನಮಗೆ ಆ ಅಪಾಯ ಪೂರ್ವ ನಿರೀಕ್ಷೆ ಇರುತ್ತೆ. ಅದರ ಮುಖ್ಯನ ಭದ್ರತೆ ಮಾಡಿಕೊಂಡು ಮಲಗಿದ್ರೆ ಹೊಳೆಯಲ್ಲಿ ನಿದ್ದೆ ಬರೋದಿಲ್ವಾ? ವರ್ಷಾನುಗಟ್ಟಲೆ ಹಡಗಲ್ಲಿ ಹೋಗ್ತಾರಲ್ಲ ಸಮುದ್ರದಲ್ಲಿ, ಅವ್ರು ಮಲಗೋದಿಲ್ವ? ನಿದ್ರೆ ಮಾಡೋದಿಲ್ಲ, ಮಾಡ್ತಾರ್ತಾನೆ. ಹಾಗೆ ಅಸಾಧ್ಯ ಅಲ್ಲ, ಆ ರೀತಿ ಚಿಂತನೆ ಮಾಡಿಲ್ಲ, ಪ್ರಯತ್ನ ಮಾಡಿಲ್ಲ ಅಷ್ಟೇ. ಭದ್ರವಾಗಿರಬೇಕಂತ ಎತ್ತರದಲ್ಲಿ ಎಲ್ಲ ಯಾವ ಪ್ರಾಣಿ ಪಕ್ಷಿ ಯಾವುದು ಬಾರದಾಗ ಎತ್ತರದಲ್ಲಿ ಮಲಗುತ್ತೇವೆ ಅಂತ. ಅಲ್ಲಿಯೂ ಆಪತ್ತುಗಳು 1,000 ಬರ್ಬೋದು. ಆಪತ್ತುಗಳು ಇಲ್ಲದ ರೀತಿಯಲ್ಲಿ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನಮ್ಮ ಊಹೆ ಅಥವಾ ನಮ್ಮ ಕಲ್ಪನೆ ಮಾತ್ರ ಆಪತ್ತು ನಿರೋಧಕ ಅಲ್ಲ, ಬೇರೆ ಬೇರೆ ರೀತಿಯದ್ದು ಬರ್ಬೋದು. ಆಪತ್ತು ನಿರೋಧಕ್ಕಿಂತ ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಇರಲಿ ಅಂತ ಹೇಳೋ ಒಂದೇ ಸೂತ್ರ ಅಭ್ಯಾಸ ಮಾಡಿದರೆ ಎಲ್ಲಿ ಮಲಗಿರು ಒಂದೇ ತಾನೆ ಆಗ, ಹೌದಲ್ಲ? ಹಾಗೆ ಅದೆಲ್ಲ ಸೂಕ್ತಿಗಳು ಬಂದದ್ದು ಬರದೇ ಅಲ್ಲ, ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು. ಅದರ ಮುಖೇನ ಜಾಗೃತಿ ಸ್ವಪ್ನಕ್ಕಿಂತ ಸುಷುಪ್ತಿಯು ಶ್ರೇಷ್ಠ. ನಾವು ಪೂಜಿಸುವ ಗೌರವಿಸುವ ದೇವರು ಮಾಡುವುದೇ ಅದನ್ನು ಸುಷುಪ್ತಿಯನ್ನು ಅಂತ ಹೇಳೋದು ನಮ್ಮ ಪುರಾಣ ಹೇಳುವಾಗ, ದೇವರು ಉಪಯೋಗ ಇಲ್ಲ ಅಂತ ಹೇಳೋಕೆ ನಾವು ತಯಾರಿದ್ದೇವ? ಸುಷುಪ್ತಿಯಲ್ಲಿ ಏನು ಮಾಡಿದಾವ ಅಂತ ಚಿಂತನೆ ಮಾಡಿದೆ. ಈ ಪ್ರಪಂಚ ಸೃಷ್ಟಿ ಮಾಡಬೇಕಾಗಿ ಅವರು ನಿದ್ರೆ ಮಾಡಿದ್ದು ಯಾಕೆ? ನಿದ್ರೆ ಮುಖೇನ ಅರ್ಥ ಕಲ್ತುಕೊಂಡ, ಅಭ್ಯಾಸ ಮಾಡಿದ, ಹಾಗಾಗಿ ಪ್ರಪಂಚ ಸೃಷ್ಟಿ ಮಾಡಿದ ಅಂತ. ಎಷ್ಟೊತ್ತಿಗೆ ನಿದ್ರೆ ಮಾಡೋದು ಸೋಮಾರಿ ದೇವರನ್ನು ಹೇಳಿ ಆಗುತ್ತೆ. ಆದರೆ ಇದರಲ್ಲಿ ವಿಷ್ಣು ಅಥವಾ ಹಿರಣ್ಯ ಗರ್ಭ ತೈಜಸಪಾದ ಸ್ವಪ್ನದ ಬಗ್ಗೆ ಹೇಳುವಾಗ ಹೇಳಿದಾರಲ್ಲ, ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಲ್ಲಲ್ಲಿ ಅದನ್ನು ಉದಾಹರಿಸಬೇಕು. ಅವರು ಏನು ಮಾಡಬೇಕು ಈಗ ಋಗ್ವೇದ ಸ್ವರೂಪ ಅಂತ ಹೇಳುವಾಗ ಒಂದು ಭಾಗ ಹೇಳ್ಕೊಂಡು ಬಂದರು, ಅಲ್ಲಿ ಅದಕ್ಕೆ ಯಾವುದು ದೇವತೆ ಅದನ್ನು ಹೇಳಬೇಕು. ಯಜುರ್ವೇದ ಸ್ವರೂಪ ಅಂದಾಗ ಒಂದು ವಿಧಾನ ಹೇಳ್ಕೊಂಡು ಬರ್ತಾರೆ, ಅದಕ್ಕೆ ಯಾವ ದೇವತೆ ಅದಕ್ಕೆ ಅದನ್ನು ಹೇಳಿ ಅದೇ ದೇವರ ಹೆಸರು ಹೇಳಬೇಕು. ಗೊತ್ತಾಯ್ತಲ್ಲ, ಅಲ್ಲಿ ನಿದ್ರೆ ಮಾಡಿದ ವಿಷ್ಣು ಇದಲ್ಲ, ಇದು ಯಜುರ್ವೇದ ಸ್ವರೂಪದ ಭಾಗ ಹೇಳುವಾಗ ಹೇಳಿದ ವಿಷ್ಣು, ನಿದ್ರೆ ಮಾಡಿದ ವಿಷ್ಣು ಅಲ್ಲ. ಗೊತ್ತಾಯ್ತಲ್ಲ, ವೈಕುಂಠದಲ್ಲಿ ಆ ಶೇಷನ ಮೇಲೆ ಮಲಗಿದ ವಿಷ್ಣು ಅಲ್ಲ, ಆ ಆಲ್ದೆಲೆ ಮೇಲೆ ಮಲಗಿದ್ನಲ್ಲ ಆ ವಿಷ್ಣು ಇದು, ಅದು ಹೇಳಿದ್ದು ನಾನು ಹೇಳಿದ್ದು. ಇವ್ರು ಹೇಳಿದ್ದು ವೇದದ ಮೇಲೆ ಮಲಗಿದ ವಿಷ್ಣು, ಅಷ್ಟು ವ್ಯತ್ಯಾಸ ಇದೆ.
ಸಾಕ್ಷಿ ನಾವು 8 ರೀತಿಲಿ ಮಾಡಬೇಕಂತ ಹೇಳಿದ್ರಿ, ಅದು ಚಕ್ಷು ಶ್ರೋತ್ರ ವಾಚ ಮನಸ್ಸ ಬುದ್ಧಿ ಅದೆಲ್ಲ ಅರ್ಥ ಆಯ್ತು ಸ್ವಾಮೀಜಿ. ಪ್ರಾಣಸ್ಯ ಸಾಕ್ಷಿ, ತಮಸ ಸಾಕ್ಷಿ, ಸರ್ವಸ್ಯ ಸಾಕ್ಷಿ, ಇದು ಎಂತ ಸ್ವಾಮೀಜಿ? ತಮಸ್ಸಿನಲ್ಲೂ ಸಾಕ್ಷಿ ಇರ್ತದೆ, ಪ್ರಾಣದಲ್ಲೂ ಸಾಕ್ಷಿ ಇದೆ. ಅಲ್ಲಿ ಪ್ರಾಣಕ್ಕೆ ಸಮೀಪವಾಗತಕ್ಕಂಥ ಪ್ರವೃತ್ತಿಗಳು ಘಟಿಸಿದಾಗ ನಿಮಗೆ ಪ್ರಾಣ ಸಾಕ್ಷಿ ಏನಂತ ಗೊತ್ತಾಗುತ್ತೆ. ಇಲ್ಲದ್ರೆ ಹೇಗೆ ಗೊತ್ತಾಗುತ್ತೆ? ಆ ಘಟನೆ ಅಂತ ನೀವು ಸಾಧನೆಯಲ್ಲೂ ಹೋಗಲಿಲ್ಲ, ಪ್ರಾಪಂಚಿಕವಾಗಿ ನೋಡಲಿಲ್ಲ, ಹಾಗಾಗಿ ನಿಮಗೆ ಪ್ರಾಣ ಸಾಕ್ಷಿ ಅಂತ ಹೇಳೋದು ನಿಮಗೆ ಸ್ಪಷ್ಟ ಆಗೋದಿಲ್ಲ. ಸ್ಪಷ್ಟ ಆಗಬೇಕಾದ್ರೆ ಆ ಪ್ರಾಣದ ಸಮೀಪವನ್ನು ನೀವು ನೋಡಬೇಕು. ನಿಮ್ಮ ದೇಹದಲ್ಲಿ ಇದೆ, ನೀವಿನ್ನೂ ಪ್ರಾಣ ನೋಡಿಯೇ ಇಲ್ಲ. ನೋಡಿದ್ದೀರಾ? ಇಲ್ಲ. ಅಥವಾ ಬೇಡ, ಒಬ್ಬ ದೇಹದಿಂದ ಬಿಟ್ಟು ಹೋಗುತ್ತೆ, ನೋಡಿದ್ದೀರಾ? ನೋಡಿಲ್ಲ. ಪ್ರಾಣ ನೋಡಿದ್ರ? ನಿಮಗೆ ಪರಿಚಯವೇ ಇಲ್ಲ. ಪರಿಚಯ ಇಲ್ಲದ್ರೆ ಸಾಕ್ಷಿ ಹೇಳ್ತಾರೆ, ಪ್ರಾಣನ ಪರಿಚಯ ಮಾಡ್ಕೊಳ್ಳಿ, ಆಗ ನಿಮಗೆ ಸಾಕ್ಷಿ ಸಿಗ್ತಾರೆ. ಅವರು ಪರಿಚಯವೇ ಇಲ್ಲ. ಹಾಗೆ ತಮಸ್ಸು, ತಮಸ್ಸಾಕ್ಷಿ ಅಂತ ನಮ್ಮಲ್ಲೇ ಹುಟ್ಟತಕ್ಕಂಥ ಕ್ರೋಧಾದಿ ದುರ್ಭಾವಗಳು, ಅದರಿಂದ ಸಾಕ್ಷಿ ಸ್ವರೂಪದಲ್ಲಿ ಏನೋ ಸ್ವೀಕಾರವಾಗುತ್ತೆ. ಆ ದುರ್ಭಾವಾದಿಗಳು ದೇಹಗತವಾಗಿದ್ದಾಗ ಅದು ದುರ್ಭಾವ, ಸಾಕ್ಷಿಯಿಂದ ಹೊರಗಿರುತ್ತೆ. ಗೊತ್ತಾನೆ? ಸಾಕ್ಷಿ ಮುಂದೆ ಹೊರಗಿರಬೇಕು. ದೇಹದ ಒಳಕ್ಕಿದ್ರೆ ಸಾಕ್ಷಿ ಆಗೋದಿಲ್ಲ, ಹೊರಗಿದ್ದಾಗ ಅದು ಸಾಕ್ಷಿ ಆಗುತ್ತೆ. ಯಾಕೆ? ನಾವು ದೈವಿಕರಾದೆವು, ತಮಸ್ಸು ಹೊರಗೋಯ್ತು, ನಾವು ದೇವತೆಗಳಾದೆವು. ಹೌದಲ್ಲ? ತಮಸ್ಸು ಹೊರಗಿದ್ದು ಸಾಕ್ಷಿ ಹೇಳುತ್ತೆ ಅಂದರೆ ನಾವು ಅದು ಹೊರಗಿದ್ದೆ ತಾನೆ. ಹಾಗಿದ್ಮೇಲೆ ನಾವು ದೇವ್ರ ತಾನೆ. ಆಗ ನಮ್ಮೊಳಗೆ ತಮಸ್ಸಿದ್ರೆ ರಾಕ್ಷಸರು, ತಮಸ್ಸು ಹೊರಗೋಯ್ತು, ದೇವತೆ, ಅದೇ ಸಾಕ್ಷಿ. ನಮ್ಮಲ್ಲಿ ದೇವತ್ವ ಬಂದಾಗ ತಮಸ್ಸು ಸಾಕ್ಷಿ. ನಾವು ತಮಸ್ಸನ್ನು ಬಿಟ್ಟಿದ್ದೇವನ್ನು ನಮ್ಮಲ್ಲಿ ದೇವತ್ವ ಕೂಡ ಆವೇಶ ಆದಾಗ ಗೊತ್ತಾಗೋದು. ಇಲ್ದಿರಿಲ್ಲ, ಇಲ್ಲೆಲ್ಲ ಹೊಳೆ ದಡದಲ್ಲಿ ಬೆಳೆಯುತ್ತೆ ಹೀಲಿ ಅಂತೇಳಿ ಒಂದು ಕಬ್ಬಿನ ಹಾಗೆ ಇರುತ್ತೆ ನೋಡೋಕೆ. ನೀವು ಕಬ್ಬು ಅಲ್ಲ ಅಂತ ಹೇಳೋದೇ ಇಲ್ಲ, ಕಬ್ಬಂತ ಹೇಳ್ತೀರಿ. ಎಷ್ಟೋ ಜನ ಕಬ್ಬು ಅಂತ ಹೇಳೋದು ನೋಡಿದ್ದೇನೆ ನಾನು ಅದನ್ನು. ಕಬ್ಬಲ್ಲ ಮಾತ್ರ ಅದು, ಯಾಕಂದರೆ ಜಗಿದ್ರೆ ಸಿಹಿ ಇಲ್ಲ, ಜಗದ್ ನೋಡಿದಾಗ ಗೊತ್ತಾಗುತ್ತೆ ಸಿಹಿ ಇಲ್ಲ, ಇದು ಕಬ್ಬಲ್ಲ ಅಂತೇಳಿ ಹೋಗ್ತಾನೆ. ಹಾಗೆ ತಮಸ್ಸು ನಮ್ಮನ್ನು ಬಿಟ್ಟು ಹೊರಗಿದ್ದಾಗ ನಮ್ಮಲ್ಲಿ ದೇವತ್ವ ಏನೋ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ತಮಸ್ಸು ಸಾಕ್ಷಿ, ನಮ್ಮನ್ನು ಬಿಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಹೊರಗಿದೆ, ನಮ್ಮಲ್ಲಿ ದುರ್ಗುಣಗಳಿಲ್ಲ, ನೋಡಿ ದುರ್ಗುಣ ಅಲ್ಲಿ ಇಟ್ಟಿದ್ದೇವೆ ನಾವು. ತೋರಿಸೋಕ್ಕಾಗತ್ತಾ? ಅದು ಸಾಕ್ಷಿ ಆಗೋದಿಲ್ಲ ಆಗ. ಹಾಗೆ ಆ ಗುಣಗಳು ನಮ್ಮನ್ನು ಬಿಟ್ಟು ಹೋಗುವಂತೆ ಮಾಡ್ತಕ್ಕಂಥ ಒಳ್ಳೆಯ ನಡತೆ ಜೀವನವನ್ನು ಮಾಡಿಕೊಳ್ಳಿ. ತಮಸ್ಸು ಹೊರಗೋಗ್ತದೆ, ಅದರ ಮುಖೇನ ನಾವು ದೇವರಾಗ್ತೇವೆ, ಮಾನವರಾಗ್ತೇವೆ. ಸಾಕ್ಷಿಭೂತವಾಗಲು ಹೊರಗಿರುತ್ತೆ ಆ ದುರ್ಗುಣ ತೋರಿಸೋಕೆ, ಅದಕ್ಕೆ ತಮಸ್ ಸಾಕ್ಷಿ. ಸರ್ವಸಾಕ್ಷಿಲಿ ಏನು ಬರುತ್ತೆ ಸ್ವಾಮಿ? ಅದೇ ಇನ್ನು ಹಲವು ಬೇರೆ 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 ವಿಧಾನಗಳೆಲ್ಲಗಳು ಕೂಡ ಅವು ನಮ್ಮಿಂದ ದೂರ ಮಾಡಿಕೊಂಡಾಗ ನಾವು ಸಾಕ್ಷಿಭೂತರಾಗ್ತೇವೆ ಅಂತ ಅರ್ಥ. ನಮ್ಮಲ್ಲಿರುವ ಪ್ರಾಣನ ಅರಿತುಕೊಳ್ಳಿಕ್ಕೆ ನಾವು ಏನು ಮಾಡ್ಬೋದು ಸ್ವಾಮೀಜಿ, ಹೇಗೆ ಮಾಡ್ಬೋದು? ಅರ್ಥಕೊಳ್ಬೇಕು, ಪ್ರಯತ್ನ ಮಾಡಬೇಕು. ಬುದ್ಧಿಗೆ ಸಾಕ್ಷಿ, ಮನಸ್ಸಿನ ಸಾಕ್ಷಿ, ಮಾತಿನ ಸಾಕ್ಷಿ, ಎಲ್ಲ ಸಾಕ್ಷಿಗಳು ಅಷ್ಟೇ. ಅವನ್ನ ಅರ್ಥಗೊಂಡಾಗಲೇ ನಿಮ್ಗೆ ಗೊತ್ತಾಗೋದು. ಅಲ್ಲಿ ಪ್ರಾಣದ ಪರಿಚಯ ನಮ್ಮಲ್ಲಿರ್ದು ಮಾಡ್ಕೊಳ್ಳಿಕ್ಕೆ ಯಾವ ವಿಧ ಮಾಡ್ಕೊಳ್ಬೇಕು? ಒಂದು ಉದ್ದ ಸೂಚಿ ತಾಡ್ ಬನ್ನಿ, ಚಿತ್ತಾ ಬನ್ನಿ ಮೈಗೆ. ಪ್ರಾಣ ರೋದನ ಅಂತ ಹೇಳ್ತದೆ ಅದಕ್ಕೆ, ಗೊತ್ತಿಲ್ಲ. ಅದು ಯಾವಾಗ ನಗು ಶುರು ಮಾಡುತ್ತೆ ಆಗ ಪ್ರಾಣ ಸಾಕ್ಷಿ ಅಂತ ಅರ್ಥ ಸ್ವಾಮೀಜಿ. ಅದೇ 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 ಪ್ರಶ್ನೆ. ನಾವು ಆತ್ಮ ಸಾಕ್ಷಿ ಅಂತ ಹೇಳ್ತೇವೆ, ಆಗ ಆತ್ಮ ಹೊರಗೋಗಿ ನಿಂತು ಸಾಕ್ಷಿ ಆಗ್ತದೆ ಸರ್? ನಮ್ಮ ಒಳಗೆ ಅಲ್ಲ, ಸಾಕ್ಷಿ ಅಂದ್ರೆ ಅದು ಹೊರಗಿರ್ಬೇಕು. ಅಂತರ್ ಸಾಕ್ಷಿ ಅಲ್ಲ ಸ್ವಾಮೀಜಿ, ಅಂತ ಸಾಕ್ಷಿಗೆ ಇದಿಲ್ಲ. ಸಾಕ್ಷಿ ಅಂದಾಗ ಇಲ್ಲ, ಅಂತ ಸಾಕ್ಷಿ ಅಂತ ಹೇಳಲೇ ಇಲ್ಲ. ಸಾಕ್ಷಿ ಅಂದಾಗ ಅದು ಹೊರಗನಿತ್ತು ನನ್ನನ್ನು ಅನುಮೋದಿಸುತ್ತೆ ಅನ್ನೋದು ಸಾಕ್ಷಿ ಅಂತ ಅರ್ಥ. ದೇಹದಿಂದ ಆತ್ಮ ಹೊರಗೋಗೋದು ವಿಶೇಷ ಏನೂ ಅಲ್ಲ, ಹೋಗಲೇಬೇಕು ಇಲ್ವಾ? ದೇಹದಿಂದ ಆತ್ಮ ಹೊರಗೆ ಹೋಗಲೇಬೇಕು, ಅದು ನಿಯಮ. ಯಾಕಂದ್ರೆ ಅದು ತನ್ನ ಕೆಲಸಕ್ಕೆ ಯಾಕೆ ಬಂದು ಅದು ಮುಗಿದ ತಕ್ಷಣ ಹೊರಟು ಹೋಗುತ್ತೆ ಅದು ಆತ್ಮ. ಅದರ ಉದ್ದೇಶ ನೆರವೇರಿಸ್ಕೊಳ್ಳುತ್ತೆ, ಹೊರಗೆ ಹೋಗಲೇಬೇಕು ನಿಯಮ. ನಾವು ಸಾಧಕರಾಗಿ ದೇಹವನ್ನು ಹೆಚ್ಚು ಬಳಸ್ಕೊಳ್ಬೋದು ಅಥವಾ ದೇಹದ ಅಗತ್ಯವಿಲ್ಲದೆ ಬದುಕಬಹುದು, ಅದು ಬೇರೆ. ಮತ್ತೆ ದೇಹಕ್ಕೆ ಆತ್ಮಕ್ಕೆ, ದೇಹಕ್ಕೆ ಮತ್ತು ಆತ್ಮಕ್ಕೆ ಇರುವ ಸಂಬಂಧ ಅಷ್ಟೇ, ಅದು ಮೃತ ಸ್ವರೂಪ. ದೇಹ ಇಲ್ಲಿಯ ಪ್ರಕೃತಿಯನ್ನು ಉಪಭೋಗಿಸುತ್ತಾ ತನ್ನ ಕರ್ಮವನ್ನು ತೀರಿಸಿಕೊಳ್ಳೋದಕ್ಕಾಗಿ ಆತ್ಮ ಪ್ರವೇಶ ಮಾಡಿದೆ, ಆತ್ಮವು ದೇಹ ಪ್ರವೇಶ ಮಾಡಿದೆ. ಅದ್ರ ಕೆಲಸ ಆದರೆ ಬಿಟ್ಟು ಹೋಗುತ್ತೆ ಆತ್ಮ. ಹಾಗಾಗಿ ಆತ್ಮ ಹೊರಗಿದ್ದ ಸಾಕ್ಷಿ ಹೇಳೋದಿಲ್ಲ ಅಂತಲ್ಲ, ಎಷ್ಟೋ ಜನ ಮಲಗಿದಲ್ಲೇ ಇದ್ದಲ್ಲೆಲ್ಲ ಹೋಗಿರ್ತಾರೆ ಕೇಳಬೇಕಾದ್ರೆ. ಇಲ್ಲಿ ಮಾಮೂಲು ನಿದ್ರೆ ಮಾಡದಲ್ಲೇ ನಿದ್ರೆಯಲ್ಲೇ ಇಲ್ಲೆಲ್ಲೋ ಇಲ್ಲೆಲ್ಲೋ ಹೋಗಿರ್ತಾರೆ, ಅದು ಆತ್ಮ ಸಂಚಾರ ಅಂತ ಹೇಳೋದು, ದೇಹ ಸಂಚಾರ ಅಲ್ಲ ಅದು. ಇಲ್ಲಿ ಒಂದು ಕಡೆ ಬೀಜ ಸಾಕ್ಷಿ ಬಿ ಅಂತ ಕೊಡ್ತಾರೆ, ಬೀಜ ಸಾಕ್ಷಿ ಅಂತ ಸ್ವಾಮೀಜಿ. ಅದೇ ನಂತರ ಅದನ್ನು ಮತ್ತೆ ಸ್ಥೂಲ ಮಾಡ್ತಾ ಹೋದರು. ಆ ಸ್ಥೂಲ ಮಾಡ್ತಾ ಹೋದಾಗ ವಟವೃಕ್ಷದ ಉದಾಹರಣೆ ಕೊಟ್ಟುಕೊಂಡು, ಅತೀ ಸೂಕ್ಷ್ಮವಾದ ಬೀಜದಲ್ಲಿಯೇ ಇಡೀ ವಟವೃಕ್ಷದ ಸ್ವರೂಪ ಇದೆ. ಆದರೆ ಸಾಕ್ಷಿಭೂತವಾಗಿ ಬೀಜ ಅಲ್ಲಿ ಇರುವುದಿಲ್ಲ,
ವಟವೃಕ್ಷ ಬೆಳೆಯುತ್ತೆ ಬೀಜ ನೆಟ್ಟ ಮೇಲೆ, ನೆಟ್ಟವನಿಗೆ ಪೂರ್ವ ಜ್ಞಾನ ಇರೋದ್ರಿಂದ ಅದು ಸಾಕ್ಷಿಭೂತವಾಗಿ ನಾನು ನೆಟ್ಟಿದ್ದೇನೆ ವಟವೃಕ್ಷದ ಬೀಜ ನೆಟ್ಟದ್ದು ಅಂದರೆ ಈ ವೃಕ್ಷ ಆಯಿತು ಅಂತ ಸಾಕ್ಷಿ ಹೇಳ್ಬೋದು. ಹಾಗೆ ಫಲದ ಹಾಗೆ ಫಲದ ಮೂಲಕ ಸಾಕ್ಷಿ ಹೇಳುವಂಥ ಭಾಗ. ಅದಕ್ಕೆ ಬೇರೆ ಬೇರೆ ಇದೆ. ಆ ವಟವೃಕ್ಷದ ಬೀಜ ಒಂದು ವಟವೃಕ್ಷದ ಹಣ್ಣಲ್ಲಿ ಒಂದು ಹಣ್ಣಲ್ಲಿ ಒಂದು 4-5 ಸಾವಿರ ಬೀಜ ಇರುತ್ತೆ, ಗೊತ್ತಾಯ್ತಲ್ಲ. ಎಲ್ಲವೂ ಬಿದ್ದರೆ ಪ್ರಪಂಚ ಇಡೀ ಬೆಳೆಯೋ ವಟವೃಕ್ಷವೇ ಆಗುತ್ತೆ, ಮನುಷ್ಯ ಯಾರು ಇರೋ ಜಾಗವೇ ಇಲ್ಲ, ಎಲ್ಲವೂ ಮಳೆಯೋದಿಲ್ಲ. ಅದಕ್ಕೆ ಅದರದ್ದಾದಂಥ ಕಾರಣ ಋಣ ಕರ್ಮ ಇತ್ಯಾದಿಗಳೆಲ್ಲ ಆವೇಶಲ್ಪಟ್ಟಾಗ ಮಾತ್ರ ಆ ಬೀಜ ಸಂಗೋಪನೆ ಆಗ್ತದೆ. ಇಲ್ಲದಿದ್ದರೆ ಆ ನಟ್ಟ ಬೀಜವು ಇನ್ನೊಂದರಿಂದ ಅಪಹರಿಸಲ್ಪಡ್ತದೆ, ನಾಶವಾಗುತ್ತೆ. ವಟವೃಕ್ಷದ ಬೀಜ ಒಂದು ಸಣ್ಣ ಬೀಜ ತಂದು ನೀವು ನಟ್ರಿ ಎಲ್ಲ ಮಾಡಿದ್ರಿ, ಆದರೆ ಪ್ರಾಪಂಚಿಕ ಮಾಯ ಅದಕ್ಕೆ ತಡೆ ಒಡ್ಡಬೇಕು ಅಂತ ಅಪೇಕ್ಷೆ ಪಡುತ್ತೆ. ಹಾಗಾಗಿ ಎಲ್ಲಿಂದ ಒಂದು ದನ ಮೀತಾ ಬರ್ತದೆ, ಅದು ವಟವೃಕ್ಷ ತಿನ್ನೋಕೊಂಡು ಬರೋದಲ್ಲ, ಮೀತಾ ಬರ್ತದೆ. ಬಂದಾಗ ಈ ಬೀಜ ನೆಟ್ಟಿದ್ರಲ್ಲ ಅಲ್ಲಿ ಗೊಬ್ಬರ ಜಾಸ್ತಿ ಆಗಲ್ಲ, ಸ್ವಲ್ಪ ಜಾಸ್ತಿ ಹುಲ್ಲಿರುತ್ತೆ, ಅದು ಆ ಗಿಡ ಸಮೇತ ನಿಂತ್ಕೊಂಡು ಹೋಗ್ಬಿಡುತ್ತೆ, ಅಲ್ಲಿ ವಟವೃಕ್ಷ ಇಲ್ಲ. ಆ ನಟ್ಟ ರೈತ ನಾನಿಲ್ಲೊಂದು ವಟವೃಕ್ಷದ ಬೀಜ ನೆಟ್ಟಿದ್ದೆ ಅಂತ ಹೇಳೋದು ಮಾತ್ರ ಆಗುತ್ತೆ, ವಟವೃಕ್ಷ ಆಗೋದೇ ಇಲ್ಲ, ಯಾಕಂತ ದನ ನಿಂತ್ಕೊಂಡು ಹೋಗಿದೆ. ಇತ್ತೀಚೆಗೆ ಒಂದು 40 ವರ್ಷದ ಹಿಂದೆ ಇಲ್ಲಿ ಹುಲಿಕಲ್ ಘಾಟಿ ಗೊತ್ತಿರ್ಬೋದು ನಿಮಗೆ, ಸಿದ್ದಾಪುರದ ಮೇಲೆ ಅಲ್ಲೊಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ದಿವಸ ಬೇರೆ ಏನೋ ಕಾರಣಕ್ಕೆ ಬಂದವನು ಇದ್ದಾನೆ. ಆವಾಗ ಅಲ್ಲಿ ಈ ಗೇರು ಅಭಿವೃದ್ಧಿ ಮಂಡಳಿ ಅಂತಿದೆ, ಗೇರು ಕೃಷಿ ಅಭಿವೃದ್ಧಿ ಮಾಡುವಂಥ ಒಂದು ಮಂಡಳಿ. ಅವರು ಆವಾಗ ಹೇಳಿದ್ದು ನನಗೇನು ಸರಿಯಾಗೇನು ಅರ್ಥ ಆಗಿಲ್ಲ, ನನಗೆ ಆ ಕನ್ನಡ ಬರ್ತಿರಲಿಲ್ಲ. ಆದರೆ ಅಲ್ಲಿ ಸ್ವಲ್ಪ ಅವರು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಎಲ್ಲ ಸೇರ್ಕೊಂಡು ಏನೇನೋ ಹೇಳ್ತಿದ್ರು. ನಾವು ಭಾಳ ಸ್ನೇಹಿತರು ಮಾತ್ರ, ಅಭಿವೃದ್ಧಿ ಮಂಡಳಿ ಒಬ್ಬರು ಸ್ವಲ್ಪ ಚೀಫ್ ಮುಖ್ಯಾಧಿಕಾರಿಯೇ, ಅವ್ರ ಹೆಸರು ನೆನಪಿಲ್ಲ ಈಗ. ಅವ್ರು ಬಂದು ಸಮಸ್ಯೆ ಹೇಳೋದು ಅಂತ ಹೇಳಿದರೆ, ನಾವು ಗೇರು ಅಭಿವೃದ್ಧಿ ಮಾಡೋದಕ್ಕಾಗಿ ನರ್ಸರಿ ಮಾಡ್ತೇವೆ, ಒಳ್ಳೊಳ್ಳೆ ಗೇರು ಬೀಜ ಆರಿಸಿಬಿಟ್ಟು ಗಿಡ ಹೊಟ್ಟೆಗೆ ಹಾಕಿ ಗಿಡ ಮಾಡ್ತೇವೆ. ಅದು ಗಿಡ ಮೇಲೆ ಬರ್ತೇನೆ ಅಂದರೆ ಸಾಮಾನ್ಯ ಕೆಲವು ದ್ವಿದಳ ಧಾನ್ಯಗಳೆಲ್ಲ ಆ ಧಾನ್ಯ ಸಮೇತ ಮೇಲೆ ಬರುತ್ತೆ, ಮೇಲೆ ಬರ್ತದೆ, ಅದನ್ನು ಮಕ್ಕಳು ಕುಯ್ ತಂದುಬಿಡ್ತಾರಂತೆ, ಗಿಡ ಸತ್ತೋಗುತ್ತೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಗೇರು ಅಭಿವೃದ್ಧಿ ಮಂಡಳಿ ಧರ್ಮಬದ್ಧವಾಗಿಲ್ಲ, ಹಾಗಾಗಿ ಅದು ನಾಶವಾಗುತ್ತೆ ಅಂತ ಹೇಳಿದೆ. ಧರ್ಮಬದ್ಧವಾಗಿ ಯಾವುದನ್ನೇ ಅಭಿವೃದ್ಧಿ ಮಾಡಬೇಕು, ನೀವು ಧರ್ಮಬದ್ಧವಾಗಿ ಮಾಡ್ತಾ ಇಲ್ಲ. ನೀವು ಇದಕ್ಕೆ ಗೇರು ಅಂತ ಹೆಸರಿಟ್ಟಿದ್ದೀರಿ, ನಿಜವಾಗಿ ಇದು ಗೇರು ಅಲ್ಲ. ಗೇರು ಅಂತ ಹೇಳ್ತಕ್ಕಂಥ ನಮ್ಮ ದಕ್ಷಿಣ ಭಾರತೀಯ ವಿಶಿಷ್ಟವಾದ ಒಂದು ಮೂಲಿಕೆ ಇದೆ, ಅದನ್ನು ಅಭಿವೃದ್ಧಿ ಮಾಡೋಕೆ ಹೋಗಿ, ನಿಮಗೆ ಈ ಸಮಸ್ಯೆ ಬರೋದೇ ಇಲ್ಲ. ಇಲ್ಲದಿದ್ರೆ ಬರೋದೇ ಅನಿವಾರ್ಯ, ಸಮಸ್ಯೆ ಒಂದೇ ಹೋರಾಡಿ ಒಂದಿಷ್ಟು ಮಾಡಿಕೊಳ್ಳಿ, ಬೀಜ ವ್ಯಾಪಾರ ಆಗುತ್ತೆ. ವಿಶಿಷ್ಟವಾದ ಮೂಲಿಕೆ ಗೇರು, ಅದನ್ನು ಈ ಪ್ರದೇಶದಲ್ಲಿ ಎಲ್ಲಿಯೂ ಇರುವುದಕ್ಕೆ ಬಿಡದೆ ನಾಶ ಮಾಡಿದರು. ಯಾಕಂದರೆ ಆ ಒಂದು ಗೇರು ಗಿಡದ ಮೂಲದಿಂದ ಹಿಡಿದು ಮೂಲ, ಅದರ ಕಾಂಡ, ಬೇರು, ಎಲೆ, ಹೂವು, ಪ್ರತಿಯೊಂದು ವಿಶಿಷ್ಟ ಔಷಧ. ಒಂದು ಗೇರು ಮರ ಒಬ್ಬನ ಮನೆಯಲ್ಲಿದ್ದರೆ ಅವನು ಪ್ರಪಂಚದ ದೊಡ್ಡ ಪಂಡಿತ. ಅಷ್ಟು ಮಟ್ಟಿಗೆ ಅದು ಒಂದೇ ಗಿಡ ಸಾಕಿತ್ತು, ಬೇರೆ ಯಾವುದೇ ಔಷಧ ಬೇಕಿರಲಿಲ್ಲ, ಅಷ್ಟು ಉತ್ತಮವಾದಂಥ ಒಂದು ಗೇರು ಅಂತ ಹೇಳೋ ಒಂದು ಮರ ಇತ್ತು. ಇವರು ಅದನ್ನೇ ಗೇರು ಅಂತ ಈ ಗೋಡಂಬಿ ಅಂತನ್ನಟ್ಟು ಅದನ್ನೇ ಗೇರು ಅಂತ ಪ್ರಚಾರ ಮಾಡಿ ಅದನ್ನೆಲ್ಲ ನಾಶ ಮಾಡಿಸಿ ಇದನ್ನು ಬೆಳೆಸಿದ್ರು ಅಷ್ಟೇ. ನೋಡ್ಲಿಕ್ಕೆ ಸಿಗೋದಿಲ್ಲ, ಒಂದೇ ಇಲ್ಲ. ನಾನು ತುಂಬ ಸಮಯದಿಂದ ಪ್ರಯತ್ನ ಮಾಡ್ತಿದ್ದೇನೆ, ಸಿಗ್ತಾ ಇಲ್ಲ ಗಿಡ. ಸ್ವಾಮೀಜಿ ಬಹಳ ವಿಶಿಷ್ಟವಾದ ಔಷಧ, ಹಿಂದೆ ಆಯುರ್ವೇದ ಪಾಠದಲ್ಲೂ ಹೇಳಿದ್ದೇನೆ. ಹೌದು ಹೇಳಿದ್ದೀನಿ ಸ್ವಾಮೀಜಿ. ಸಾಮಾನ್ಯ ಸೇಮ್, ಭಾಳ ವ್ಯತ್ಯಾಸ ಇಲ್ಲ. ಒಂದು ಕಡೆ ಸಪ್ತಾತ್ಮನ ಅಂತ ಬರ್ತಾರೆ, 7 ಆತ್ಮ ಅಂತ ಸ್ವಾಮೀಜಿ. ಎಷ್ಟನೇದ್ರಲ್ಲಿ? 2-3 ಕಡೆ ಬರ್ತದೆ ಸಪ್ತಾತ್ಮ ಅಂತ. ಅಲ್ಲ, ಈಗ ನೀವು ಒಂದು ಕಡೆ ಹೇಳಿ ಸಾಕು. ಒಂದು ನಿಮಿಷ ಸ್ವಾಮೀಜಿ, ಅದು ಬೇಕು ಮತ್ತು ಇದು ಸಹ ಬೇಕು ಸ್ವಾಮೀಜಿ. ಆತ್ಮರತೀಯ, ಆತ್ಮಕ್ರೀಡಾ, ಆತ್ಮ ಮಿಥುನ. ಅಲ್ಲ, ಅದು 3 ಇದರಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇದು ಬರ್ತದೆ. ಅದು ಇದರಲ್ಲಿ ಈಗ ಪ್ರಾಚ್ಯೋಪಕಾಂಡ ಅಂತ ಹೇಳ್ತಕ್ಕಂಥ ಭಾಗದಲ್ಲಿ ಇಲ್ಲ ಇಲ್ಲಿದೆ, 3-4 ಕಡೆ ಇದೆ, ಅವ್ರು ಕೇಳಿದ್ದಿಲ್ಲ ಅಂತ ಹೇಳುದು. ಇಲ್ಲಿ ಒಂದು ವಿಚಾರವನ್ನೇ ಹಲವು ಸಾರಿ ಸಪ್ತವನ್ನು ಸೇರಿ, ಚತುಸ್ಸಪ್ತಾನಂ ಚತುರಾತ್ಮಾನ ಮೂಲಾಗ್ನಿವಾವಗ್ನಿ ರೂಪಂ ಪ್ರಣವಸಂಧಾದ್ಯ ಸಪ್ತಾನಾಂ ಚತುರಾತ್ಮಾನ ಅಮ್ಮಕಾರಂ ರುದ್ರಂ ಭ್ರೂ ಮಧ್ಯೆ ಸಪ್ತಾತ್ಮಾನ ಚತುರಾತ್ಮಾನ ಚತುಸ್ಸಪ್ತಾತ್ಮಾನ ಚತುರಾತ್ಮನಾಮೋಂಕಾರಂ ಸರ್ವೇಶ್ವರಂ ದ್ವಾದಶಾಂತೆ ಸಪ್ತಾತ್ಮಾನಂ ಚತುರಾತ್ಮಾನಂ ಚತುಸ್ಸಪ್ತಾನಾತ್ ಸಪ್ತಾತ್ಮಾನಂ ಓಂಕಾರಂ ತುರೀಯಮಾನಂದಾಮೃತ ರೂಪಂ ಷೋಡಶಾಂತೆ ದಾಂದಂಧಾಮೃತೆ ನೈಮ ಚಾಸಶ್ಚತಾ ಸಂಪೂಜ್ಯ ತಥಾ ಬ್ರಹ್ಮಾಣಮೇವ. ಅಲ್ಲಿ ಏನಾಗುತ್ತಂದರೆ
ಮೊದಲು ಹೇಳಿದ್ನಲ್ಲ ಆ ಓಮ ಅಂತ ಹೇಳುವಂಥ ಓಂಕಾರ, ಇನ್ನು ಅದರಿಂದ ಹಿಂದೆ ಹೋಗೋದು ಬೇಡ ಸಾಕು. ಅದರಲ್ಲೂ ಅವು ಸ್ವಾಭಾವಿಕ ಪ್ರಕೃತಿಯಲ್ಲಿ ಪ್ರಕೃತಿಗೆ ಪೂರಕವಾಗಿಯೇ ಇರ್ತದೆ. ಆ ಓಮ ಮೂರು ಅಕ್ಷರ ಹೇಳಬೇಕಾದ್ರೆ ನಿಮಗೆ ಆ ಗಂಟಲು ಬೇಕು, ವೈಖರಿ ಬೇಕು, ಬೇಕೇ ಇಲ್ಲದೆ ಹೇಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಪ್ರಕೃತಿ ಬೇಕೇ, ಮೂಲವು ಈ ಪಂಚಭೂತ ದೇಹ ಇಲ್ಲದೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಇರತಕ್ಕಂಥ ಮೂಲಾಗ್ನಿ ರೂಪಗಳಾಗಲಿ ಪ್ರಣವಸಂಧಾನವಾಗಲಿ ಇದಾಗಲಿ ಮೂಲ ಪ್ರಕೃತಿಯನ್ನು ಆದರ್ಶಗಳಿಂದ ದೇಹ ಇದೆ. ದೇಹಕ್ಕಾಗಿ ಅಲ್ಲಿ ಸಪ್ತ ಧಾತುಗಳಿಂದ ಸಂಘಟನೆ ಆದಂಥ ಧಾತುತ್ವ ಋಣ, ಧಾತುವಿಗೆ ಸಂಬಂಧಪಟ್ಟಂಥ ಋಣಗಳಿಗೆ ಬಿಡ್ತೇವೆ. ಅದೇ ತುರಿಯಾಮೃತ ಬಂದಾಗ ಮಾತ್ರ ಅಲ್ಲಿ ಆ ಸಪ್ತಾತ್ಮ ಇಲ್ಲ. ಅಲ್ಲಿ ನೀವು ಆ ಸೊನ್ನೆ ಬಿಂದುವಿಗೆ ಹೋಗ್ತಾರಲ್ಲ, ಅಲ್ಲಿ ಸಪ್ತಾತ್ವದ ಬಾಧೆ ಇಲ್ಲ. ಹಾಗಾಗಿ ಬಿಂದುವಾಗಿ ಅನ್ನೋದು ಹೇಳೋಕ್ಕೆ ಉದಾಹರಣೆ ಕೊಟ್ಟದವರಷ್ಟೇ, ಮತ್ತೆಂತಲ್ಲ. ಅದಕ್ಕೆ ಚತುರಾತ್ಮ ಚತುಸಪ್ತಮ ಓಂಕಾರಂ, ನಾಲ್ಕನೆಯ ಸಪ್ತಮಕ್ಕೆ ಬಂದಾಗ ಓಂಕಾರಕ್ಕೆ ಬಂದಾಗ ಚತುಸ್ಸಪ್ತ ನಾಲ್ಕು ಭಾಗ ಇದೆ. ಹೌದು, ನಾಲ್ಕು ಭಾಗವು ಈ ಇದಕ್ಕೆ ಬದ್ಧವಾಗ್ಬೋದು. ಆದರೆ ನೀವು ನಾದವಾದರೆ ಆ ಬಂಧವನ್ನು ಬಿಡ್ಕೊಳ್ಳೋಕ್ಕಾಗುತ್ತೆ, ಬಿಡಿಸ್ಕೊಳ್ಳೋಕ್ಕಾಗುತ್ತೆ. ತುರಿಯ ಆನಂದಾಮೃತ ರೂಪಂ, ಆ ನಾಲ್ಕನೇ ಭಾಗ ಬಂದ ತುರಿಯ ಆನಂದಾಮೃತ ರೂಪಕ್ಕೆ ಸೇರ್ತೀರಿ, ಆಗ ನಿಮಗೆ ಈ ಪಾಂಚಭೌತಿಕ ಬದ್ಧತೆಗಳು ಬಿಟ್ಟು ಹೋಗ್ತದೆ. ಷೋಡಶಾಂತೆ ತಾ ಆನಂದಾಮೃತೇನೈ ತಾಶ್ಚತುರ್ಧಾ ಸಂಪೂಜ್ಯ ತಥಾ ಬ್ರಹ್ಮಾಣಮೇವ ವಿಷ್ಣುಮೇವ ರುದ್ರಮೇವ ವಿಭಕ್ತಾ ಶ್ರೀನಾಮೇವ ವಿಭಕ್ತಾ ಶ್ರೀನಾಮೇವ ಲಿಂಗಾರೂಪರೇವ ಚ ಸಂಪೂಜ್ಯೇನ ಹಾರೇ ಚತುರ್ಥಾತ ಲಿಂಗಾನ್ ಸಂಹತ್ಯ ಲಿಂಗಾಂತೇ ಚ ಸಾ ಶರೀರತ್ರಯಂ ಸಮಾಪ್ಯ ಸವದಿಷ್ಟಾನಂ ಆತ್ಮಾನಂ ಸಂಜ್ವಾಲ್ಯ ತತ್ತೇಜ ಅರ್ಥಚೈತನ್ಯ ರೂಪಂ ಬಲವಷ್ಟಂ ಭಗೇ ಗುಣ ಗುಣೈರೈಕಂ ಸಂಪಾದ್ಯ ಮಹಾಸ್ಥೂಲಂ ಮಹಾಸೂಕ್ಷ್ಮೇ ಮಹಾಸೂಕ್ಷ್ಮಂ ಮಹಾಕಾರಣೇ ಮಹಾ ಚ ಸಂಹೃತ್ಯ ಮಾತ್ವಾಭಿರೋಹತಾ ಸುಜ್ಞಾನುಜ್ಞಾನಜ್ಞಾನ ವಿಕಲ್ಪ ರೂಪಂ ಚಿಂತೆಯಂತ್ರಸೇತ್ ಅಂತ ಹೇಳಿ. ಇದನ್ನೇ ಅವರು ನೀವು ಭಾಸ್ಕರ್ ಭಟ್ರು ನೀವು ಹೇಳ್ತೀರಿ ವಿವರಣೆ ಕೊಡಬೇಕು ಹೇಳಿದ್ದು. ಅದೇ ಹೇಳಿದಂದರೆ ಅಲ್ಲಿಯವರೆಗೆ ಆ ತುರಿಯ ಆನಂದಮಯವಾದ ಅಮೃತ ರೂಪಕ್ಕೆ ನಾವು ಅನುಸಂಧಾನ ಮಾಡಿದ ಮೇಲೆ ಈ ಶರೀರ ಅಂತ ಹೇಳ್ತಕ್ಕಂಥ ವ್ಯಾಪ್ತಿಯಲ್ಲಿ ನಾವು ಏನೇನು ಮಾಡಿಕೊಂಡಿದ್ದೇವೆ, ಭಿನ್ನ ಭಿನ್ನತೆಗಳು, ವ್ಯತ್ಯಾಸಗಳು, ಸಂಬಂಧಗಳಾಗಲಿ, ಅವು ಯಾವುದೂ ಇರುವುದಿಲ್ಲ. ಅಲ್ಲಿ ಹೆಣ್ಣು ಗಂಡು ಇಲ್ಲ, ಗೊತ್ತಾಯ್ತಲ್ಲ, ಲಿಂಗ ಇಲ್ಲ. ವಿಭಕ್ತಾ ಶ್ರೀನೇಮ ವಿಭಕ್ತಾ ಶ್ರೀನೇಮ ಅಂದರೆ ನೀವು ಯಾವ ಸ್ತ್ರೀ ಪುರುಷ, ಸ್ತ್ರೀ ಮತ್ತು ಪುರುಷ ಅಂತ ಹೇಳುವ ಯಾವ ವಿಭಕ್ತಿ ಪತ್ರಗಳಂತಹ ವ್ಯಾಕರಣಗಳಿಂದ ಸುಖಕ್ಕೂ ಸಾಧ್ಯವಿಲ್ಲದಂಥ ಸ್ವರೂಪವನ್ನು ಸೇರ್ತೇವೆ. ಹಾಗೆ ಲಿಂಗ ಸ್ವರೂಪ ನಮಗೂ ಆಕಾರವಿಲ್ಲ, ಆಕಾರವಿಲ್ಲದ ಸ್ವರೂಪ, ನಿರಾಕಾರ ಸ್ವರೂಪದ ಪ್ರಾಪ್ತಿಯಾಗತ್ತೆ. ಅದರಿಂದ ಬೇರೆ ಆತ್ಮಚೈತನ್ಯ ಹೊರತುಪಡಿಸಿದ ಇತರೆ ಅಷ್ಟ ಗುಣಗಳು ನಮ್ಮಲ್ಲಿ ವ್ಯಾಪ್ತವಾಗುವುದಿಲ್ಲ, ಬರೀ ಆತ್ಮಚೈತನ್ಯ ಮಾತ್ರ ಪೂರ್ಣವಾಗುತ್ತೆ, ಅದನ್ನು ಸಂಪಾದಿಸಿಕೊಳ್ತೇವೆ. ಹಾಗಾಗಿ ನಾವು ಮಹಾಸ್ಥೂಲವೂ ಹೌದು, ಮಹಾಸೂಕ್ಷ್ಮವೂ ಹೌದು, ಮಹಾಕಾರಣವೂ ಹೌದಾಗ್ತೇವೆ, ಕಾರಣ ದೇಹವನ್ನು ಸೇರ್ತೇವೆ ಅಂತ ಹೇಳೋದು. ಹಿಂದೊಂದು ಸರಿ ಕಾರಣ ದೇಹದ ಬಗ್ಗೆ ವಿವರಿಸಿದ್ದೇವೆ. ಅಲ್ಲಿ ಅದರಲ್ಲೇ ಸ್ವಾಮೀಜಿ ಆತ್ಮರತಿ, ಆತ್ಮರಥ, ಆತ್ಮಕ್ರೀಡಾ, ಆತ್ಮ ಹಿಂದೆ ಬಂದಿರೋದು. ಹೌದು, ಅದೇ ಅದೇ ಏನು ಸ್ವಾಮೀಜಿ, ಆತ್ಮದ ರಥ ಎಂತ, ಕ್ರೀಡಾ ಎಂತ, ಆತ್ಮ ಮಿಥುನ ಎಂತ. ಅದೇ ಆತ್ಮಗಳು ಆತ್ಮರೂಪದಲ್ಲಿ ದೇಹದಲ್ಲಿದ್ದಾಗ ಅನುಭವಿಸ್ತಕ್ಕಂಥ ಎಲ್ಲವನ್ನು ವಿವರಿಸುತ್ತೆ ಒಂದು ಹಂತದಲ್ಲಿ. ಅದು ಯಾವುದು ಸತ್ಯವಲ್ಲ ಅಂತ ಹೇಳೋದಕ್ಕಾಗಿ ವಿವರಿಸಿದ್ದಷ್ಟೇ. ಅದು ಆತ್ಮಕ್ರೀಡೆಯಾಗಲಿ, ದೇಹದಲ್ಲಿದ್ದಾಗ ಆತ್ಮಕ್ರೀಡೆ ಆಗುತ್ತೆ, ಆತ್ಮ ಕೂತ್ಕೊಂಡು ನೋಡುತ್ತೆ, ಮಾಡೋದು ಕ್ರೀಡೆ ಆ ದೇಹ, ಆತ್ಮೇನು ಕ್ರೀಡೆ ಮಾಡೋದಿಲ್ಲ, ಅದ್ರ ಕಡೆ ಕೂತ್ಕೊಂಡು ನೋಡುತ್ತೆ. ಅದು ಹಿಂದೆ ಸುಮಾರು ಸರಿ ಹೇಳಿದ್ದಾರೆ, ಎರಡು ಹಕ್ಕಿಗಳ ರೂಪದಲ್ಲಿ ಒಂದು ತಿಂತಾ ಇರ್ತದೆ, ಒಂದು ನೋಡ್ತಾ ಇರುತ್ತೆ ಅಂತ. ಹಾಗೆ ಅದು ಜೀವಾತ್ಮನಿಗೋ ಪ್ರಾಣಿಗೋ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳು, ಅದನ್ನು ಇದು ಮಾಡುವುದಿಲ್ಲ. ಸ್ವಾಮೀಜಿಯವರೇ, ಓಂಕಾರದಲ್ಲಿ ಆ ಉಮ ಬಿಟ್ಟು ಬಿಂದುವನ್ನು ಸೇರಬೇಕಂತ ಹೇಳಿದ್ರಿ, ಅಲ್ಲಿ ಬ್ರಹ್ಮ ಇದ್ದಾನಂತೇಳಿ. ಹೌದು, ಅದು ಆ ಬಿಂದು ಉಂಟಲ್ಲ ಓಂಕಾರದ ಕೊನೆಯಲ್ಲಿ ನಾವು ಹೇಳ್ತೇವೆ, ಅದು ಗಂಟಲಲ್ಲಿ ಕೊನೆಗೆ ಆಗುವ ನ್ಯಾಸವಾಗತ್ತೆ. ಆರಂಭದಲ್ಲಿ ನ್ಯಾಸ ಆಗುವುದಿಲ್ಲ, ಕೊನೆಯಲ್ಲಿ ನೀವು ಅದನ್ನು ಸಂಪೂರ್ಣ ನಿಧಾನಕ್ಕೆ ತಂದಾಗ ಗೊತ್ತಾಗುತ್ತೆ ನಿಮಗೆ ಆ ಬಿಂದು ನ್ಯಾಸ ಆಗೋದು, ಗಂಟಲಲ್ಲಿ ನ್ಯಾಸವಾಗುತ್ತೆ. ಅದೇ ಬ್ರಹ್ಮಶಕ್ತಿ. ಮತ್ತು ಇಲ್ಲಿ ಆರಂಭದಲ್ಲೇ ಅದನ್ನು ಜಾಗೃತ ಸ್ವಪ್ನ ಸುಷುಪ್ತಿ ಎನ್ನುವುದನ್ನು ವಿವರಿಸುವಾಗಲೇ ಅದನ್ನು ವಿವರಿಸಿದ್ದಾರೆ. ಸಂವ ಏಕಮಾತ್ಮಾನಂ ಜಾಗೃತ ಸ್ವಪ್ನ ಸುಷುಪ್ತೆ ಸ್ವಪ್ನೆ ಜಾಗೃತಮ ಸುಷುಪ್ತಂ ಸುಷುಪ್ತೆ ಜಾಗೃತಮ ಸ್ವಪ್ನ ತ್ವರೀಯೇ ಜಾಗೃತವತ್ ಸ್ವಪ್ನ ಸುಷುಪ್ತಮ ವಿಚಾರಣಂ ನಿತ್ಯಾನಂದಂ ಅಂತ ಹೇಳಿ ನಿತ್ಯಾನಂದ ನಾನಲ್ಲ ಗೊತ್ತಾಯ್ತಲ್ಲ ಅಂದರೆ
ಜಾಗೃತ ಸ್ವಪ್ನ ರೀತಿಯಲ್ಲಿ ಒಂದು ರೀತಿ ಇರ್ತದೆ, ಸ್ವಪ್ನ ಸುಷುಪ್ತಿಯಲ್ಲಿ ಒಂದು ರೀತಿ ಇರ್ತದೆ, ಸುಷುಪ್ತಿ ಜಾಗೃತಿಯಲ್ಲಿ ಒಂದು ರೀತಿ ಇರ್ತದೆ, ಸುಷುಪ್ತಿ ಸ್ವಪ್ನದಲ್ಲಿ ಒಂದಿರುತ್ತೆ, ಜಾಗೃತಿ ಸ್ವಪ್ನದಲ್ಲಿ ಒಂದು ರೀತಿ ಇರುತ್ತೆ. ಅದೆಲ್ಲ ಪ್ರಾಪಂಚಿಕ ಏಳು ವ್ಯವಹಾರಗಳು. ಅದನ್ನು ದಾಟಿದರೆ ತುರ್ಯದಲ್ಲಿ ಒಂದು ಜ್ಞಾನ ಇದೆ, ಅದು ಜಾಗೃತಿ ಸ್ವಪ್ನ, ಜಾಗೃತಿ ಸ್ವಪ್ನವನ್ನು ಸುಷುಪ್ತಿಯಲ್ಲಿ ಸಂಯೋಜಿಸುವುದು. ಮೊನ್ನೆ ಹೇಳಿದ್ದಲ್ಲ, ಸುಷುಪ್ತಿಯಲ್ಲಿ ನೀವು ಸೇರಿಸಿಕೊಂಡಾಗ ಸುಷುಪ್ತಿಯಂ ಅಭಿಚಾರಣಂಚ ನಿತ್ಯಾನಂದಂ, ಸುಷುಪ್ತಿಯಲ್ಲಿ ಸೇರಿಸಿದಾಗ ಮಾತ್ರ ನಿತ್ಯಾನಂದ ಪ್ರಾಪ್ತವಾಗುತ್ತೆ. ನಾನಲ್ಲ ಅದನ್ನು ಹೇಳ್ಕೊಂಡು ನಂತರ ಮುಂದೆ ವಿವರಿಸಿದ್ದು ಹೇಗೆ ಅಂತೇಳಿ. ಒಂದಿಷ್ಟು ಬೇರೆ 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 ಉದಾಹರಣೆ ಕೊಟ್ಟು ಹೇಳ್ಕೊಂಡೋದ್ದು. ಉದಾಹರಣೆಗೆ ಅಷ್ಟು ಪ್ರಧಾನ ಅಲ್ಲ ಅಲ್ಲಿ, ಅಷ್ಟನ್ನು ಹೇಳೋದಕ್ಕೆ ಇದಿಷ್ಟು ಮೂರು ಕಾಂಡಗಳಲ್ಲಿ ಬಂದಿರುವಂಥದ್ದು. ಸ್ವಾಮೀಜಿಯವರ, ಇದು ಓಂಕಾರವನ್ನು ಮನಸ್ಸಿನಲ್ಲಿ ಹೇಳ್ಬೋದಾ ಅಥವಾ ಗಟ್ಟಿ ಹೇಳಿದರೆ ಮಾತ್ರ ಬಿಂದು ನಮಗೆ ಅನುಭವ ಬರ್ತದ? ಓಂಕಾರವನ್ನು ಹೇಳಬೇಕು. ನೀವು ಗಟ್ಟಿಯಾಗಿ ಹೇಳೋದಕ್ಕೆ ಬೇರೆಯವರಿಗೆ ಗೊತ್ತಿಲ್ಲದಿದ್ದರೆ ಹೇಳಿಕೊಡಬೇಕು ಗಟ್ಟಿಯಾಗಿ ಹೇಳಿ. ಗೊತ್ತಾಯ್ತು. ನಿಮ್ಮಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಓಂಕಾರ ಗೊತ್ತು, ಹೌದಲ್ಲ? ಹಾಗಿದ್ದ ನೀವು ಗಟ್ಟಿಯಾಗಿ ಯಾರಿಗೆ ಹೇಳೋದು? ಬೇರೆಯವರೇ ಕಲಿಬೇಕಾದ್ರೆ ಹೇಳಲೇಬೇಕು. ನೀವು ಕಲಿಸುವ ಕೆಲಸ ಇಲ್ಲ ಅಂದಾಗ ಸಹಜವಾದ ರೀತಿಯಲ್ಲಿ ಅದನ್ನು ಅನುಸಂಧಾನ ಮಾಡೋದು. ಆವಾಗಲೇ ನಿಮಗೆ ಬ್ರಹ್ಮದ ಸೂಕ್ಷ್ಮ ಸ್ವರೂಪಕ್ಕೆ ನಿಮಗೆ ಹೋಗ್ಲಿಕ್ಕಾಗತ್ತೆ. ಬಿಂದುವು ಸಂಪೂರ್ಣ ಗಂಟಲಿನಲ್ಲಿ ಸ್ಥಾಪನೆ ಆಗ ನಿಧಾನವಾಗಬೇಕು. ಗಂಟಲಿನ ನಿಧಾನವಾಗುವಂತೆ ಹೇಳೋದು ಅಭ್ಯಾಸವಾಗುತ್ತೆ. ಆರಂಭಿಕ ಅಭ್ಯಾಸ ಆಗೋದಿಲ್ಲ. ಸಂಪೂರ್ಣ ಗಂಟಲಲ್ಲಿ ನಿಧಾನವಾಗುವಂತೆ ಮಂತ್ರದಿಂದ ಮತ್ತು ಕ್ಷೀಣಕ್ಕೆ ಹೋಗ್ತಾ ಅದು ನಿಧಾನವಾಗುತ್ತೆ. ಅದರ ಸ್ವರ ತರಂಗಗಳ ಬಗ್ಗೆ ನಾಳೆನ ಪಾಠದಲ್ಲಿದೆ, ಅದನ್ನು ಹೇಳ್ತೇನೆ ಮತ್ತೆ ಹೇಗೆ ಅಂತ. ಮತ್ತು ಕೊನೆಯದು ಒಂದು ಸಣ್ಣ ಪ್ರಶ್ನೆ, ನೀವು ಕನ್ನಡ ಕವಿಗಳು ಬ್ರಹ್ಮನವಾಗಿಲ್ಲ ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ, ಅವರಲ್ಲಿ ನೀವು ಹೆಸರಲ್ಲಿ ಹೇಳಿಲ್ಲ ಪುಸ್ತಕದ್ದು, ನೆನಪಿಲ್ಲ ಅಂತ. ಸರಿ, ಈಗ ನಾನು ಕೇಳೋದು ಸರ್ವಜ್ಞ ಅಂತ ಅವರಲ್ಲಿ ಒಬ್ಬನ ಅಂತ ಕೇಳೋದು ನಾನು. ಖಂಡಿತ, ಅವರೆಲ್ಲ ತುಂಬ ಆಧ್ಯಾತ್ಮ ಚಿಂತನೆಯಲ್ಲಿ ದಕ್ಷಿಣ ಭಾರತ ಅತಿ ಎತ್ತರದಲ್ಲಿತ್ತು. ಅದು ಆ ಸ್ಥಾನವನ್ನು ಇಷ್ಟು ಎತ್ತರ ಅಂತ ಹೇಳೋದು ಸಾಧ್ಯ ಇಲ್ಲ, ಯಾಕಂದರೆ ಮತ್ತೊಂದು ಮಾಪನ ಇಲ್ಲ. ಅಷ್ಟು ಎತ್ತರದಲ್ಲಿ ಮಹಾರಾಷ್ಟ್ರದಿಂದ ಕೆಳಗಿನ ದಕ್ಷಿಣ ಭಾರತ ಭಾಗ ಬಹಳ ಎತ್ತರದಲ್ಲಿತ್ತು. ಇಲ್ಲಿಯ ತತ್ವಜ್ಞಾನಗಳ ಚಿಂತನೆಯು ಉತ್ತರ ಭಾರತದಲ್ಲಿಲ್ಲ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿದ್ದದ್ದು. ಹಾಗಾಗಿ ಇಲ್ಲಿಯ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣ ಇತ್ಯಾದಿ ಎಲ್ಲ ಮಹಾಮಹಾಪುರುಷರೆಲ್ಲ ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಯಾರು ಹುಟ್ಟಲಿಲ್ಲ. ಯಾಕಂದರೆ ಇಲ್ಲಿ ಅಷ್ಟು ಪ್ರತಿಯೊಂದು ವಿಚಾರನೂ ಅಷ್ಟು ಚಿಂತನೆ ಮಾಡಿ ಸಮರ್ಥವಾದ ಉತ್ತರವನ್ನು ಪಡೆಯುವಂಥ ವಿಧಾನ ಇತ್ತು, ಪಡಿತಿದ್ರು ಹಿಂದೆ. ಈಗ ನಮಗೆ ಉತ್ತರ ಪಡೆಯೋಕೆ ಆಗ್ತಿಲ್ಲ, ಯಾಕಂದರೆ ಚಿಂತನೆಯ ಹೋಗ ಸರಿ ಇಲ್ಲ ನಮ್ಮದು. ಹೋಗವನ್ನು ಸರಿ ಮಾಡಿಕೊಂಡ್ರೆ ಈಗಲೂ ಅಸಾಧ್ಯ ಅಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಮಹಾತ್ಮ ಗಾಂಧಿ ಪುಣ್ಯಪುರುಷ, ಮಹಾತ್ಮ ಗಾಂಧಿಯ ಬಗ್ಗೆ ನಂದು ಯಾವುದೇ ಆಕ್ಷೇಪ ಇಲ್ಲ. ಆದರೆ ಈಗ ನಾನು ಗಾಂಧಿಯ ಮೊಮ್ಮಗ ಅಂತ ದೇಶದಲ್ಲಿ ವಿಪ್ಲವ ಹುಡ್ತಾ ಇದ್ದಾನಲ್ಲ, ಹಾಗಾಗಿ ಗಾಂಧಿ ಆಕ್ಷೇಪ. ಸರ್ವಜ್ಞನೇ ಮಕ್ಕಳಿಲ್ಲ ಇದ್ರೆ, ಸರ್ವಜ್ಞ ತತ್ವಶಾಸ್ತ್ರವನ್ನು ಪ್ರಪಂಚಕ್ಕೆ ಕೊಟ್ಟ, ಇಡೀ ಪ್ರಪಂಚ ಅದನ್ನು ಹೊಗಳುತ್ತದೆ ಹೇಳ್ತದೆ, ಆದರೆ ಸರ್ವಜ್ಞನ ಮಕ್ಕಳು ಅದಕ್ಕೆ ಹಕ್ಕುದಾರರನ್ನಂತ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಇಲ್ಲ ಹೇಳ್ತಾರ, ಇದೆಯಾ ಉದಾಹರಣೆ? ಇಲ್ಲ. ಗಾಂಧಿ ಯಾಕೆ ಬಂತು ಈ ತಲುಬಂದು ಗೊತ್ತಾಗಲ್ಲ, ಮಕ್ಕಳು ಮಾಡಿಬಿಟ್ಟು ಈಗ ಸಮಸ್ಯೆ ಆಗಿದೆ ಗೊತ್ತಾನೆ. ಹಾಗೆ ಎಷ್ಟೋ ವಿಚಾರಗಳು ಅದರ ಯಥಾವತ್ತು ಪ್ರಚುರವಾಗದಿದ್ದಾಗ, ಅದರ ಪರಿಣಾಮಗಳು ವಿಕೃತಿ ಆದಾಗ ಸಮಸ್ಯೆ ಆಗೋದು. ಶಂಕರಾಚಾರ್ಯರು ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಅವರ ಬಗ್ಗೆ ಹೀಗೆ ಅಂತ ಹೇಳೋ ಸಾಧ್ಯ ಇಲ್ಲ, ಅಷ್ಟೇ ಥರದ ಜ್ಞಾನವನ್ನು ಹೊಂದಿದವರು. ಮಧ್ವಾಚಾರ್ಯರು ಹಾಗೆ ಮಹಾಜ್ಞಾನಿಗಳು ಕಡಿಮೆ ಅಲ್ಲ. ಆದರೆ ಅವರು ಹಿಂಬಾಲಕನ ಸೃಷ್ಟಿಸಿಬಿಟ್ರೆ ನೋಡಿ, ನಾವೀಗ ಹಾಳು ಮಾಡ್ತಿದ್ದೆ ಅವ್ರ ಹೆಸರನ್ನು, ಅವರಿಗೆ ನರಕ ಕೊಡ್ತಾ ಇದ್ದೇವೆ. ಅವರಿಗೆ ಸಿಕ್ಕಿದ ಸ್ವರ್ಗ ಅನುಭವಿಸೋಕ್ಕಿಲ್ಲ. ನಾವು ಸುಳ್ಳು ಸುಳ್ಳು ಅವ್ರು ಹೇಳಿದ್ ಅಂತೇಳಿ ಹೇಳ್ತೇವಲ್ಲ, ಅದು ಅದರಿಂದ ಇಷ್ಟ ಅನಾಹುತಾಗುತ್ತೆ. ನಾವು ಹಿಂಬಾಲಕರು ಮಾಡ್ತಾಯಿರೋ ತಪ್ಪು. ನಮ್ಮಲ್ಲಿ ಒಗ್ಗಟ್ಟು ತಂದು ನಾವು ಯಾರನ್ನು ಅಭಿಮಾನಿಸ್ತೇವೆ ಅವರನ್ನು ಮಾತ್ರ ಗೌರವಿಸೋದಾಗಿದ್ದರೆ ಈ ಸಮಸ್ಯೆ ಇಲ್ಲ, ಹಾಗಾಗ್ತಿಲ್ಲ. ಹಾಗಾಗಿ ಹೇಳಿದ ಸರ್ವಜ್ಞ ಅವನ ಸಂತಾನವನ್ನು ತೋರಿಸಿಕೊಡಲೇ ಇಲ್ಲ ಪ್ರಪಂಚಕ್ಕೆ. ಹಾಗಾಗಿ ಸರ್ವಜ್ಞ ಕಾವ್ಯ ಅಷ್ಟು ವರ್ಷದಿಂದಲೂ ಈಗಲೂ ಮುಂದೆಯೂ ಇನ್ನೆಷ್ಟು ವರ್ಷಕ್ಕೂ ಅದು ಸತ್ಯವಾಗಿಯೇ ಉಳಿಯುತ್ತೆ. ಯಾಕೆ? ಅಲ್ಲಿ ಸಂತಾನ ದೋಷಿತವಿಲ್ಲ ಸಮಸ್ಯೆ. ಸಂತಾನ ದೋಷಿತವಿದ್ದಾಗ ಪುನರುತ್ಪತ್ತಿಯು ಶ್ಲೇಷ್ಮವಾದರೆ ಅಪಾಯ, ವಿಚಾರಕ್ಕೆ ಅಪಾಯವಾಗುತ್ತೆ.
ಸ್ವಾಮೀಜಿಯವರು ಸಾಧನೆಯ ಭಾಗವಾಗಿ ಸರ್ವಜನ ಒಂದೊಂದೇ ತ್ರಿಪದಿಗಳನ್ನು ವಚನವನ್ನು ಹೆಕ್ಕಿಕೊಂಡು ಅದರಲ್ಲೇ ಚಿಂತನೆ ಮಾಡಿದರೆ ಒಂದು ಸಾಧನೆ ಆಗ್ತದ? ಬೇಕಾಸಿದೆ, ನಾನು ಅವತ್ತೊಂದು ಹೇಳಿಲ್ವ, ಹೌದು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರರಿಗೆ ಕೊಟ್ಟು ಕೆಟ್ಟದೆಂದೇನೆ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ನಿನಗೆ ಸರ್ವಜ್ಞ ಅಲ್ವಾ ಇದೆ. ಅದಕ್ಕೆ ದಾನ ಮಾಡು, ದಾನ ಮಾಡಿದಾಗ ಅದು ನಮಗೆ ಯಾವತ್ತಾರು ಒಂದಂತ ಆಪತ್ತಿಗೆ ಸಿಕ್ಕೆ ಇಟ್ಕೊಂಡ್ರೆ ಕಳ್ಳರು ಕದ್ಕೊಂಡು ಹೋಗ್ತಾರೆ, ವಾಪಸ್ ಸಿಗೋದಿಲ್ಲ. ಸ್ವಾಮೀಜಿ, ಎಲ್ಲ ಮಕಾರಾಂತಗಳು ಆ ಬಿಂದುವಾಗಿ ಗಂಟಲಿನಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ವಾ? ಇಲ್ಲ ಇಲ್ಲ, ಆನಂದ ಇಲ್ಲ 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 ಇಲ್ಲ, ಆನಂದಂ ಅಂತೇಳಿ ಇವಾಗ ಮಕಾರಾಂತ ಎಲ್ಲವೂ ಬಿಂದು ಆಗೋದಿಲ್ಲ. ಬಿಂದು ಆಗಬೇಕಾದ್ರೆ ಅದರ ಹಿಂದೆ ಸಾಹಿತ್ಯದ ಆರೋಪವಾಗಬೇಕು, ಗೊತ್ತಾಯ್ತಲ್ಲ? ಸಾಹಿತ್ಯ ಆರೋಪವಾದಾಗ ಮಾತ್ರ ಅದು ಸಗುಮ್ ಆಗ್ತದೆ, ಇಲ್ಲಿರು ಸಮ್ ಆಗತ್ತೆ ಅಷ್ಟೇ, ಗೊತ್ತಾಯ್ತಲ್ಲ? ಸಾಹಿತ್ಯದ ಆರೋಪದ ಬರೇ ಶ್ಲೋಕಾರ್ಥವೋ ಛಂದಸ್ಸಿಗೆ ಬದ್ಧವೋ ಆದರೆ ಮಾತ್ರ ಅದು ಸಮ್ ಆಗತ್ತೆ. ಸಾಹಿತ್ಯಾದೇಶವಾದಾಗ ಅದು ಸಗುಮ್ ಆಗತ್ತೆ. ಸಗುಮ್ ಆದ್ದರಿಂದ ಆವುಮ ಅಂತ ಹೇಳೋದು ಹಿಂದಿನ ಸಾಹಿತ್ಯ, ಹಾಗಾಗಿ ಅಲ್ಲಿ ಗುಮ್ ಬರ್ತದೆ. ಇವ್ರು ಹೇಳ್ತಾರೆ ಯಜುರ್ವೇದ ಮಂತ್ರದಲ್ಲಿ ಹೇಗಿದ್ದೆ, ಅದು ಸಾಹಿತ್ಯವಾದಾಗ ಗುಮ್ ಆಗ್ತದೆ. ಗಣಾನ ಅಂತ ಗಣಾನ ಅಂತ ಅನ್ನೋ ಸೊನ್ನೆ ಬರುತ್ತೆ, ಅಲ್ಲಿ ಹೇಳೋದಿಲ್ಲ ಗಣಪತಿ ಗುಮ್ ಹವಾಮಹೆ ಅಲ್ವಾ? ಯಾಕೆ ಆ ಗಣಪತಿ ಅಂತ ಹೇಳೋದು ಸಾಹಿತ್ಯಕ ಭಾಗ, ಹಾಗಾಗಿ ಅಲ್ಲಿ ಸಗುಮ್ ಅವನ ಆದೇಶವಾಗತ್ತಾಗಿ. ಅದೆಲ್ಲ ತುಂಬ ಎತ್ತರ ಛಂದಸ್ ಬೇಡ ನಮಗೆ, ಬಿಡುವ ನಮ್ಮ ಬ್ರಹ್ಮ ಸಾಕಿ ಮುಗಿಯುವುದಲ್ಲ ಸ್ವಾಮೀಜಿ. ಈಗ ಟೈಮ್ ಆಯಿತು ಸ್ವಾಮೀಜಿ. ಒಂದು ಕಡೆ ಪ್ರಶ್ನೆ ಸ್ವಾಮೀಜಿ, ಈ ರಹಸ್ಯ ಎಂತ ಅಂದ್ರೆ ಆಗ ಸ್ವಲ್ಪ ಹೇಳಿ ವಿವರಿಸಿದಿರಿ ಸಿಂಹಕಾಂಡದಲ್ಲಿ, ಅದರಲ್ಲಿ ಆ ಇಡೀ ವಾಕ್ಯದಲ್ಲಿ ಬ್ರಹ್ಮ ಭಯಂ ಅಂತ ತುಂಬ ಬರ್ತದೆ. ಈಗ ಬ್ರಹ್ಮ ಭಯ ಬರ್ತದೆ, ನೀವು ಸಿಮ್ ಅರ್ಥ ಮಾಡ್ಕೊಳ್ಳಿ ಸಾಕು. ಸಿಮ್ ಅಂದರೆ ಮೊಬೈಲ್ ಸಿಮ್ ಅಲ್ಲ, ಗೊತ್ತಾಯ್ತಲ್ಲ? ಅಲ್ಲಿ ಕೊಂಬಿದೆ, ಸಿಮ್ ಅಂತ ಹೇಳುವಲ್ಲಿ ಒಂದು ಕೊಂಬಿದೆ, ಹೌದಲ್ಲ? ಅದನ್ನು ಹೇಳಿದ್ದು ಅಷ್ಟೇ ರಹಸ್ಯ, ಮತ್ತೇನಿಲ್ಲ. ಅಲ್ಲ ಅದು ಬರೆಯುವಾಗ ಆಯಿತು, ಭಯ ಬರ್ತದೆ ಕಿಮ್, ಅದೇ ಸಿಮ್ಮಿನದ್ದು ಯಾವುದು ಅಷ್ಟೇ, ಮತ್ತೆಂತಿಲ್ಲ. ಅಂದರೆ ಯಾವುದರಿಂದ ಭಯ ಬರ್ತದೆ ಅಂತ? ಅದೇ ಯಾವುದರಿಂದ ಕಿಮ್, ಯಾರಿಂದ ಭಯ? ವೈ ಬ್ರಹ್ಮ ಭಯ, ಭಯ ಇಲ್ಲ ಅಲ್ಲಿ, ಹೇಳ್ತೇನೆ ಅದೇ ಅರ್ಥ ಆದರೂ ಭಯವಿಲ್ಲ. ಇದು ಅರ್ಥ ಮಾಡಿಕೊಂಡಾಗ ಅದು ಹುಟ್ಟುವುದೇ ಇಲ್ಲ. ಅದ್ರಲ್ಲಿ ಬೇರೆ ಬೇರೆ ಇದು ಹೇಳ್ತಾರೆ, ಅದು ಸಾಹಿತ್ಯದಲ್ಲಿ ಅವೆಲ್ಲ ಸೇರಿಸುವಾಗ ಬಹಳ ಅರ್ಥಬದ್ಧವಾಗಿ ಸೇರಿಸಿದ್ದಾರೆ. ಅದೆಲ್ಲ ವಿವರಿಸೋದು ಮಾತ್ರ, ಒಂದೊಂದು ವಿಷಯ ವಿವರಿಸಬೇಕಾದ್ರೂ ತುಂಬ ಉಪಮಾನಗಳು ಕೊಟ್ಟುಕೊಂಡು ಆಧಾರ ಕೊಟ್ಟುಕೊಂಡು ಹೇಳಬೇಕು, ಇಲ್ಲದ್ರೆ ನಿಮಗಂತೂ ಖಂಡಿತ ಅರ್ಥ ಆಗೋದಿಲ್ಲ. ಅದಕ್ಕೆ ಅವೆಲ್ಲ ಅಷ್ಟು ಉಪಯೋಗ ಇಲ್ಲ, ನೀವು ಸಿಮ್ ಅರ್ಥ ಮಾಡ್ಕೊಳ್ಳಿ ಸಾಕು. ಮೊಬೈಲ್ ಸಿಮ್ ಬಿಟ್ಬಿಡಿ, ಸಿಮ್ ಅರ್ಥ ಮಾಡ್ಕೊಳ್ಳಿ. ಸಿಮ್ ಅರ್ಥ ಮಾಡ್ಕೊಳ್ಳೋ ಯಾವ ಥರದ ಯಾವ ಉದ್ದೇಶ ಹಿಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ ಕೇಳಿದ್ ನಿಮಗೆ ಆ ಶಬ್ದದ ನಿಮಗೆ ಯಾವ ಉದ್ದೇಶ ಹೇಳಿ? ಬ್ರಹ್ಮ ಬೇಕ್ತಾನೆ, ಅಷ್ಟೇ ಉದ್ದೇಶ ಸಾಕು. ಹಾಂ ಕೇಳಿ 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 ಬಿಟ್ಟು ಆತ್ಮೇರೆ, ಇವತ್ತು ನಿಮಗೆ ಸಾಕಷ್ಟು ಸಂದೇಹಗಳಿರ್ಬೋದು, ನಿಮ್ಮೆಲ್ಲ ಸಂದೇಹಗಳನ್ನು ಒಡಲಲ್ಲಿಟ್ಟುಕೊಂಡು ನರಸಿಂಹ ತಾಪಿನಿಯ ಪೂರ್ವ ಮತ್ತು ಉತ್ತರೋಪನಿಷತ್ತನ್ನು ಮುಗಿಸ್ತಾ ಇದ್ದೇವೆ. ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ ಸಜ್ಜನಾಸ್ಸಂತು ನಿರ್ಭಯಾಃ. ಸ್ವಸ್ತಿ ರಾಜ್ಞೇ ಪ್ರಜಾಭ್ಯಶ್ಚ ಸ್ವಸ್ತಿ ರಾಷ್ಟ್ರಾಯ ಸರ್ವದಾ. ಸ್ವಸ್ತಿಸ್ತು ಸ್ಥಾವರೇಭ್ಯಶ್ಚ ಜಂಗಮೇಭ್ಯಸ್ತಥೈವ ಚ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ, ಶುಭ ಸಂಧ್ಯಾ, ಪುನರ್ಮಿಲಾಮಃ. ಹರ ಹರ ಮಹಾದೇವ.